ಕ್ಲಾಸಿಗೆ ಸ್ವಾಗತ ನಿಮಿಷ ನನ್ನ ಮೊಬೈಲ್ ಸ್ಯಾಲಿಟ್ ಮೊಬೈಲ್ ಅಲ್ಲಿ ಇದ್ರೆ ಯಾಕೋ ಆಗುತ್ತೆ ಓಕೆ ಸೊ ಸ್ಟಾರ್ಟ್ ಮಾಡೋಣ ಕ್ಲಾಸನ್ನ ಆ ಎಲ್ರು ಜೋಯ್ನ್ ಆಗಿದ್ದೀರಾ ಸೊ ಬಹಳ ಜನ ಜೋಯಿನ್ ಆಗಿದೀರಾ ವೆಲ್ಕಮ್ ವೆಲ್ಕಮ್ ಯು ಆಲ್ ಓಕೆ ಸೊ ಈಗ ಹೆಸರನ್ನೆಲ್ಲ ಓದ್ತಾ ಕೂತ್ರೆ ಒಂದ್ ಎರಡ್ ನಿಮಿಷ ವೇಸ್ಟ್ ಆಗುತ್ತೆ ಓಕೆ ಸೊ ಬಹಳ ಜನ ಬಂದು ಬಂದಿದ್ದೀರಾ ಆಲ್ಮೋಸ್ಟ್ ಎಲ್ಲರು ಡೈಲಿ ಬರೋರೆ ಓಕೆ ಸೊ ಏನಪ್ಪಾ ಅಂತಂದ್ರೆ ನಾವು ಹಂಡ್ರೆಡ್ ಡೇಸ್ ಚಾಲೆಂಜ್ ಅಂತ ತಗೊಂಡಿದ್ವಿ ಹಂಡ್ರೆಡ್ ಡೇಸ್ ಒಟ್ಟಿಗೆ ಕೂತ್ಕೊಂಡು ಮೆಂಟಲ್ ಎಬಿಟಿ ಪ್ರಾಕ್ಟೀಸ್ ಅಂತ ಇದು ಏಳನೇ ದಿವಸ ಡೇ ಸೆವೆನ್ ಇವತ್ತು ಎಂಟನೇ ಜನವರಿ ರಾತ್ರಿ ಒಂಬತ್ತು ಗಂಟೆ ಮೂವತ್ತು ನಿಮಿಷ ಆಗಿದೆ ಓಕೆ ಸೊ ನನ್ನ ಒಂದು ಪರಿಚಯ ನಾನ್ ವಿಶ್ವನಾಥ್ ದೊಡ್ಡಮನಿ ಧಾರವಾಡದಿಂದ ಎನ್ ಐ ಟಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಮುಗಿಸಿ ಮುಗಿಸಿದ್ದೀನಿ ಓಕೆ ಸೊ ಈಗ ಒಂದ್ ಬಾರಿ ಯು ಪಿ ಎಸ್ ಸಿ ಮೇನ್ಸ್ ಪರೀಕ್ಷೆ ಬರ್ತಿದೆ ಮೂರ್ನೇ ಬಾರಿ ಕೆ ಎಸ್ ಇಂಟರ್ವ್ಯೂ ಕೊಟ್ಟಿದ್ದೆ ಫೇಲ್ ಆದೆ ಮೂರು ಬಾರಿ ಇಂಟರ್ವ್ಯೂ ಅನ್ನ ಫೇಲ್ ಆಗಿದ್ದೀನಿ ಬಳಸಿದ್ರೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಓಕೆ ಸೊ ಅನ್ ಅಕಾಡೆಮಿ ಬರುವಂತ ಎಲ್ಲಾ ಟೀಚರ್ಸ್ ಎಲ್ಲಾ ಕೋರ್ಸಸ್ ಕಂಪ್ಲೀಟ್ ಆಗಿ ಫ್ರೀ ಆಗಿರುತ್ತೆ ಒಂದು ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ಸೊ ಎಲ್ಲಾ ಟೀಚರ್ಸ್ಗೂ ಯೂಸ್ ಆಗುವಂತೆ ನನ್ನ ಒಂದು ರೆಫರಲ್ ಕೋಡ್ ಅನ್ನ ಬಳಸಿ ಓಕೆ ಸೊ ಎಲ್ರು ಜಾಯಿನ್ ಆಗಿದ್ರ ಎಲ್ರಿಗೂ ವೆಲ್ಕಮ್ ಓಕೆ ಸೊ ಏನಪ್ಪಾ ಅಂತಂದ್ರೆ ಇದು ಹಂಡ್ರೆಡ್ ಡೇಜ್ ಚಾಲೆಂಜು ಇವತ್ತು ಟೈಮ್ ಬಂದವರು ಹೇಳೋದೇನಂದ್ರೆ ಇದು ಹಂಡ್ರೆಡ್ ಡೇ ಚಾಲೆಂಜು ಪ್ರತಿ ರಾತ್ರಿ ಪ್ರತಿ ರಾತ್ರಿ ಮೋಸ್ಟ್ಲಿ ಸಂಡೇಸ್ ಒಂದು ಸ್ಕಿಪ್ ಮಾಡ್ತೀನಿ ಅದು ಡಿಪೆಂಡ್ ಯಾವ ವಾರ ಸೊ ಪ್ರತಿ ದಿವಸ ಒಂಬತ್ತುವರೆಗೆ ವರೆಗೆ ನಾವು ಒಂದು ಗಂಟೆ ಅಥವಾ ಒಂದೂವರೆ ಗಂಟೆ ಹೋಗ್ತಾ ಇದೆ ಸೊ ಮೆಂಟಲ್ ಲಿಟಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ನಾವು ಟಾಪಿಕ್ ವೈಸ್ ಡಿಸ್ಕಸ್ ಮಾಡ್ತಾ ಇದ್ದೀವಿ ಹೊಸ ವರ್ಷ ಅಂತ ಜನವರಿ ಒಂದರಿಂದ ಜನವರಿ ಒಂದರಿಂದ ನಾವು ಸ್ಟಾರ್ಟ್ ಮಾಡಿದೀವಿ ಸೊ ಇವತ್ತು ಯಾರು ಫಸ್ಟ್ ಆಗಿ ಬಂದಿದ್ದರು ಸೊ ಇಂದಿನ ಒಂದು ಆರ್ ಕ್ಲಾಸ್ ಗಳನ್ನ ಇವತ್ತು ನಡೆದಿರೋದು ಏಳನೇ ಕ್ಲಾಸ್ ಹಿಂದಿನ ಆರ್ ಕ್ಲಾಸ್ ಗಳನ್ನ ನೋಡಿ ಸೊ ಬಹಳಷ್ಟು ಇಂಪಾರ್ಟೆಂಟ್ ಆಗಿ ಬಹಳಷ್ಟು ಬೇಸಿಕ್ ಇಂದ ನಾವು ಏನ್ ಮಾಡ್ತಾ ಇದೀವಿ ಸ್ಟಾರ್ಟ್ ಮಾಡ್ತಾ ಇದೀವಿ ಸೊ ಯಾರು ಹೊಸದಾಗಿ ಬಂದಿದಾರೆ ಅವ್ರಿಗೆ ಒಂದ್ ನಿಮಿಷದಲ್ಲಿ ನಿಯಮ ಹೇಳ್ಬಿಡ್ತೀನಿ ಸೊ ಯಾರು ಕ್ಲಾಸಿಗೆ ಬಂದಿರ್ತಾರಲ್ಲ ದಯವಿಟ್ಟು ಪೆನ್ ಪೇಪರ್ ಅನ್ನ ನಿಮ್ ಪಕ್ಕದಲ್ಲಿ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನಾನು ಇಟ್ಕೊಂಡಿದೀನಿ ಪೆನ್ ಪೇಪರ್ ನ ಸೊ ಒಂದ್ ಪೆನ್ನು ಪೇಪರ್ ಅಥವಾ ಬುಕ್ ಅನ್ನ ಮಾಡಿ ಓಕೆ ಸೊ ಮತ್ತೆ ನೀವ್ ಏನಾದ್ರು ಮುಂದೆ ಮುಂದೆ ಮತ್ತೆ ಸಾಲ್ವ್ ಮಾಡ್ಬೇಕಂದ್ರೆ ಯೂಸ್ ಆಗತ್ತೆ ಸೊ ಪೆನ್ ಪೇಪರ್ ಅನ್ನ ಇಟ್ಕೊಂಡು ಇದನ್ನ ಮಾಡಿ ಯಾಕಂದ್ರೆ ಇದೇನು ಹಂಡ್ರೆಡ್ ಡೇಸ್ ಒಂದು ಛಲ ಓಕೆ ಸೊ ಛಲ ಅನ್ನೋದು ನಮ್ಗೆ ಏನಾಗಬೇಕು ಚಟ ಆಗ್ಬೇಕು ಸೊ ಛಲ ಅನ್ನೋದು ಚಟ ಅಥವಾ ಹವ್ಯಾಸ ಆಗ್ಬೇಕು ಚಟ ಅನ್ನೋದು ಸ್ವಲ್ಪ ನಮ್ ಕಡೆ ವರ್ಡ್ ಇದೆ ಉತ್ತರ ಕರ್ನಾಟಕದ ವರ್ಡ್ ಸೊ ಈ ಛಲವನ್ನ ನೀವು ತಗೊಳ್ಳಿ ನಾನಂದ್ರು ಛಲ ತಗೊಂಡಿದ್ದೀನಿ ಹಂಡ್ರೆಡ್ ಡೇಸ್ ಮೆಂಟಲಿಬಿಟಿನ ಕಲಿಸ್ತೀನಿ ಅಂತ ಸೊ ನೀವು ಈ ಛಲವನ್ನ ತಗೊಳ್ಳಿ ಸೊ ಸಾಲ್ವ್ ಮಾಡ್ತಾ ಮಾಡ್ತಾ ಇದೇನಾಗ್ಬೇಕು ನಮಗ್ ಹವ್ಯಾಸ ಆಗ್ಬೇಕು ಸೊ ಉತ್ಸಾಹದಿಂದ ಪಾಲ್ಗೊಳ್ಳಿ ಎಂಜಾಯ್ ಮಾಡಿ ಕ್ಲಾಸ್ ಫುಲ್ ಎಂಜಾಯ್ ಮುಂದೆ ಸ್ಲೈಡ್ ಅಲ್ಲಿ ತೋರಿಸ್ತೀನಿ ಪ್ಲೇ ಏರಿಯಾ ಅಂತ ಪ್ಲೇ ಏರಿಯಾ ಅಂದ್ರೆ ಆಟ ಆಡೋದು ನಂಬರ್ ಜೊತೆಗೆ ಆಟ ಆಡೋದು ಸೊ ಎಲ್ರು ಆಟ ಆಡ್ತಿದ್ರೆ ನಿನ್ನೆ ಹನ್ನೊಂದು ಗಂಟೆ ಆಗಿತ್ತು ಹನ್ನೊಂದು ಗಂಟೆ ಆದ್ರೂ ಸಾಲ್ವ್ ಮಾಡೋಣ ಅಂದ್ರೂ ಬೇಡ ಒಂದೂವರೆ ಗಂಟೆ ಆಯ್ತು ಲೆಟ್ ಎಂಡ್ ಅ ಕ್ಲಾಸ್ ಅಂದ್ರೆ ನಾನೇ ನ ಸ್ಟಾರ್ಟ್ ಸ್ಟಾಪ್ ಮಾಡ್ಬೇಕಾಯ್ತು ಸೊ ಇನ್ ಕೇಸ್ ಯಾರಿಗಾದ್ರು ಡೌಟ್ ಬರ್ತಿದ್ರೆ ಏನಾದ್ರು ಡೌಟ್ ಬರ್ತಿದ್ರೆ ಈ ಕಮೆಂಟ್ ಬಾಕ್ಸ್ ಅಲ್ಲಿ ಏನ್ ಮಾಡಿ ಒಂದು ಕ್ವಶನ್ ಮಾರ್ಕ್ ಅನ್ನ ನಾನು ಈಗ ಕಳಿಸ್ತಿದ್ದೀನಿ ನೋಡಿ ಸೊ ಈ ತರ ಡೌಟ್ ಅಂತ ಕ್ವಶನ್ ಮಾರ್ಕ್ ನ ಹಾಕಿ ಸೊ ಏನ್ ಡೌಟ್ ಅಂತ ನಾನು ಅಟೆಂಟಿವ್ ಆಗಿ ನೋಡ್ತೀನಿ ಸೊ ಅದಾದ್ಮೇಲೆ ಏನಾದ್ರು ರಿಪೀಟ್ ಮಾಡೋದಿದ್ರೆ ರಿಪೀಟ್ ಮಾಡೋದಿದ್ರೆ ಜಸ್ಟ್ ಒಂದ್ ಬಾರಿ ಕ್ಯಾಪಿಟಲ್ ಆರ್ ಅಂತ ಕೊಟ್ಬಿಡಿ ಸೊ ನಾ ಪ್ರಾಬ್ಲಮ್ ಆಗ್ಲಿ ನಾನು ಏನ್ ಎಕ್ಸ್ಪ್ಲೇನ್ ಮಾಡ್ತೀನಲ್ಲ ಅದನ್ನ ರಿಪೀಟ್ ಮಾಡ್ತೀನಿ ಅಂದ್ರೆ ಮತ್ತೊಂದ್ಸಾರಿ ವಿವರಣೆಯನ್ನ ಕೊಡ್ತೀನಿ ಅಥವಾ ಪ್ರಶ್ನೆಯನ್ನ ಮತ್ತೊಂದ್ಸಾರಿ ಕೇಳ್ತೀನಿ ಸೊ ಜಸ್ಟ್ ರಿಪೀಟ್ ಅಂತ ಕೊಡಿ ಓಕೆ ಸೊ ಇನ್ನೊಂದ್ ಏನಪ್ಪಾ ಅಂದ್ರೆ ಸಾಧ್ಯ ಆದಷ್ಟು ಜಾಸ್ತಿ ಪ್ರಾಬ್ಲಮ್ಸ್ ಅನ್ನ ಬಿಡಿಸೋಕೆ ಟ್ರೈ ಮಾಡೋಣ ಸ್ವಲ್ಪ ಸ್ಟಾರ್ಟಿಂಗ್ ಅಂತ ಅಂತ ನಾನೇ ಹೇಳ್ತಾ ಇದೀನಿ ಸ್ವಲ್ಪ ಸ್ಲೋ ಆಗಿ ಹೋಗ್ತಿದ್ವಿ ಸ್ಲೋ ಆಗಿ ಯಾಕೆ ಹೋಗ್ತಾ ಇದ್ವಿ ಅಂದ್ರೆ ಬಹಳಷ್ಟು ಸ್ಟೂಡೆಂಟ್ಸ್ ಗೆ ಬೇಸಿಕ್ಸ್ ಇಲ್ಲ ಬೇಸಿಕ್ಸ್ ಅಲ್ಲಿ ಸ್ವಲ್ಪ ಏನಾಗಿದ್ದಾರೆ ವೀಕ್ ಇದ್ದಾರೆ ಸೊ ಅಂತವ್ರನ್ನ ಸ್ಟ್ರಾಂಗ್ ಮಾಡಿದ್ರೆ ಮುಂದೆ ನಾವ್ ಯಾವ ಚಾಪ್ಟರ್ ಆಗ್ಲಿ ಅದನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು ಓಕೆ ಸೊ ಇಷ್ಟ ಹೇಳ್ತಾ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತೀನಿ ಸೊ ಒಂದ್ ನಿಮಿಷ ಏನೇನ್ ಮಾಡಿದ್ವಿ ಅಂತ ರಿವಿಜನ್ ಮಾಡೋಣ ನಾವು ಫಸ್ಟ್ ಕ್ಲಾಸ್ ಅಲ್ಲಿ ಪ್ಲಸ್ ಮೈನಸ್ ಮಲ್ಟಿಪ್ಲಿಕೇಶನ್ ಡಿವಿಜನ್ ಮಾಡಿದ್ವಿ ಓಕೆ ಕುಡ್ಸೋದು ಕಳೆಯೋದು ಗುಣಾಕಾರ ಭಾಗಾಕಾರ ಮಾಡಿದ್ವಿ ಸೊ ಅದ್ರಲ್ಲೇನೆ ನಮ್ ವಿದ್ಯಾರ್ಥಿಗಳು ಒಂದಷ್ಟು ಜನ ಯಾರಿಗೆ ಮೆಂಟಲಿವಿಟಿ ಬರುತ್ತೆ ಯಾರು ನಾನು ಈಸಿಯಾಗಿ ಮೆಂಟಲಿಬಿಟಿ ಮಾಡ್ತಿ ನನ್ನೋರು ಕೂಡ ಸಣ್ಣ ಸಣ್ಣ ತಪ್ಪುಗಳನ್ನ ಮಾಡಿದ್ವಿ ಇದರಿಂದ ನಾವೇನ್ ಕಲ್ತಿದ್ವಿ ಬಹಳಷ್ಟು ಕಲ್ತ್ವಿ ಏನಂದ್ರೆ ನಾವು ಕಲ್ತಿದ್ದು ಬಹಳ ನಾವು ಸಣ್ಣ ಸಣ್ಣ ಮಿಸ್ಟೇಕ್ ಬರೀ ಇವುಗಳಲ್ಲೇ ನಾವು ಮಿಸ್ಟೇಕ್ ಅನ್ನ ಮಾಡ್ತಾ ಇದ್ರೆ ಮೆಂಟಲಿಬಿಲಿಟಿಗೆ ನಾವು ಕೊಡಬೇಕಾಗಿರುವಂತಹ ಒಂದು ಆ ಏನು ಅದಕ್ಕೆ ಕೊಡಬೇಕಾದಂತಹ ಒಂದು ಗಮನವನ್ನ ನಾವು ಕೊಡ್ತಾ ಇಲ್ಲ ಅಥವಾ ಈ ರೀತಿಯಾಗಿ ತಪ್ಪುಗಳು ಆಗ್ತವೆ ಅಂತ ನಮಗ್ ಫಸ್ಟ್ ಕ್ಲಾಸ್ ಅಲ್ಲಿ ಗೊತ್ತಾಯ್ತು ಸೊ ಅದಾದ್ಮೇಲೆ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಅದೆಲ್ಲ ಅಲ್ಲಿ ಏನು ಲಸ ಎಲ್ಸಿಯಂ ಮತ್ತೆ ಮಸ ಅ ಮಸಾ ಅ ಓಕೆ ಸೊ ಎಚ್ ಸಿ ಎಫ್ ಗಳನ್ನ ಕಲ್ತ್ವಿ ಸೊ ಅದಾದ್ಮೇಲೆ ಅಹ್ ಏನು ಅಂತ ಕಲ್ತ್ವಿ ಅವುಗಳ ಬಳಕೆ ಅವುಗಳನ್ನ ಕುರಿತು ಅಪ್ಲಿಕೇಶನ್ ಅಂತ ಹೇಳ್ತೀವಿ ಅವುಗಳನ್ನ ಅಪ್ಲೈ ಮಾಡಿ ಯಾವ ರೀತಿಯಾಗಿ ನಾವು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಬೋದು ಯಾವ ರೀತಿಯಾದ ಪ್ರಾಬ್ಲಮ್ ಗೆ ಯಾವ್ ಬರ್ತವೆ ಅಂತ ಎಲ್ಲಿವರೆಗೂ ಡಿಸ್ಕಸ್ ಮಾಡಿದ್ವಿ ಮತ್ತೆ ಇವುಗಳ ನಡುವಿನ ಸಂಬಂಧ ಎಚ್ ಸಿ ಎಫ್ ಇಂಟು ಎಲ್ ಸಿ ಎಂ ಅಂತಂದ್ರೆ ಏನು ಅವುಗಳ ಗುಣಲಬ್ಧ ಆ ಸಂಖ್ಯೆಗಳ ಗುಣಲಬ್ಧ ಅನ್ನೋದು ಸೊ ಎಲ್ಲವೂ ನಾವು ಬಹಳಷ್ಟು ಪ್ರಾಬ್ಲಮ್ಗಳಲ್ಲಿ ರ್ಯಾಂಡಮ್ ರ್ಯಾಂಡಮ್ ಆಗಿ ಡಿಸ್ಕಸ್ ಮಾಡಿ ನಿನ್ನಿನ ದಿವಸ ನಾವು ಭಿನ್ನ ರಾಶಿಗಳನ್ನ ಸ್ಟಾರ್ಟ್ ಮಾಡಿದ್ವಿ ಭಿನ್ನ ರಾಶಿಗಳು ಅಥವಾ ಫ್ರಾಕ್ಷನ್ಸ್ ಅಂತ ಓಕೆ ಸೊ ಭಿನ್ನ ರಾಶಿಗಳಲ್ಲಿ ಭಿನ್ನ ರಾಶಿಗಳಂದ್ರೇನು ಯಾವ ರೀತಿ ಇರ್ತವೆ ಈಗ ತ್ರೀ ಬೈ ಫೋರ್ ಅಂದ್ರೇನು ಫೈವ್ ಬೈ ಏಟ್ ಅಂದ್ರೇನು ಅಥವಾ ಒಂದು ಪೂರ್ಣಾಂಕ ಒನ್ ಬೈ ತ್ರೀ ಅಂದ್ರೇನು ಸೊ ಇವುಗಳನ್ನ ವಿಷಮ ಭಿನ್ನ ರಾಶಿಗಳನ್ನ ಮಿಶ್ರ ಭಿನ್ನ ರಾಶಿಗಳಾಗಿ ಮಿಶ್ರ ಭಿನ್ನ ರಾಶಿಗಳನ್ನ ವಿಷಮ ಭಿನ್ನ ರಾಶಿಗಳಾಗಿ ಮಾಡೋದು ಪ್ಲಸ್ ಲಾಸ್ಟ್ ಏನ್ ಮಾಡಿದ್ವಿ ಅಂದ್ರೆ ನಿನ್ನೆ ದಿವಸ ಮುಗಿಯುವಾಗ ನಾವು ಭಿನ್ನ ರಾಶಿಗಳನ್ನ ಕೂಡೋದು ಒನ್ ಬೈ ಟು ಪ್ಲಸ್ ತ್ರೀ ಫೈವ್ ಫೋರ್ ಅಂದ್ರೆ ಯಾವ ರೀತಿ ಕೂಡಿಸ್ಬೇಕಂತ ಏನ್ ಮಾಡಿದ್ವಿ ಬಂದಿದ್ವಿ ಸೊ ಭಿನ್ನ ರಾಶಿಯಲ್ಲಿ ನಾವು ಆ ಯಾವ್ಯಾವ ಅಂಶ ಅಂದ್ರೇನು ಛೇದ ಅಂದ್ರೇನು ಓಕೆ ಸೊ ಪ್ರಕಾರಗಳನ್ನ ನೋಡಿದ್ವಿ ನಿನ್ನೆ ದಿವಸ ಇದನ್ನು ಮಾಡಿದ್ವಿ ವಿಶ್ರಮ ಭಿನ್ನ ರಾಶಿಗಳನ್ನ ಮಿಶ್ರ ಭಿನ್ನ ರಾಶಿಯಾಗಿ ಯಾವ ರೀತಿ ಕನ್ವರ್ಟ್ ಮಾಡ್ಬೇಕಂತ ನೋಡಿದ್ವಿ ಈಗ ಇಲ್ಲಿಗ್ ಬಂದು ನಿಂತಿದೀವಿ ಸೊ ಇಲ್ಲಿ ಏನ್ ಮಾಡಿದ್ವಿ ಅಂದ್ರೆ ನಿನ್ನೆ ದಿವಸ ಕೂಡ್ಸುವಂತ ಒಂದಿಷ್ಟು ಪ್ರಾಬ್ಲಮ್ಸ್ ಗಳನ್ನ ಮಾಡಿದ್ವಿ ಇನ್ನೊಂದ್ ನಾಲ್ಕು ಪ್ರಾಬ್ಲಮ್ಸ್ ಮಾಡಿ ಕಳೆಯುವುದನ್ನ ಮಾಡೋಣ ಆಮೇಲೆ ಗುಣಾಕಾರ ಮತ್ತು ಭಾಗಾಕಾರ ಮಾಡಿ ಮುಂದೆ ನಾವೇನ್ ಮಾಡೋಣ ದಶಮಾಂಶ ಇದು ಆರೋಹಣ ಆರೋಹಣ ಆಗಿ ದಶಮಾಂಶ ಡೆಸಿಮಲ್ಸ್ ಪಾಯಿಂಟ್ ಎಲ್ಲ ಬರುತ್ತಲ್ಲ ಸೊ ಅದನ್ನ ಇವತ್ತೇ ಟ್ರೈ ಮಾಡೋಣ ಓಕೆ ಹಾಗಂತ ಫಿಕ್ಸ್ ಇಲ್ಲ ಸ್ಪೆಷಲ್ ಕ್ಲಾಸ್ ಇಂದ ಅಡ್ವಾಂಟೇಜ್ ಏನಂದ್ರೆ ನಮ್ಗೆ ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ತಗೋಬಹುದು ಅಥವಾ ನಮ್ಗೆ ಏನೇನ್ ಬೇಕೋ ಆ ಟಾಪಿಕ್ ಅನ್ನ ನಡುವೆ ಇನ್ಸರ್ಟ್ ಮಾಡ್ಕೋಬಹುದು ಓಕೆ ಸೊ ಹೀಗಾಗಿ ನಿನ್ನೆ ಇದನ್ನ ಮಾಡಿದ್ವಿ ಸೊ ಈಗ ಫಾಸ್ಟ್ ಆಗಿ ಒಂದಿಷ್ಟು ಪ್ರಾಬ್ಲಮ್ಸ್ ಅನ್ನ ಮಾಡಿ ಏನಪ್ಪಾ ಅಂದ್ರೆ ಟ್ವೆಂಟಿ ಟೂ ಬೈ ಸೆವೆನ್ ಪ್ಲಸ್ ಏಟ್ ಬಾರ್ ಸಿಕ್ಸ್ ಏಟ್ ಬಾರ್ಹ ಟ್ವೆಂಟಿ ಒನ್ ಓಕೆ ಸೊ ಇದನ್ನ ಮಾಡಿ ಕೂಡ್ಸೋದು ವಿಶ್ರಮ ಭಿನ್ನ ರಾಶಿಗಳು ಈ ತರ ಎಲ್ಲ ನೋಡಿದ್ವಿ ಕೂಡ್ಸೋದನ್ನ ಒಂದ್ ಐದ್ ಪ್ರಾಬ್ಲಮ್ ಮಾಡೋಣ ಇನ್ನೊಂದ್ ಐದ್ ಪ್ರಾಬ್ಲಮ್ ಮೈನಸ್ ಮಾಡೋಣ ಮುಂದೆ ಭಾಗಾಕಾರ ಮಾಡೋಣ ಮುಂದೆ ಗುಣಾಕಾರ ಮಾಡೋಣ ಯಾರ್ಯಾರು ಇವತ್ ಫಸ್ಟ್ ಟೈಮ್ ಕ್ಲಾಸ್ ಬಂದಿದ್ರ ಜಸ್ಟ್ ತಮ್ಸ್ ತೋರಿಸಿ ಒಂದೊಂದೇ ತಮ್ಸ್ ತೋರಿಸಿ ಓಕೆ ಸೊ ಇವತ್ ಬಂದವರು ಸೊ ಇವತ್ತು ಬಂದವರು ಆದಷ್ಟು ಟ್ರೈ ಮಾಡಿ ಈ ಕ್ಲಾಸ್ ಇರೋಕೆ ಓಕೆ ಮೂವತ್ನಾಲ್ಕು ತಮ್ಸ್ ಬರ್ತಾ ಇದೆ ಮುಂದೆ ಗೊತ್ತಾಗುತ್ತೆ ಎಷ್ಟು ಜನ ಎಷ್ಟು ತಮ್ಸಿದ್ರೆ ಅಂತ ಕ್ಲಾಸ್ ಅಲ್ಲಿ ನಲ್ವತ್ತೈದು ಜನ ಇಲ್ಲ ನನಗೆ ಗೊತ್ತು ಓಕೆ ಸೊ ಇದನ್ನ ಟ್ರೈ ಮಾಡಿ ಮುಂದೆ ಬಿಡಿಸ್ತೀನಿ ನಾನು ಟ್ವೆಂಟಿ ಟೂ ಬಾರ್ ಸೆವೆನ್ ಪ್ಲಸ್ ಏಟ್ ಬೈ ಟ್ವೆಂಟಿ ಒನ್ ಓಕೆ ಸೊ ಥ್ಯಾಂಕ್ ಯು ಆ ಕಲರ್ ಡಿಫಾಲ್ಟ್ ಆಗಿ ಬಂದಿರುತ್ತೆ ಅದಕ್ಕೆ ಆ ಕಲರ್ ಯೂಸ್ ಮಾಡ್ತೀನಿ ಸೊ ಟ್ವೆಂಟಿ ಟೂ ಬಾರ್ ಓಕೆ ಕಲರ್ ಚೇಂಜ್ ಮಾಡಿದ್ದೀನಿ ಪೆನ್ನು ಸ್ವಲ್ಪ ದಪ್ಪ ಆಯ್ತು ಅಂತೀನಿ ಕ್ವಶನ್ ಏನಪ್ಪಾ ಅಂದ್ರೆ ಟ್ವೆಂಟಿ ಟೂ ಬಾರ್ ಸೆವೆನ್ ಪ್ಲಸ್ ಏಟ್ ಬೈ ಟ್ವೆಂಟಿ ಒನ್ ಸಾಲ್ವ್ ಮಾಡಿ ಇದು ನೋಡಿದ ತಕ್ಷಣ ಹೇಳ್ಬೇಕು ಎಲ್ಸಿಯಂ ಎಷ್ಟು ಬಂತು ಲಸ ಎಷ್ಟು ಬಂತು ಓಕೆ ಹದಿನಾರು ಜನ ಹದಿನಾರು ಜನ ಹೊಸದಾಗಿ ಬಂದಿದ್ರ ಓಕೆ ವೆರಿ ಗುಡ್ ಹದಿನಾರು ಜನ ನೋಡಿ ಓಕೆ ಸೊ ಏನಪ್ಪಾ ಅಂದ್ರೆ ಈಗ ಈ ಈ ರೀತಿಯಾಗಿ ಬಂದಂತ ಭಿನ್ನರಾಶಿಗಳನ್ನ ಈ ರೀತಿಯಾಗಿ ಬಂದ ಭಿನ್ನರಾಶಿಗಳನ್ನ ಕುಡ್ಸ್ಬೇಕಂದ್ರೆ ಫಸ್ಟ್ ನಾವೇನ್ ಮಾಡ್ಬೇಕಾಗುತ್ತೆ ಅವುಗಳ ಲಸ ಅ ಅ ಅಥವಾ ಎಲ್ ಸಿ ಎಂ ಹಿಡಿಬೇಕು ಸೊ ಫಸ್ಟ್ ಏಳನ್ನ ಇಟ್ಕೊತೀನಿ ಮುಂದೆ ಟ್ವೆಂಟಿ ಒನ್ ಇಟ್ಕೊಂತೀನಿ ಸೊ ಏಳರ ಮಗ್ಗಿ ಇಲ್ಲಿ ಎರಡು ಹೋಗುತ್ತೆ ಏಳು ಒಂದ್ ಏಳು ಮೂರು ಸೊ ಮತ್ತೆ ಏನು ಹೋಗಲ್ಲ ಮೂರ್ ಇಟ್ಟೆ ಒಂದ್ ಒಂದು ಸೊ ಲಸ ಎಷ್ಟಾಗತ್ತೆ ಏಳು ಮೂರ್ಲೆ ಇಪ್ಪತ್ತೊಂದು ಇಪ್ಪತ್ತೊಂದು ಲಸ ಆಗುತ್ತೆ ಅದಾದ್ಮೇಲೆ ಯಾವ ರೀತಿ ಮಾಡ್ಬೇಕಂತ ನಿನ್ ಹೇಳಿದೆ ಸೊ ಈ ಲಸ ಇದೆಯಲ್ಲ ಲಸಾಕ್ ಎಷ್ಟು ಗುಣಸಿದ್ರೆ ಬರುತ್ತೆ ಅನ್ನೋದನ್ನ ಇಲ್ಲಿ ಮೇಲ್ಗಡೆ ಬರೀಬೇಕಾಗತ್ತೆ ಲಸಕ್ ಎಷ್ಟು ಗುಣಸ್ಬೇಕು ಏಳು ಮೂರ್ಲೆ ಇಪ್ಪತ್ತೊಂದು ಅಂತ ಇಲ್ಲಿ ಮೂರನ್ನ ಗುಣಿಸ್ಬೇಕು ಇಲ್ಲಿ ಇಪ್ಪತ್ತೊಂದ್ ಇದೆ ಇಪ್ಪತ್ ಟ್ವೆಂಟಿ ಒನ್ ವಂಜಾ ಅಂತ ಗುಣಿಸ್ಬೇಕು ಗುಣಿಸಿ ಈ ತರ ಸಮನಾಗಿ ಇಟ್ಕೊಂಡು ಕೆಳಗಡೆ ನಾವೇನ್ ಮಾಡ್ತಾ ಇದೀವಿ ಇಪ್ಪತ್ತೊಂದು ವ್ಯವಸಾಯ ಬರ್ತಾ ಇದೀವಿ ಸೊ ಇಪ್ಪತ್ತೆರಡು ಇಂಟು ಮೂರು ಸೊ ನೋಡಿ ಇಲ್ಲಿದೆ ಯಾರು ಫಸ್ಟ್ ಆಗಿ ಬಂದಿದ್ರ ಸೊ ಇಪ್ಪತ್ತೊಂದು ಬರ್ದ್ ಇಪ್ಪತ್ತೆರಡು ಬರ್ನಲ್ಲ ಇದನ್ನ ನಾನು ಗುಣಿಸ್ತಾ ಇದ್ದೀನಿ ಇಪ್ಪತ್ತೆರಡಕ್ಕೆ ಮತ್ತು ಮೂರಕ್ಕೆ ಗುಣಿಸ್ತಾ ಇದ್ದೀನಿ ಸೊ ಗುಣಿಸಿದ್ಮೇಲೆ ಏನ್ ಬರುತ್ತೆ ಅರವತ್ತಾರು ಬರುತ್ತೆ ಇಪ್ಪತ್ತೆರಡು ಮೂರ್ಲೆ ಅರವತ್ತಾರು ಪ್ಲಸ್ ಎಂಟು ಸೊ ಎಷ್ಟಾಯ್ತಿದ್ದು ಎಪ್ಪತ್ನಾಲ್ಕು ಡಿವೈಡೆಡ್ ಬೈ ಟ್ವೆಂಟಿ ಒನ್ ಆಯ್ತು ಓಕೆ ಸೊ ಇನ್ನೊಂದ್ ಎರಡು ಪ್ರಾಬ್ಲಮ್ ಬಿಡಿಸೋಣ ಬಿಡಿಸಿ ಮುಂದ್ ಹೋಗೋಣ ಸೊ ಇನ್ನೊಂದ್ ಪ್ರಾಬ್ಲಮ್ ಏನಂದ್ರೆ ಮೂರು ಬೈ ಎಂಟು ಪ್ಲಸ್ ಆರು ಬೈ ಐದು ಪ್ಲಸ್ ಏಳು ಬಾರ್ ಆ ಮೂವತ್ತೆರಡು ಓಕೆ ಮಾಡಿ ಸ್ವಲ್ಪ ದೊಡ್ಡದನ್ಸುತ್ತೆ ದೊಡ್ಡದೇನಿಲ್ಲ ಮೂರು ಸಂಖ್ಯೆಗಳನ್ನ ಕೊಟ್ಟಿದ್ದೀನಿ ಇದೆಲ್ಲ ಬೇಕಾಗುತ್ತೆ ಇದೆಲ್ಲ ಬೇಕು ಮುಂದೆ ನಾವು ಯಾವುದೇ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ಬೇಕಂದ್ರೆ ಭಿನ್ನ ರಾಶಿಗಳನ್ನ ಕೂಡಿಸ್ಬೇಕಾಗುತ್ತೆ ಟೈಮ್ ಅಂಡ್ ವರ್ಕ್ ಆಯ್ತು ಯಾವುದೇ ಪ್ರಾಬ್ ಯಾವ್ದು ಬೇಕಾದ ಚಾಪ್ಟರ್ ತಗೊಳ್ಳಿ ನಾವು ಭಿನ್ನ ರಾಶಿಗಳನ್ನ ಕೂಡ ರಾಶಿಗಳು ಇಲ್ಲದೆ ಮಾಡೋದು ಆಲ್ಮೋಸ್ಟ್ ಪಾಸಿಬಲ್ ಇಲ್ಲ ಓಕೆ ಸೊ ಟ್ರೈ ಮಾಡಿ ಒಂದ್ ನಿಮಿಷ ಟೈಮ್ ಕೊಡ್ತಾ ಇದ್ದೀನಿ ಸೊ ಎಂಟು ಐದು ಮತ್ತು ಮೂವತ್ತೆರಡರ ಮಹೇಶ್ ಅವರು ಎಲ್ ಸಿ ಎಂ ಒನ್ ಸಿಕ್ಸ್ಟಿ ಅಂತ ಹೇಳಿದ್ರು ಮುಂದೆ ಕಂಟಿನ್ಯೂ ಮಾಡಿ ಸ್ವಲ್ಪ ದೊಡ್ಡ ನಂಬರ್ ಬರ್ಬೋದು ಓಕೆ ಸೊ ದೊಡ್ಡ ನಂಬರ್ ರಘುವೀರ್ ಅವರು ತಮ್ಸ್ ತೋರಿಸ್ತಾ ಇದ್ದಾರೆ ಮುಂದೆ ಮಾಡಿ ಎಲ್ ಸಿಎಮ್ ಅಂತೂ ಮುಂದೆ ಗುಣಾಕಾರ ಮಾಡಿ ಓಕೆ ಫಸ್ಟ್ ಶ್ರೀಶೈಲ್ ಹೇಳ್ತಿದ್ರೆ ಶ್ರೀಶೈಲ್ ಹೇಳೋದು ಏಟ್ ಟೂ ಏಟಿ ಸೆವೆನ್ ಡಿವೈಡೆಡ್ ಬೈ ಒನ್ ಒನ್ ಸಿಕ್ಸ್ಟಿ ಅಂತ ಟೂ ಸೆವೆನ್ ಡಿವೈಡ್ ಬೈ ಒನ್ ಸಿಕ್ಸ್ಟಿ ಅಂತ ಸೊ ಮತ್ತೆ ಏನಾದ್ರು ಆನ್ಸರ್ಸ್ ಯಾರ್ಯಾರು ಬರ್ತಾ ಇದೆ ಹಾಕಿ ಮಾಡಿ ಆರಾಮಾಗಬೇಡಿ ಏನ್ ಟೆನ್ಶನ್ ಇಲ್ಲ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಸ್ಲೋ ಹೋಗ್ತಿದ್ದೀನಿ ಅಂತ ಹೇಳ್ತಾರೆ ವಿನೋದ್ ಅವ್ರದ್ದು ಸೇಮು ಶ್ರೀಶೈ ಅಕ್ಷತಾ ಅವ್ರದ್ದು ಬಂದಿದೆ ಸೇಮ್ 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 ಓಕೆ ಈಗ ಸಾಲ್ವ್ ನೀವ್ ಯಾರ್ಯಾರು ಸಾಲ್ವ್ ಮಾಡ್ತಾ ಇದಾರೆ ಮಾಡ್ತಾ ಇರಿ ಡಿಸ್ಟರ್ಬ್ ಆಗ್ಬೇಡಿ ಯಾರಿಗ್ ಸಾಲ್ವ್ ಮಾಡಕ್ ಪ್ರಾಬ್ಲಮ್ ಆಗ್ತಿದೆ ಅವ್ರು ಮಾತ್ರ ಇದೆ ನೋಡಿ ಸೊ ನೋಡಿ ಏನಪ್ಪಾ ಅಂದ್ರೆ ಈಗ ಎಲ್ಲಾ ಭಿನ್ನ ರಾಶಿಗಳ ಛೇದ ಬೇರೆ ಬೇರೆ ಇದೆ ಎಲ್ಲಾ ಭಿನ್ನ ರಾಶಿಗಳ ಛೇದ ಬೇರೆ ಬೇರೆ ಇದೆ ಎಂಟಿದೆ ಐದಿದೆ ಮೂವತ್ತೆರಡು ಇದೆ ಸೊ ಈ ಛೇದಗಳನ್ನ ನಾವು ಸಮನಾಗಿ ಮಾಡ್ಕೋಬೇಕು ಅಂದ್ರೆ ಸಂಖ್ಯೆಗಳನ್ನ ಹೋಲಿಸುವಂತೆ ಮಾಡ್ಕೊಳ್ಳೋದಕ್ಕೆ ನಾವ್ ಏನ್ ಮಾಡ್ತೀವಿ ಫಸ್ಟ್ ಲಸ ಅನ್ನ ಕಂಡಿಡ್ತೀವಿ ಸೊ ಲಸಅನ್ನ ನೋಡಿ ಯಾವ ತರ ಅಂದ್ರೆ ಈಗ ಈ ಎರಡು ಎರಡರಿಂದ ಹೋಗುತ್ತಂತ ಗೊತ್ತಾಯ್ತು ಎರಡು ಎರಡು ಎರಡ್ ನಾಲ್ಕಲೆ ಎಂಟು ಎರಡ್ ಹದಿನಾರ್ಲೆ ಮೂವತ್ತೆರಡು ಸೊ ಇದನ್ನ ಹಾಗೆ ಇಟ್ಬಿಡ್ತೀನಿ ಸೊ ಮತ್ ಎರಡನ್ನ ತಗೊಂಡೆ ಎರಡ್ ಎರಡ್ಲೆ ನಾಲ್ಕು ಮತ್ತೆ ಐದನ ಇಟ್ಟೆ ಇಲ್ಲಿ ಎಂಟ್ಲೆ ಹದಿನಾರು ಸೊ ಮತ್ತೆ ಎರಡ್ ಬಂತು ಒಂದು ಐದು ಮತ್ತಿದೇನು ಎರಡ್ ನಾಲ್ಕಲೆ ಎಂಟು ಸೊ ಈಗ ಏನು ಆಗಲ್ಲ ಮುಂದೆ ನಾವು ಎಷ್ಟೇ ಎರಡನ್ನ ತಗೊಂಡ್ರು ಅಥವಾ ಇನ್ನು ತಗೊಂಡ್ರು ಏನು ಆಗಲ್ಲ ಅಂತ ಗೊತ್ತಿತ್ತು ಆ ಇಲ್ಲಿ ನೋಡಿ ಏನ್ ಗುಣಿಸ್ಬೇಕಂದ್ರೆ ಈ ಎಲ್ಲಾ ಸಂಖ್ಯೆಗಾನ ಎರಡು ಈ ಸಂಖ್ಯೆಗಾನ ಇಲ್ಲಿ ಹೈಲೈಟ್ ನೋಡಿ ಎರಡು 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 ಒಂದು ಐದು ನಾಲ್ಕು ಇವುಗಾನ ಗುಣಿಸ್ಬೇಕು ಸೊ ಅವನ್ ಗುಣಸೋದ್ ಯಾವ ತರ ಅಂದ್ರೆ ಎರಡು ಇಂಟು ಎರಡು ಇಂಟು ಎರಡು ಇಂಟು ಒಂದನ್ನ ಗುಣಿಸಲ್ಲ ಒಂದೊಂದು ಬಿಟ್ಬಿಡ್ತೀನಿ ಸೊ ಐದು ಇಂಟು ನಾಲ್ಕು ನಾಲ್ಕೈದ್ಲಿ ಇಪ್ಪತ್ತು ಸೊ ಇಪ್ಪತ್ ಬಂತಿಲ್ಲಿ ಇಪ್ಪತ್ತನಿಟ್ ಎರಡು ಏಳು ನಾಲ್ಕು ನಾಲ್ಕು ಏಳು ಎಂಟು ಎಂಟು ಇಂಟು ಇಪ್ಪತ್ತು ಎಂಟು ಹೇಳಿ ಹದ್ನಾರು ಹದ್ನಾರ ಒಂದ್ ಶೂನ್ಯ ಎಟ್ಟರೆ ನೂರ ಅರವತ್ತು ಓಕೆ ಸೊ ಲಸ ಎಷ್ಟ್ ಬಂತು ನೂರ ಅರವತ್ತು ಬಂತು ಓಕೆ ಸೊ ಇಲ್ಲಿವರೆಗೂ ಲಸ ತೆಗೆದ್ವಿ ನೂರ ಅರವತ್ ಬಂತು ಈಗ ಎಂಟರಿಂದ ಗುಣಿಸ್ಬೇಕು ಎಂಟ್ರಿಂದ ಎಷ್ಟನ ಗುಣಿಸಿದ್ರೆ ನೂರ ಅರವತ್ ಬರ್ತೆ ಹೇಳಿ ಎಂಟ್ರಿಂದ ಇಪ್ಪತ್ತನ ಗುಣಿಸಿದ್ರೆ ಎಂಟೇಳೆ ಹದಿನಾರು ಎಂಟು ಎಷ್ಟು ಜೀರೋ ಓಕೆ ಸೊ ಎಂಟು ಇಪ್ಪತ್ಲೆ ನೂರ ಅರವತ್ತು ಸೊ ಐದರಿಂದ ಗುಣಿಸಿದ್ರೆ ನೂರ ಅರವತ್ ಬರ್ಬೇಕಂದ್ರೆ ಐದರಿಂದ ಎಷ್ಟು ಗುಣಿಸ್ಬೇಕು ಐದು ಎಸ್ಲೆ ಹದಿನಾರು ಓಕೆ ಒನ್ ಸಿಕ್ಸ್ಟಿ ಬರ್ಬೇಕಂದ್ರೆ ಇದನ್ನ ಹೇಳಿ ಒನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಡಿವೈಡೆಡ್ ಬೈ ಫೈವ್ ಮಾಡಿದ್ರೆ ಮೂವತ್ತೆರಡು ಎಸ್ ಐದು ಮೂವತ್ತೇಳ ಏನಾಗುತ್ತೆ ನೂರ ಎಂಬತ್ತಾಗುತ್ತೆ ಐದು ಮೂವತ್ತೇಳ ನೂರ ಎಂಬತ್ತಾಗುತ್ತೆ ನಿಮಿಷ ನನ್ನ ಮೊಬೈಲ್ ಸೈಲೆಂಟ್ ಮಾಡ್ಬೇಕು ಓಕೆ ಸೊ ಅದಾದ್ಮೇಲೆ ಮೂವತ್ತೆರಡು ಎಸ್ಲೆ ನೂರ ಅರವತ್ತು ಮೂವತ್ತೆರಡು ಐದ್ಲಿ ನೂರ ಅರವತ್ತು ಓಕೆ ಸೊ ಈ ತರ ಬರ್ತಿದೀನಿ ಸೊ ನೋಡಿ ಈಗ ಉಣ್ಸೋದ್ ಯಾವ್ದು ಇವು ಎರಡನ್ನ ಯಾವ್ಯಾವ್ದು ಹೈಲೈಟ್ ಮಾಡ್ತೀವಿ ನೋಡಿ ಮೂವತ್ತು ಇಂಟು ಸಾರಿ ಇಪ್ಪತ್ತು ಇಂಟು ಮೂರು ಆರು ಇಂಟು ಮೂವತ್ತೆರಡು ಏಳು ಇಂಟು ಮೂವತ್ತೈದು ಓಕೆ ಎಸ್ ಇದೇ ಕರೆಕ್ಟ್ ಆಗಿ ಹೇಳಿದ್ರಿ ಸೊ ಮೂವತ್ ಇಪ್ಪತ್ತು ಇಂಟು ಮೂರು ಇದು ಇದನ್ನ ನೋಡಿ ಇಪ್ಪತ್ತು ಇಂಟು ಮೂರು ಅಂದ್ರೆ ಎಷ್ಟು ಬರುತ್ತೆ ಅರವತ್ತು ಬಂತು ಪ್ಲಸ್ ಮೂವತ್ತೆರಡು ಆರ್ಲೆ ಮೂವತ್ತೆರಡು ಇಂಟು ಆರು ಆರ್ ಏಳೆ ಹನ್ನೆರಡು ಆರ್ ಮೂರ್ ಹದಿನೆಂಟು ಒಂದು ಹತ್ತೊಂಬತ್ತು ಒನ್ ನೈಂಟಿ ಟು ಎಸ್ ಒನ್ ನೈಂಟಿ ಟು ಪ್ಲಸ್ ಏಳೈದ್ಲೇ ಎಷ್ಟು ಮೂವತ್ತೈದು ಓಕೆ ಸೊ ಇದನ್ನೆಲ್ಲ ಸೇರ್ಸೋಣ ಯಾವ್ಯಾವ್ದು ಸೇರ್ಸೋಣ ಒಂದ್ ಅರವತ್ತು ಪ್ಲಸ್ ನೂರ ತೊಂಬತ್ತೆರಡು ಪ್ಲಸ್ ಮೂವತ್ತೆರಡು ಓಕೆ ಮೂವತ್ತೈದು ಸಾರಿ ಮೂವತ್ತೈದು ಸೊ ಏಳಾಯ್ತು ಆದ್ಮೇಲೆ ಇದು ಒಂಬತ್ತೊಂಬತ್ತು ಹದಿನೆಂಟಾಯ್ತು ಸೊ ಏಳ್ನೂರ ಎಂಬತ್ತೇಳು ಆಯ್ತು ಸೊ ಮೇಲಿದ್ದೆಲ್ಲ ಕುಣಸಿದೆ ಎರಡ್ನೂರ ಎಂಬತ್ತೇಳು ಡಿವೈಡೆಡ್ ಬೈ ಒನ್ ಸಿಕ್ಸ್ಟಿ ಆಯ್ತು ಓಕೆ ಸೊ ಇಷ್ಟಿತ್ತು ಆ ಯಾರ್ಯಾರಿಗೆ ಅರ್ಥ ಆಗಿಲ್ಲ ಸ್ವಲ್ಪ ತಮ್ಸ್ ತೋರಿಸಿ ಇನ್ನೊಂದ್ಸಾರಿ ರಿಪೀಟ್ ಮಾಡೋಕನ್ನೋರು ಅಥವಾ ಎಲ್ರಿಗೂ ಅರ್ಥ ಆಗ್ತಿದ್ಯಾ ಓಕೆ ಒಬ್ರು ಹೇಳ್ತಿದ್ರಿ ಸಚಿನ್ ಯಾಕೆ ನಿಮ್ಗೆ ಡೌಟ್ ಬರ್ತಾ ಇದೆ ಸಚಿನ್ ಸೊ ಏನಿಲ್ಲ ಈ ತರ ನಂಬರ್ಸ್ ಅನ್ನ ಕೊಟ್ಟಿದೆಯೇ ಅವುಗಳ ಎಲ್ ಸಿಎಂ ಕಂಡ್ವಿ ಛೇದಗಳ ಎಲ್ ಅನ್ನ ಛೇದಗಳ ಎಲ್ ಸಿಎಂ ಅನ್ನ ಕಂಡ್ವಿ ಎಲ್ ಸಿಎಂ ಎಷ್ಟ್ ಬರ್ತೆ ನೂರ ಅರ್ವತ್ ಬರ್ತೆ ಲಹಸ ಎಷ್ಟ್ ಬರ್ತೆ ಲಸಾ ನೂರ ಅರವತ್ ಬರ್ತೆ ಸೊ ಲಹಸ ಬಂದಾಗ ನಾವೇನ್ ಮಾಡ್ಬೇಕು ಈ ರೀತಿಯಾಗಿ ಗುಣಸ್ಕೋಬೇಕು ಸೊ ಎಂಟು ಎಂಟ್ ಇಪ್ಪತ್ಲೆ ಎಷ್ಟು ನೂರ ಅರವತ್ತು ಐದು ಮೂವತ್ತೆಡ್ಲೆ ನೂರಾ ಅರವತ್ತು ಮೂವತ್ತೆರಡು ಐದ್ಲೆ ನೂರ ಅರವತ್ ಅಂತ ಸೊ ಆ ನಂಬರ್ ಗಳ ಮೇಲೆ ಗುಣಾಕಾರವನ್ನ ಮಾಡಿದೆ ಮಾಡಿ ಏನ್ ಮಾಡ್ತೀವಿ ಇವ ಗುಣಿಸ್ತೀವಿ ಮತ್ತೆ ಇದನ್ನ ಗುಣಿಸ್ಬೇಕು ಮೂರ್ ಅರವತ್ಲೇ ಮೂರ್ ಇಪ್ಪತ್ಲೇ ಅರವತ್ತು ಆ ಎರಡು ಆರ್ಲೆ ಎಷ್ಟು ಒಂದ್ ನೂರ ತೊಂಬತ್ತೆರಡು ಓಕೆ ಸೊ ನೆಕ್ಸ್ಟ್ ಏಳು ಏಳೈದ್ಲೆ ಮೂವತ್ತೈದು ಸೊ ಇದನ್ನೆಲ್ಲಾ ಗುಣಿಸಿದ್ರೆ ಟೂ ಏಟಿ ಸೆವೆನ್ ಡಿವೈಡೆಡ್ ಬೈ ಒನ್ ಸಿಕ್ಸ್ಟಿ ಬರುತ್ತೆ ಓಕೆ ಸೊ ಈಗ ಇನ್ನೂ ಒಂದ್ ಪ್ರಾಬ್ಲಮ್ ಮಾಡ್ಬಿಡಿ ಅದಾದ್ಮೇಲೆ ಮೈನಸ್ ಹೋಗೋಣ ಸೊ ಈ ಸರಿ ಸ್ವಲ್ಪ ಯೋಚನೆ ಮಾಡಿ ಇದು ಎಂಟ್ ಇರ್ಲಿ ಇದು ಆ ಆ ಇರ್ಲಿ ಓಕೆ ಎಂಟು ಇರ್ಲಿ ಇಲ್ಲಿ ಮೂರು ಇಲ್ಲಿ ಐದು ಓಕೆ ಸೊ ಇದು ಏಳು ಇರ್ಲಿ ಓಕೆ ಸೊ ಇದನ್ನ ಮಾಡಿ ಏಟ್ ಬೈ ಫೈ ಬೈ ಏಟೀನ್ ಸೊ ಫೈ ಬೈ ಏಟೀನ್ ಒಂದ್ ಮಾಡಿ ಅಲಾಂಗ್ ವಿತ್ ದೀಸ್ ಸರ್ ಕುಡ್ ಯು ಟ್ರೈ ಟು ಸಾಲ್ವ್ ಓಲ್ಡ್ ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ಯಾವ ಪೇಪರ್ ಹೇಳಿ ಯಾವ ಪೇಪರ್ಮೋಸ್ಟ್ ಎಲ್ಲಾ ಹಂತವನ್ನ ಮೀರಿ ಹೋಗ್ಬಿಡ್ತಿವಿ ಈ ಬೇಸಿಕ್ಸ್ ಇದೆ ಬೇಸಿಕ್ಸ್ ಅಲ್ಲಿ ಈ ತರ ಯೂಶಲಿ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಲ್ಲ ಓಕೆ ಸೊ ಎಕ್ಸಾಮ್ ಅಲ್ಲಿ ಇದನ್ನ ಕೂಡಿಸಿ ಅಂತ ಯಾವ್ದು ಓಕೆ ಸೊ ಯಾವ್ದು ಕ್ವಶನ್ಸ್ ಈ ತರ ಈಗ ಕೇಳಲ್ಲ ಅವ್ರು ಕೇಳೋದೇನಂದ್ರೆ ಇದರ ಬೇಸ್ಡ್ ಮೇಲೆ ನೆಕ್ಸ್ಟ್ ಹಂತಗಳನ್ನ ಸೊ ಇದ್ರಲ್ಲಿ ನಾವು ಪರ್ಫೆಕ್ಟ್ ಆದ್ರೆ ಮುಂದಿನ ಎಲ್ಲಾ ಹಂತಗಳನ್ನ ನಾವು ಕ್ಲಿಯರ್ ಮಾಡ್ಕೋಬಹುದು ಸೊ ನೋಡೋಣ ನೆಕ್ಸ್ಟ್ ಪ್ರಾಬ್ಲಮ್ಸ್ ಅಲ್ಲಿ ಹಾಕ್ತೀನಿ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಹಾಕೋಣ ಎಲ್ ಸಿ ಎಂ ಸೆವೆಂಟಿ ಟೂ ಅಂತ ಮಹೇಶ್ ಹೇಳಿದ್ರು ಎಲ್ ಸಿ ಎಂ ಸೆವೆಂಟಿ ಟೂ ಅಂತ ಓಕೆ ಸೊ ಮುಂದೆ ಸಾಲ್ವ್ ಮಾಡಿ ಒಂದು ನಿಮಿಷ ಟೈಮ್ ಇದೆ ನಿಮ್ಗೆ ಓಕೆ ಧಾರವಾಡದಲ್ಲಿ ಒಂದು ಲೇಡೀಸ್ ಪಿ ಜಿ ಅಲ್ಲಿ ಕ್ಲಾಸ್ನ ಲೈವ್ ಆಗಿ ತೋರಿಸ್ತಾ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದಾಟ್ ಫೆಸಿಲಿಟಿ ಸೊ ಅಲ್ಲಿ ಕುಂತಂತ ಎಲ್ಲ ವಿದ್ಯಾರ್ಥಿನಿಯರಿಗೆ ನನ್ನ ಒಂದು ಹೈ ಸೊ ಸಾಲ್ವ್ ಮಾಡಿ ಸೊ ಈ ಒಂದು ಪ್ರೋಗ್ರಾಮು ಡೈಲಿ ಬರುತ್ತೆ ಡೈಲಿ ನಾವು ಹಂಡ್ರೆಡ್ ಡೇಸ್ ಸಾಲ್ವ್ ಮಾಡೋಣ ಸೊ ಅದ್ರ ಜೊತೆ ನೀವು ಏನ್ ಮಾಡಿ ಸೇರ್ಕೊಳ್ಳಿ ಸೊ ಪಿ ಜಿ ಅಲ್ಲಿರೋ ಎಲ್ಲ ವಿದ್ಯಾರ್ಥಿನಿಯರು ನೋಡ್ತಾ ಇದಾರೆ ಅಂತ ಗೊತ್ತಾಯ್ತು ಓಕೆ ಶ್ರೀಶಲ್ ಸರ್ ಆಲ್ ದ ಕ್ವಶನ್ ಕ್ಯಾನ್ ಯು ರೈಟ್ ದ ಪೇಜ್ ಸರ್ ನೆಕ್ಸ್ಟ್ ಮಾಡೋಣ ನೆಕ್ಸ್ಟ್ ಸೆಂಟೆನ್ಸ್ ಇರುತ್ತಲ್ಲ ಸೆಂಟೆನ್ಸ್ ಅಲ್ಲಿ ಬರೋದು ಸೆಂಟೆನ್ಸ್ ಅಲ್ಲಿ ಬರೋ ಪ್ರಾಬ್ಲಮ್ಸ್ ಎಲ್ಲ ಆತರ ಮಾಡೋಣ ಡೋಂಟ್ ವೆರಿ ಸೆಂಟೆನ್ಸ್ ಅಲ್ಲಿ ಬಂದಿರೋ ಪ್ರಾಬ್ಲಮ್ಸ್ ಹಿಂದೆ ನಾವು ಮಾಡಿದ್ವಲ್ಲ ಹಿಂದೆ ನಾವ್ ಮಾಡಿದ್ ಪ್ರಾಬ್ಲಮ್ಸ್ ಎಲ್ಲ ಮಾಡಿದ್ವಲ್ಲ ಆತರ ಸೊ ಈಗ ನೋಡಿ ಎಂಟಿದೆ ಹದಿನೆಂಟಿದೆ ಇಪ್ಪತ್ನಾಲ್ಕ ಇದೆ ಇದ್ರ ಎಲ್ ಸಿ ಎಂ ಅನ್ನ ತೆಗೋಣ ಸೊ ಯಾವ್ ತರ ತೆಗಿತೀವಿ ಎರಡ್ ಇಟ್ಟೆ ಎರಡ್ ನಾಲ್ಕಲೆ ಎಂಟು ಎರಡ್ ಒಂಬತ್ ಹದಿನೆಂಟು ಎರಡ್ ಹನ್ನೆರಡ್ಲೆ ಇಪ್ಪತ್ನಾಲ್ಕು ಮತ್ತೆ ಎರಡನ್ನ ಇಡ್ತೀನಿ ಎರಡ್ ಏಳೆ ನಾಲ್ಕು ಇಲ್ಲಿ ಒಂಬತ್ತು ಎರಡ್ ಆರ್ಲೆ ಹನ್ನೆರಡು ಮತ್ತೆ ಇಲ್ಲಿ ಎರಡು ಇಡನಾಡ್ ಒಂದ್ಲೆ ಒಂಬತ್ತು ಎರಡ್ ಮೂರ್ಲೆ ಓಕೆ ಸೊ ಮತ್ತಿ ಮೂರರಿಂದ ಎರಡ್ ಹೋಗ್ತಾ ಎರಡು ಸಂಖ್ಯೆಗಳು ಹೋಗ್ತಾವಂತ ಗೊತ್ತಾಯ್ತು ಇಲ್ಲಿ ಮೂರರಿಂದ ಎರಡು ಸಂಖ್ಯೆಗಳು ಹೋಗ್ತಾವಂತ ಗೊತ್ತಾಯ್ತು ಸೊ ಮತ್ತೇನ್ ಮಾಡೋಣ ಮೂರ್ ಇಡೋಣ ಮೂರ್ ಒಂದು ಮೂರ್ ಮೂರ್ಲೆ ಮೂರ್ ಒಂದ್ಲೆ ಸೊ ಈಗ ಮೂರ್ ಒಂದ್ ಉಳೀತು ಸೊ ಅದನ್ನ ನಾವು ಇದನ್ ಮಾಡಿದ್ರೆ ಅದನ್ನ ನಾವು ಗುಣಾಕಾರ ಮಾಡಿದ್ರೆ ಯಾವ್ದನ್ನ ಗುಣಾಕಾರ ಮಾಡ್ಬೇಕು ಎರಡು ಏಳೆ ನಾಲ್ಕು ನಾಲ್ಕು ಏಳೆ ಎಂಟು ಎಂಟು ಮೂರ್ಲಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಮೂರ್ಲೆ ಎಷ್ಟಾಗುತ್ತೆ ಇಲ್ಲಿ ಉಳಿದಿತ್ತಲ್ಲ ಲಾಸ್ಟ್ ಮೂರು ಓಕೆ ಸೊ ಇಪ್ಪತ್ನಾಲ್ಕು ಮೂರ್ಲೆ ಉಳಿದಿದ್ದು ಸೆವೆಂಟಿ ಟೂ ಸೆವೆಂಟಿ ಟೂ ಏನಿದು ಇವುಗಳ ಸೆವೆಂಟಿ ಟೂ ಬರ್ತೆ ಲಸ ಸೆವೆಂಟಿ ಟೂ ಬಂದಾಗ ಒಂದ್ ಲೈನ್ ಹಾಕಿ ಸೆವೆಂಟಿ ಟೂ ಅಂತ ಬರೆಯೋದು ಸೊ ಈಗ ಗುಣಾಕಾರ ಮಾಡೋದು ಓಕೆ ಸೊ ಗುಣಾಕಾರ ಮಾಡೋದು ಸೊ ಈ ಸ್ಟೆಪ್ ಅನ್ನ ಸ್ವಲ್ಪ ಯಾರಿಗಿನ್ನು ಪ್ರಾಬ್ಲಮ್ ಇದೆ ಅವ್ರು ಸ್ವಲ್ಪ ನೋಡ್ಕೊಳ್ಳಿ ಎಂಟ್ ಎಷ್ಟೇ ಎಂಟ್ರಿಂದ ಎಷ್ಟನ್ನು ಗುಣಿಸಿದ್ರೆ ಎಪ್ಪತ್ತೆರಡು ಬರ್ತೆ

ಮೂರ್ಲೆ ಎಪ್ಪತ್ತೆರಡು ಓಕೆ ಸೊ ಈ ತರ ಬರೆದಿಟ್ಬಿಟ್ಟೆ ಫಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡಿದೆ ಬಂದಂತ ಲಸಾವನ್ನ ಬಂದಂತ ಲಸಾವನ್ನ ಈ ಲಸಾ ಬಂದಿತ್ತಲ್ಲ ಅದನ್ನ ಸಮನಾಗಿ ಮಾಡೋದಕ್ಕೋಸ್ಕರ ಎಲ್ಲದರ ಛೇದ ಸಮನಾಗಿ ಬರ್ಬೇಕು ಅನ್ನೋ ದೃಷ್ಟಿಯಿಂದ ಎಂಟೊಂಬತ್ಲೆ ಎಪ್ಪತ್ತೆರಡಾಯ್ತು ಎಪ್ಪತ್ತೆರಡು ಆಯ್ತು ಹದಿನೆಂಟ್ ನಾಲ್ಕಲೆ ಎಪ್ಪತ್ತೆರಡು ಆಯ್ತು ಇಪ್ಪತ್ನಾಲ್ಕು ಮೂರ್ಲೆ ಎಪ್ಪತ್ತೆರಡು ಅಂತ ಸೊ ಗುಣಾಕಾರ ಮಾಡಿ ಇಟ್ಟಿದೀನಿ ಸೊ ನೆಕ್ಸ್ಟ್ ಈಗ ಏನ್ ಮಾಡೋಣ ನೆಕ್ಸ್ಟ್ ಗುಣಾಕಾರ ಮಾಡೋಣ ಈಗ ಗುಣಾಕಾರ ಮಾಡ್ಬೇಕಾಗಿದ್ದು ಈ ಎರಡು ಸಂಖ್ಯೆಗಳ ನಡುವೆ ಈ ವೇದ್ಯ ಈಗ ಬರ್ದಿಟ್ಟಿದ್ದು ಸೊ ಅದರನ್ನ ನಾವು ಗುಣಾಕಾರ ಮಾಡ್ಬೇಕು ಸೊ ಒಂಬತ್ ಮೂರ್ಲೆ ಎಷ್ಟು ಇಪ್ಪತ್ತೇಳು ಪ್ಲಸ್ ಐದ್ ನಾಲ್ಕಲೆ ಇಪ್ಪತ್ತು ಪ್ಲಸ್ ಏಳು ಮೂರ್ಲೆ ಇಪ್ಪತ್ತೊಂದು ಸೊ ಎಷ್ಟ್ ಬರ್ತಿದ್ ಮುಡ್ಸಿ ಒಂದ್ ಎಂಟು ಒಂದು ಜೀರೋ ಏಳು ಅಂದ್ರೆ ಎಂಟು ಬಂತು ಸೊ ಇಪ್ಪತ್ ಇಪ್ಪತ್ ಇಪ್ಪತ್ತು ಅರವತ್ತೆಂಟು ಡಿವೈಡೆಡ್ ಬೈ ಎಪ್ಪತ್ತೆರಡು ಓಕೆ ಸೊ ಎಲ್ರದು ಅರವತ್ತೆಂಟು ಡಿವೈಡ್ ಬೈ ಎಪ್ಪತ್ತೆರಡು ಬಂದಿದೆ ಸೊ ಪರೀಕ್ಷೆಯಲ್ಲಿ ಇದು ಇದನ್ ಕಂಡ ತಕ್ಷಣ ನಾವೇನ್ ಮಾಡ್ಬೇಕು ಅದನ್ನ ಸುಲಭಗೊಳಿಸ್ಬೇಕು ಸೊ ಎಲ್ರದ್ದು ಇಲ್ಲಿ ಬಂದಿದ್ಯಾ ಇಲ್ಲಿಗೆ ಬಂದ್ರೆ ಕರೆಕ್ಟ್ ಇಲ್ಲಿಗ್ ಬಂದ್ರೆ ಕರೆಕ್ಟ್ ಬಟ್ ಇದು ಎರಡೂನು ಇನ್ನೂ ಸುಲಭವಾಗಿ ಇಡಬೇಕು ಸುಲಭವಾಗಿ ಇಡೋದಂತಂದ್ರೆ ಅರವತ್ತೆಂಟು ಡಿವೈಡೆಡ್ ಬೈ ಎಪ್ಪತ್ತೆರಡನ್ನ ಮತ್ತೆ ನಾನೇನ್ ಮಾಡ್ತೀನಿ ಡಿವೈಡ್ ಮಾಡ್ತೀನಿ ಎರಡು ಮೂರ್ಲೆ ಆರು ಎರಡ್ ನಾಲ್ಕ ಎಂಟ್ ಅಂತ ಎರಡ್ ಮೂರ್ಲೆ ಆರು ಎರಡು ಆರ್ಲೆ ಹನ್ನೆರಡು ಅಂತ ಸೊ ಈಗ ಎಷ್ಟೆ ಇದು ದಟ್ ಈಸ್ ಈಕ್ವಲ್ ಟು ಥರ್ಟಿ ಫೋರ್ ಡಿವೈಡೆಡ್ ಬೈ ಸೆವೆಂಟಿ ಟು ಅರವತ್ತೆಂಟು ಸಾರಿ ಸೆವೆಂಟಿ ಟು ಅಲ್ಲ ಥರ್ಟಿ ಸಿಕ್ಸ್ ಓಕೆ ಸೊ ಥರ್ಟಿ ಸಿಕ್ಸ್ ನೋಡಿ ಸೇಮ್ ಇದು ಅರವತ್ತೆಂಟು ಡಿವೈಡ್ ಬೈ ಎಪ್ಪತ್ತೆರಡು ಅಂದ್ರು ಒಂದೇ ಮೂವತ್ತೆರಡು ಡಿವೈಡೆಡ್ ಬೈ ಮೂವತ್ತಾರು ಅಂದ್ರು ಒಂದೇ ಮತ್ತಿದ ಮಾಡ ಮತ್ತೆ ಸುಲಭ ಮಾಡೋಣ ಸೊ ಏನ್ ಬಂದಿದೆ ಮೂವತ್ನಾಲ್ಕು ಡಿವೈಡೆಡ್ ಬೈ ಮೂವತ್ತಾರು ಇದನ್ನ ಮತ್ತೆ ಸುಲಭ ಮಾಡಿದ್ರೆ ಇಲ್ಲಿ ಹದಿನೇಳು ಇಲ್ಲಿ ಹದಿನೆಂಟು ಬಂತು ಓಕೆ ಹದಿನೇಳು ಹದಿನೆಂಟು ಬಂದ್ರೆ ಸೆವೆಂಟೀನ್ ಡಿವೈಡೆಡ್ ಬೈ ಏಟೀನ್ ಅಂತ ಬಂತು ಸೊ ಇದಕ್ಕಿಂತ ಇನ್ನೂ ಸುಲಭ ಆದ್ರೆ ಮಾಡ್ಬೋದಿತ್ತು ಬಟ್ ಇದೇನು ಹದಿನೆಂಟು ಅನ್ನೋದು ವಿಷಮ ಸಂಖ್ಯೆ ಸಂಖ್ಯೆಗಳು ಏನು ಅನ್ನೋದು ನಾವು ಫಸ್ಟ್ ಕ್ಲಾಸ್ ಅಲ್ಲೇ ಕಲ್ತ್ಬಿಟ್ಟಿದ್ವಿ ಸೊ ವೆರಿ ಗುಡ್ ಓಕೆ ಸೊ ಈಗ ಆಲ್ಮೋಸ್ಟ್ ಎಲ್ರು ಕರೆಕ್ಟ್ ಮಾಡ್ತಾ ಎಲ್ಲರ ಆನ್ಸರ್ ನನ್ಕಿಂತ ಬೇಗನೆ ಬರ್ತಾ ಇದೆ ವೆರಿ ಗುಡ್ ಈಗ ಏನ್ ಮಾಡೋಣ ನೆಕ್ಸ್ಟ್ ಅಪ್ಲಿಕೇಶನ್ ನೆಕ್ಸ್ಟ್ ನೆಕ್ಸ್ಟ್ ಅಪ್ಲಿಕೇಶನ್ ಏನು ಅದನ್ನ ಕಳೆಯೋದು ವ್ಯವಕಲನ ಅಥವಾ ಸಬ್ಸ್ಟ್ರಾಕ್ಷನ್ ಓಕೆ ಸೊ ಸಬ್ಸ್ಟ್ರಾಕ್ಷನ್ ಅನ್ನು ಮಾಡೋಣ ಸಬ್ಸ್ಟ್ರಾಕ್ಷನ್ ಅಲ್ಲಿ ಸೇಮ್ ನಿಯಮ ಓಕೆ ಸೊ ಅದ್ನು ಅದೇ ತರ ಮಾಡೋಣ ಸೊ ತ್ರೀ ಬೈ ಫೋರ್ ಮೈನಸ್ ಒನ್ ಬೈ ಫೋರ್ ಏನಾಗಿತ್ತು ಇದು ತ್ರೀ ಬೈ ಫೋರ್ ಮೈನಸ್ ಒನ್ ಬೈ ಫೋರ್ ಟೂ ಬೈ ಫೋರ್ ಆಫ್ ಓಕೆ ಸೊ ಇದನ್ನ ಈಸಿಯಾಗಿ ಮಾಡ್ತೀವಿ ಇದನ್ನ ಈಸಿಯಾಗಿ ನೋಡಿ ಎಲ್ರು ಫಾಸ್ಟ್ ಆಗಿ ಆನ್ಸರ್ ಕೊಡಕ್ ಸ್ಟಾರ್ಟ್ ಮಾಡಿದ್ರಿ ಸೊ ಇದನ್ನ ಯಾಕೆ ಈಸಿಯಾಗಿ ಮಾಡ್ತೀವಿ ಯಾಕಂದ್ರೆ ನೋಡಿ ಇಲ್ಲಿ ಇಲ್ಲಿ ಏನಿದೆ ಛೇದ ಸಮನಾಗಿದೆ ಛೇದ ಸಮನ ಆಗಿದೆ ಸೊ ಲಸ ತೆಗಿಯೋದೇ ಬೇಡ ಸೊ ಫೋರ್ ಇಟ್ವಿ ಫೋರ್ ಇಟ್ ತಕ್ಷಣ ತ್ರೀ ಮೈನಸ್ ಒನ್ ಡೈರೆಕ್ಟ್ ಮಾಡಿದ್ವಿ ಸೊ ಅದೇನಾಗುತ್ತೆ ಟೂ ಬೈ ಫೋರ್ ಟೂ ಬೈ ಫೋರ್ ಅಂದ್ರೂ ಅಷ್ಟೇ ಒನ್ ಬೈ ಟೂ ಅಂದ್ರು ಅಷ್ಟೇ ಓಕೆ ಸೊ ಈಗ ಅರ್ಥ ಆಯ್ತಾವ್ ಯಾವಾಗ ನಾವು ಛೇದಗಳು ಬೇರೆ ಇದ್ವು ಛೇದಗಳು ಬೇರೆ ಇದ್ದಾಗ ಲಸ ತಗೊಂಡು ಅದರ ಛೇದವನ್ನ ಇಟ್ಕೊಂಡು ನಾವೇನ್ ಮಾಡ್ತಿದ್ವಿ ಆ ಲಸಾವನ್ನೇ ಛೇದವನ್ನಾಗಿನ್ ಮಾಡಿ ಇಲ್ಲಿ ಏನ್ ಮಾಡ್ತಿದ್ವಿ ಗುಣಾಕಾರ ಮಾಡ್ತಾ ಇದ್ವಿ ಸೊ ಈ ಗಣ ಗುಣಾಕಾರ ಮಾಡೋದ್ ಬೇಕಾಗಿಲ್ಲ ನೋಡಿ ಇದನ್ನೇ ನಾನು ಗೊತ್ತಿಲ್ದವ್ರ ತರ ಫೋರ್ ಮತ್ತೆ ಫೋರ್ ಇವುಗಳ ಲಸ ತೆಗೆದ್ರೆ ಏನಾಗುತ್ತೆ ನಾಲ್ಕು ಒಂದ್ ಒಂದ್ ಆಗತ್ತೆ ಸೊ ನಾಲ್ಕು ಒಂದ್ ಒಂದು ಗುಣಾಕಾರ ಲಸ ನಾಲ್ಕೇ ಆಯ್ತು ಮತ್ತೀಗ ಮಲ್ಟಿಪ್ಲೈ ಮಾಡೋದು ಸುಮ್ನೆ ಹೇಳ್ತಾ ಇದ್ದೀನಿ ಆ ಟೈಮ್ ಪಾಸ್ಗೆ ಮತ್ತೆ ಈಗ ಮಲ್ಟಿಪ್ಲೈ ಮಾಡೋದಾದ್ರೆ ಏನ್ ಮಾಡ್ತಿದ್ವಿ ನಾಲ್ಕು ಒಂದ್ ನಾಲ್ಕು ಮಾಡ್ತಾ ಇದ್ವಿ ಮತ್ತೆ ನಾಲ್ಕು ಒಂದ್ ನಾಲ್ಕು ಮಾಡ್ತಾ ಇದ್ವಿ ಸೊ ಏನು ಡಿಫರೆನ್ಸ್ ಆಗಲ್ಲ ಯಾವಾಗ ಎರಡು ಸಂಖ್ಯೆಗಳ ಛೇದ ಸೇಮ್ ಇರ್ತೋ ಅವಾಗ ಹುಡ್ಸೋದಾಯ್ತು ಕಳೆಯೋದು ಇವೆರಡರ ಬಗ್ಗೆನೆ ಮಾತಾಡ್ತಾ ಇದೀನಿ ಉಡ್ಸೋದು ಕಳೆಯೋದು ಎಲ್ಲ ಏನಾಗಿರುತ್ತೆ ಸೇಮ್ ಆಗಿರುತ್ತೆ ಓಕೆ ಸೊ ಹೀಗಾಗಿ ಏನು ಚೇಂಜಸ್ ಆಗಲ್ಲ ಸೊ ಈಗ ಇನ್ನೊಂದು ಪ್ರಾಬ್ಲಮ್ ಮಾಡೋಣ ಇದು ಎಲ್ಲರಿಗೂ ಈಸಿಯಾಗಿ ಅರ್ಥ ಆಯ್ತು ಅನ್ಕೊಂಡಿದೀನಿ ಸೊ ನೆಕ್ಸ್ಟ್ ನೋಡಿ ತ್ರೀ ಬೈ ಏಟ್ ಮೈನಸ್ ಫೈವ್ ಬೈ ಸಿಕ್ಸ್ ಮಾಡಿ ತ್ರೀ ಬೈ ತ್ರ ಮೈನಸ್ ಫೈವ್ ಬೈ ಸಿಕ್ಸ್ಟೀನ್ ಎಲ್ ಸಿಕ್ಸ್ಟೀನ್ ಬರುತ್ತೆ ಒನ್ ಬೈ ಸಿಕ್ಸ್ಟೀನ್ ಅಕ್ಷತಾ ಅವ್ರ ಫಸ್ಟ್ ಆನ್ಸರ್ ಕೊಟ್ಟಿದ್ದಾರೆ ಒನ್ ಬೈ ಸಿಕ್ಸ್ಟೀನ್ ಅಂತ ಓಕೆ ಸೊ ಲಸ ತಗಿರಿ ಎಂಟು ಮತ್ತು ಹದಿನಾರು ಲಸ ಎರಡು ನಾಲ್ಕಲೆ ಎಂಟು ಎರಡು ಎಂಟ್ಲೆ ಹದಿನಾರು ಮತ್ತೆ ಎರಡು ಎರಡ್ ಏಳು ನಾಲ್ಕು ಎರಡು ನಾಲ್ಕ್ಲೆ ಎಂಟು ಮತ್ತೆ ಎರಡು ಒಂದ್ಲೆ ಮತ್ತಿಲ್ಲಿ ಎರಡು ಇತ್ತು ಸೊ ಎರಡು ಏಳು ನಾಲ್ಕು ಏಳೆ ಎಂಟು ಎಂಟು ಏಳೆ ಹದಿನಾರು ಲಸ ಎಷ್ಟಾಯ್ತು ಹದಿನಾರು ಐತು ಎಲ್ ಸಿ ಎಂ ಅಥವಾ ಲಸ ಆಯ್ತು ಸೊ ಈಗ ಏನ್ ಮಾಡ್ಬೇಕು ಈಗ ಗುಣಾಕಾರ ಮಾಡ್ಬೇಕು ಸೊ ಇದನ್ನ ಇಕ್ವಲ್ ಟು ಇಟ್ ಹದ್ನಾರು ಅಂತ ಇಟ್ಟಿದ್ದೀನಿ ಎಂಟೇಳೆ ಹದಿನಾರು ಹದಿನಾರು ಒಂದ್ಲೆ ಹದಿನಾರು ಓಕೆ ಸೊ ಇಲ್ಲಿ ಮಲ್ಟಿಪ್ಲೈ ಮಾಡೋದಂತ ಹೇಳ್ತಾ ಇದೀನಲ್ಲ ಸು ನೋಡಿ ಹದಿನಾರು ಲಸ ನಾವ್ ಇಲ್ಲಿ ಏನ್ ಮಾಡಿದ್ವಿ ಎಂಟು ಇಂಟು ಟೂ ಮಾಡಿದ್ವಿ ಎಂಟು ಇಂಟು ಟೂ ಅಂದ್ರೆ ಹದಿನಾರು ಆಗುತ್ತೆ ಹದಿನಾರು ಇಂಟು ಒಂದು ಹದಿನಾರು ಆಯ್ತು ಸೊ ಮೂರೇಳೆ ಆರು ಆರು ಮೈನಸ್ ಐದು ಅಂತಂದ್ರೆ ಎಷ್ಟು ಬರುತ್ತೆ ಒನ್ ಬೈ ಸಿಕ್ಸ್ಟೀನ್ ಬರುತ್ತೆ ಸೊ ಎಲ್ರು ಕರೆಕ್ಟ್ ಮಾಡಿದ್ರಾ ವೆರಿ ಗುಡ್ ಸೊ ಇನ್ನೊಂದ್ ಎರಡು ಪ್ರಾಬ್ಲಮ್ ಮಾಡಿ ಮುಂದ್ ಹೋಗೋಣ ಓಕೆ ಸೊ ಟೂ ಬೈ ತ್ರೀ ಮೈನಸ್ ಒನ್ ಬೈ ಫಿಫ್ಟೀನ್ ಸೊ ಇಲ್ಲೂ ಲಸ ಪೂರ್ಣಿಮಾ ಇಕೋ ಆಗ್ತಿದೆ ಅಂತ ಹೇಳಿದ್ರಿ ಇಕೋ ಆಕ್ಚುಲಿ ಏನಾಗುತ್ತೆ ಅಂದ್ರೆ ಅದು ನಿಮ್ಮ ನೆಟ್ವರ್ಕ್ ಅಲ್ಲಿ ಇದ್ರೆ ಓಕೆ ಸೊ ನಾನು ಕೆಳಗೆ ನೋಡ್ತಾ ಇದ್ದೀನಿ ಎಕೋ ಆಗ್ತಾ ಇಲ್ಲ ಇದೊಂದು ಪ್ರಾಬ್ಲಮ್ ಮಾಡ್ಬಿಡಿ ಮುಂದೆ ಮಲ್ಟಿಪ್ಲಿಕೇಶನ್ ಹೋಗೋಣ ಗೋವಿಂದ್ ಅವರು ನೈನ್ ಬೈ ಫಿಫ್ಟೀನ್ ಅಂತ ಹೇಳ್ತಿದ್ರೆ ಸು ಸುತೀರ್ಥ ಫೋರ್ ಬೈ ಫಿಫ್ಟೀನ್ ಅಂತ ಹೇಳ್ತಿದ್ರೆ ತ್ರೀ ಬೈ ಫಿಫ್ಟೀನ್ ನೋಡಿ ಒಬ್ರು ನೈನ್ ಬೈ ಫಿಫ್ಟೀನ್ ಅಂತ ಹೇಳ್ತಿದ್ರೆ ಇನ್ನೊಬ್ರು ಫೋರ್ ಬೈ ಫಿಫ್ಟೀನ್ ಅಂತ ಹೇಳ್ತಿದ್ರೆ ಇನ್ನೊಬ್ರು ತ್ರೀ ಬೈ ಫಿಫ್ಟೀನ್ ಅಂತ ಹೇಳ್ತಿದಾರೆ ತ್ರೀ ಬೈ ಫೈವ್ ಅಂತ ಹೇಳ್ತಿದ್ರೆ ಸೊ ಇದ್ರಲ್ಲಿ ಯಾವ್ದು ಕರೆಕ್ಟು ಕರೆಕ್ಟ್ ಸೊ ಮೂರು ಆನ್ಸರ್ ಇದೆ ಆಕ್ಚುಲಿ ಎಸ್ ದಿಸ್ ಈಸ್ ಈಕ್ವಲ್ ವೆರಿ ಗುಡ್ ಸೊ ದೀಸ್ ಬೋಕ್ ಆರ್ ಈಕ್ವಲ್ ಸೊ ನೋಡಿ ಈಗ ಏನ್ ಮಾಡೋಣ ಲಸ ಹಾಕೊಂಡು ಹಿಡಿಯೋಣ ಲಸ ಹದಿನೈದು ಬರುತ್ತೆ ಬೇಕು ಮೂರರ ಮಗಿಯಲ್ಲಿ ಹದಿನೈದು ಬರುತ್ತೆ ಸೊ ಮೂರ್ ಒಂದ್ಲೆ ಮೂರ್ ಐದ್ಲೆ ಮುಗೀತು ಇಲ್ಲಿಗೆ ಗೊತ್ತಾಯ್ತು ಹದಿನೈದ್ ಅಂತ ನೋಡಿ ಇಲ್ಲೇ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಅಥವಾ ನೋಡಿದ್ರೆ ಗೊತ್ತಾಗುತ್ತೆ ಇದ್ರ ಲಸ ಅಂತ ಸೊ ಇಂಪಾರ್ಟೆಂಟ್ ಸ್ಟೆಪ್ ಏನಂದ್ರೆ ಮೂರ್ ಎಷ್ಟೇ ಹದಿನೈದು ಮೂರ್ ಐದ್ಲೆ ಹದಿನೈದು ಅಥವಾ ಹದಿನೈದು ಇಂಟು ಒಂದು ಹದಿನೈದು ಸೊ ಈಗ ನೋಡಿ ಇದೆ ಎಷ್ಟ್ ಬಂತು ಈಗ ಇದನ್ನ ಗುಣಾಕಾರ ಮಾಡೋಣ ಇದನ್ನ ಗುಣಾಕಾರ ಮಾಡೋಣ ಸೊ ಒಂಬತ್ ಐದೇ ಐದ್ ಏಳ್ಲೆ ಎಷ್ಟಾಗುತ್ತೆ ಹತ್ತಾಗುತ್ತೆ ಮತ್ ಇದನ್ನ ಗುಣಾಕಾರ ಮಾಡೋಣ ಒಂದ್ ಇಂಟು ಒಂದು ಸೊ ದಟ್ ಈಸ್ ಒಂದು ಓಕೆ ಸೊ ಟೋಟಲ್ ಎಷ್ಟ್ ಬಂತು ನೈನ್ ಬೈ ಫಿಫ್ಟೀನ್ ಬಂತು ನೈನ್ ಬೈ ಫಿಫ್ಟೀನ್ ಬಂದಾಗ ಇದನ್ನ ಸುಲಭವಾಗಿ ಮಾಡಿದ್ರೆ ಸುಲಭವಾಗಿ ನೈನ್ ಬೈ ಫಿಫ್ಟೀನ್ ಅನ್ನ ನಾನ್ ಮಾಡಿದ್ರೆ ಮೂರ್ ಮೂರ್ಲೆ ಒಂಬತ್ತು ಮೂರ್ ಐದ್ಲೆ ಹದಿನೈದು ಅಂದ್ರೇನು ತ್ರೀ ಬೈ ಫೈವ್ ಓಕೆ ಸೊ ಆನ್ಸರ್ ಎರಡು ಕರೆಕ್ಟ್ ತ್ರೀ ನೈನ್ ಬೈ ಫಿಫ್ಟೀನ್ ಅಂದ್ರೆ ಒಂದೇ ತ್ರೀ ಬೈ ಫೈವ್ ಅಂದ್ರೆ ಒಂದೇ ಆಪ್ಷನ್ ಅಲ್ಲಿ ನೈನ್ ಬೈ ಫಿಫ್ಟೀನ್ ಯೂಶಲಿ ಕೊಟ್ಟಿರಲ್ಲ ಆಪ್ಷನ್ ಅಲ್ಲಿ ಕೊಟ್ಟಿರೋದು ತ್ರೀ ಬೈ ಫೈವ್ ತರ ನಂಬರ್ಸ್ ಅನ್ನ ಕೊಟ್ಟಿರ್ತಾರೆ ಓಕೆ ಸೊ ಎಲ್ರಿಗೂ ಆಲ್ಮೋಸ್ಟ್ ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಪ್ಲಸ್ ಯಾವ ತರ ಮಾಡ್ತೀವಿ ಅದೇ ತರ ಮೈನಸ್ ಮಾಡ್ತೀವಿ ಸೊ ಜಾಸ್ತಿ ಟೈಮ್ ಪಾಸ್ ಮಾಡೋದ್ ಬೇಡ ಈಗ ಏನ್ ಮಾಡೋಣ ಈಗ ಗುಣಾಕಾರದೊಂದಿಗೆ ಆಟ ಆಡೋಣ ಸೊ ಎಲ್ಲಕ್ಕಿಂತ ಈಸಿ ಭಿನ್ನ ರಾಶಿಗಳಲ್ಲಿ ಎಲ್ಲಕ್ಕಿಂತ ಈಸಿ ಇರೋದು ಗುಣಾಕಾರ ಸೊ ಈಸಿ ಇರುತ್ತೆ ಏನಪ್ಪಾ ಅಂತಂದ್ರೆ ಈಗ ನೋಡಿ ತ್ರೀ ಬೈ ಫೈವ್ ಇಂಟು ಟೂ ಬೈ ಸಿಕ್ಸ್ ಓಕೆ ಸೊ ಈ ತರ ಒಂದೇನೋ ಗುಣಾಕಾರ ಮಾಡಿ ಅಂತ ಇತ್ತು ಸೊ ಏನಿಲ್ಲ ಒಂದ್ ಲೈನ್ ಹಾಕೋದು ಮೇಲ್ಗಡೆ ಇರೋದು ತ್ರೀ ಇಂಟು ಟೂ ಕೆಳಗಡೆ ಇರೋದು ಫೈವ್ ಇಂಟು ಸಿಕ್ಸ್ ಮಾಡ್ಬಿಟ್ರೆ ಮುಗೀತು ಓಕೆ ಸೊ ಅರ್ಥ ಆಗ್ತಿದೆ ಈಗ ಏನಪ್ಪಾ ಅಂತಂದ್ರೆ ಈ ತರ ನಂಬರ್ ಕೊಟ್ರು ಅಂತ ಅನ್ಕೊಳ್ಳಿ ಈ ತರ ನಂಬರ್ ಕೊಟ್ರೆ ಏನ್ ಮಾಡೋದು ಸೊ ಇದನ್ನ ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡೋದು ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡೋದು ಅಂದ್ರೆ ಮೇಲಿನ ಎರಡು ಸಂಖ್ಯೆಗಳನ್ನ ಮೂರು ಎರಡು ಇತ್ತು ಸೊ ಅದನ್ನ ಮಲ್ಟಿಪ್ಲೈ ಮಾಡಿ ಕೆಳಗಡೆ ಎರಡು ಸಂಖ್ಯೆ ಇದೆ ಅದನ್ನು ಮಲ್ಟಿಪ್ಲೈ ಮಾಡೋದು ಓಕೆ ಸೊ ಈಸಿ ಇರುತ್ತೆ ಇದಂದ್ರೆ ಎಷ್ಟು ಬರ್ತೇ ನೋಡೋಣ ಇದಂದ್ರೆ ಎಷ್ಟು ಬರ್ತೇ ಒಂದ್ ನಿಮಿಷ ಇದನ್ನೇ ಹೇಳ್ಬಿಡ್ತೀನಿ ಸೊ ಮೂರು ಹೇಳ ಎಷ್ಟಾಯ್ತು ಆರ್ ಐತು ಐದಾರಲೆ ಮೂವತ್ತಾಯ್ತು ಓಕೆ ಸೊ ಇಷ್ಟು ಇಷ್ಟು ಬಂತು ಸೊ ಆರು ಬೈ ಮೂವತ್ತು ಅಷ್ಟೇ ಏನು ಇದನ್ನೇ ಆರ್ ಒಂದ್ಲೇ ಆರು ಆರ್ ಐದ್ಲೆ ಮೂವತ್ತೊಂದ್ರೆ ಒನ್ ಬೈ ಫೈವ್ ಅಂದ್ರು ಅಷ್ಟೇ ಓಕೆ ಸೊ ಇದನ್ನ ಸಿಕ್ಸ್ ಬೈ ಥರ್ಟಿ ಅಂದ್ರು ಒಂದೇ ಒನ್ ಬೈ ಫಿಫ್ಟ್ ಒನ್ ಬೈ ಫೈವ್ ಅಂದ್ರು ಒಂದೇ ಸೊ ಈಜಿ ಆಗಿರುತ್ತೆ ಸೊ ಅದನ್ನೇ ನಾವು ಯಾವ ತರ ಮಾಡ್ತೀವಿ ಅಂದ್ರೆ ಇದನ್ನ ನಾವು ಯಾವ ತರ ಮಾಡ್ತೀವಿ ಅಂದ್ರೆ ಈ ಹಂತದಲ್ಲಿ ಹೇಳ್ತೀನಿ ಸೊ ತ್ರೀ ಬೈ ತ್ರೀ ಇಂಟು ಟೂ ಇತ್ತು ಡಿವೈಡೆಡ್ ಬೈ ಫೈವ್ ಇಂಟು ಸಿಕ್ಸ್ ಅಂತ ಇತ್ತು ಓಕೆ ಸೊ ಈ ಹಂತದಲ್ಲಿ ನೋಡಿ ಸೊ ಮೂರ್ ಒಂದ್ಲೆ ಮೂರ್ ಏಳೆ ಆರು ಎರಡ್ ಒಂದ್ಲೆ ಎರಡು ಎಳ್ ಎರಡು ಒಂದ್ಲೆ ಎರಡು ಸೊ ಟೋಟಲ್ ಉಳಿದಿದೇನು ಒನ್ ಬೈ ಫೈವ್ ಸೊ ಇಲ್ಲಿ ಏನ್ ಮಾಡಬಹುದು ಈ ತರ ನಂಬರ್ಸ್ ಅನ್ನ ಕೊಟ್ಟಾಗ ಈ ತರ ನಂಬರ್ಸ್ ಅನ್ನ ಕೊಟ್ಟಾಗ ಮೂರ್ ಒಂದ್ ಮೂರು ಅಥವಾ ಮೂರ್ ಎರಡ್ಲೆ ಆರು ಮತ್ತೆ ಒಂದ್ಲೆ ಎರಡು ಅಂತಂದ್ರೆ ಇಲ್ಲೇ ಡೈರೆಕ್ಟ್ ಆಗಿ ನಮಗೆ ಒನ್ ಬೈ ಫೈವ್ ಸಿಗುತ್ತೆ ಸೊ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡುವಾಗಲೇ ಏನ್ ಮಾಡಬಹುದು ಅವುಗಳನ್ನ ಕಡ್ತಾ ಹೊಡಿಬಹುದು ಕಡ್ತಾ ಹೊಡಿಬಹುದು ಅಥವಾ ಭಾಗಿಸ್ಬಹುದು ಅಥವಾ ಆ ರೀತಿಯಾಗಿ ನಾವು ಕಟ್ ಮಾಡಬಹುದು ಸೊ ಇನ್ನೊಂದ್ಸರಿ ಹೇಳ್ತಿದೀನಿ ಇದನ್ನ ಒಂದ್ ಪ್ರಾಬ್ಲಮ್ ಅನ್ನ ನಾನು ಎರಡು ಸಾರಿ ಹೇಳಿ ಮುಂದೆ ನಿಮಗೆ ಬಿಡ್ತೀನಿ ಬಹಳ ಈಸಿ ಎಲ್ಲಕ್ಕಿಂತ ಈಸಿ ಇರೋದೇ ಗುಣಾಕಾರ ಓಕೆ ಸೊ ನೋಡಿ ಈಗ ಈ ತರ ಪ್ರಾಬ್ಲಮ್ ಕೊಟ್ರೆ ಮೇಲ್ಗಡೆ ಇರೋದನ್ನ ಮೇಲ್ಗಡೆ ಇಡಿ ಕೆಳಗಡೆ ಇಡೋದನ್ನ ಕೆಳಗಡೆ ಇಟ್ಬಿಡಿ ಇಟ್ಟು ಮಲ್ಟಿಪ್ಲೈ ಮಾಡಿ ಮಲ್ಟಿಪ್ಲೈ ಮಾಡೋಕ್ಕಿಂತ ಮುಂಚೆ ಯಾವ್ದಾದ್ರು ಮಗಿಯಲ್ಲಿ ಸೊ ತರ ಇರಬೇಕು ಮೇಲ್ಗಡೆ ಇದ್ದು ಕೆಳಗಡೆ ಇದ್ದು ಇಲ್ಲಿ ನೋಡಿ ಈಗ ನಾನು ಮೇಲ್ಗಡೆನೆ ಇರುವ ಸಂಖ್ಯೆಗಳನ್ನ ಮೇಲ್ಗಡೆ ಇರುವ ಸಂಖ್ಯೆಗಳನ್ನ ನಾನು ಇಲ್ಲಿನೇ ಕಟ್ತಾ ಹೊಡಕ್ಕಾಗಲ್ಲ ಓಕೆ ಸೊ ಅದ್ ಮುಂದೆ ಹೇಳ್ತೀನಿ ಎಲ್ ಯಾವ್ದಾದ್ರು ರಿಲವೆಂಟ್ ಪ್ರಾಬ್ಲಮ್ ಅಂದಾಗ ಸೊ ಇಲ್ಲೇನು ಮೂರ್ ಒಂದ್ಲೇ ಮೂರು ಮೂರ್ ಏಳೆ ಆರು ಸೊ ಎರಡು ಎರಡು ಮೇಲೆ ಕೆಳಗಿದೆಯಲ್ಲ ತರ ನಾನು ಇದು ಮಾಡ್ತಾ ಇದ್ದೀನಿ ಸೊ ಉಳಿದಿದ್ದೆಷ್ಟು ಇಲ್ಲಿ ಒಂದ್ ಉಳಿತು ಇಲ್ಲಿ ಏನು ಒಂದ್ ಉಳಿತು ಸೊ ಇಲ್ಲಿ ಐದು ಉಳಿದಿದೆ ಸೊ ಜಸ್ಟ್ ಒನ್ ಬೈ ಫೈವ್ ಅಂತ ಇಟ್ಟೆ ಸೊ ಈಗ ಒಂದೆರಡು ಪ್ರಾಬ್ಲಮ್ ನೋಡೋಣ ಮಾಡಿ ಅದಾದ್ಮೇಲೆ ಮುಂದೆ ಭಾಗಕಾರವನ್ನು ಮಾಡೋಣ ಸೊ ಈಗ ತ್ರೀ ಬೈ ಏಟ್ ಇಂಟು ಟ್ವೆಂಟಿ ಫೋರ್ ಬೈ ಟ್ವೆಂಟಿ ಸೆವೆನ್ ಇದನ್ನ ಮಾಡಿ ಸೊ ಒಂದ್ ಪ್ರಾಬ್ಲಮ್ ಮಾಡಿ ಗುಣಾಕಾರ ಮಾಡೋಣ ಸೊ ಅದಾದ್ಮೇಲೆ ಒಂದ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಟ ಆಡೋಣ ಆಟ ಆಡಿದ್ಮೇಲೆ ಮೇಲೆ ದಶಮಾಂಶಕ್ಕೆ ಹೋಗೋಣ ಓಕೆ ಒನ್ ಬೈ ತ್ರೀ ಎಸ್ ಸೊ ಇದನ್ನೇ ಯಾವ ತರ ಮಾಡೋದಂದ್ರೆ ಇನ್ನೊಂದು ಬರ್ಕೊಂಡು ನಾನು ಇದು ಮಾಡ್ತೀನಿ ಟ್ವೆಂಟಿ ಫೋರ್ ಡಿವೈಡೆಡ್ ಬೈ ಏಟ್ ಇಂಟು ಟ್ವೆಂಟಿ ಸೆವೆನ್ ಓಕೆ ಸೊ ನಾವು ಕಡ್ತಾ ಹೊಡೆಯೋದಂತೀವಿ ಅಥವಾ ಡಿವೈಡ್ ಮಾಡೋದಂತೀವಿ ಅವು ಏನೇ ಆಗಿರ್ಬೇಕು ಒಂದು ಈಗ ನೋಡಿ ಎಂಟ್ ಎಂಟರಲ್ಲಿ ಇಪ್ಪತ್ನಾಲ್ಕ ಇದೆ ಅಂತ ಗೊತ್ತಾಯ್ತು ಎಂಟೊಂದ್ಲೆ ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಓಕೆ ಸೊ ಈ ತರ ಮಾಡಿದೆ ಈಗ ಮೂರು ಮೂರು ಎರಡು ಮೇಲಿದೆ ಮೂರು ಅನ್ನೋದು ಇಲ್ಲಿ ಸ್ವಲ್ಪ ಗಮನ ಕೊಡಿ ಕೆಲವೊಂದಿಷ್ಟು ಜನ ಇದೇನ್ ಮಾಡ್ತಾರೆ ಸೊ ಮೂರು ಮೂರು ಅನ್ನೋದು ಬೇರೆ ಮೇಲ್ಗಡೆ ಇದೆ ಇದನ್ನೇ ನಾನು ಇನ್ನೊಂದ್ಸಾರಿ ಇದನ್ನೇ ಕೆಳಕ್ ಬದ್ರೆ ಈಗ ಏನಾಯ್ತು ಮೂರು ಇಂಟು ಮೂರು ಡಿವೈಡೆಡ್ ಬೈ ಇಪ್ಪತ್ತೇಳು ಆಯ್ತು ಈ ಹಂತದಲ್ಲಿ ಅದನ್ನೇ ಮುಂದಿನ ಸ್ಟೆಪ್ ಅಂತ ಬರದ್ರೆ ಮೂರು ಮೂರು ಅಂತ ಬಂತು ಸೊ ಇದು ಯಾವಾಗ್ಲೂ ಗುಣಾಕಾರ ಆಗುತ್ತೆ ಮೂರು ಮೂರು ಯಾವಾಗ್ಲೂ ಗುಣಕಾರ ಆಗುತ್ತೆ ಕೆಲವೊಂದ್ ಸಿನ ಏನ್ ಮಾಡ್ಬಿಡ್ತಾರೆ ಇದನ್ನೇ ಕ್ಯಾನ್ಸಲ್ ಮಾಡ್ತಾರೆ ಮೂರ್ ಒಂದ್ಲೇ ಮೂರು ಸೊ ಈ ತರ ಮಾಡ್ತಾರೆ ಮೂರ್ ಒಂದ್ಲೇ ಮೂರ್ ಒಂದ್ಲೇ ಅಂತ ಮಾಡಿ ಒನ್ ಬೈ ಟ್ವೆಂಟಿ ಸೆವೆನ್ ಇಡೋ ಚಾನ್ಸಸ್ ಇರುತ್ತೆ ಅದು ತಪ್ಪು ಸೊ ನೀವ್ ಏನಾದ್ರು ಕರ್ತಾ ಹೊಡೆಯೋದಿದ್ರೆ ಮೇಲ್ಗಡೆದು ಕೆಳಗಡೆದ್ದು ಮಾತ್ರ ಸಂಬಂಧ ಇರುತ್ತೆ ಸೊ ನೀವು ಕೆಳಗಡೆ ನಂಬರ್ ಇಂದ ಏನಾದ್ರು ಡಿವೈಡ್ ಮಾಡ್ತಾ ಇದ್ದೀರ ಅಂದ್ರೆ ಎಂಟು ಒಂದ್ ಎಂಟು ಮೂರ್ಲಿ ಇಪ್ಪತ್ನಾಲ್ಕು ಮೇಲಿನೇ ಡಿವೈಡ್ ಮಾಡ್ಬೇಕು ಅಥವಾ ಮೇಲಿನ ಸಂಖ್ಯೆ ಈಗ ನೋಡಿ ಮೇಲಿನ ಸಂಖ್ಯೆ ಆ ಯಾವುದು ಮೇಲೆ ಉಳಿದಿರೋದು ಮೂರು ಓಕೆ ಸೊ ಮೂರು ಉಳಿದಿದೆ ಮೂರನ್ನ ನಾವು ಏನ್ ಮಾಡಬಹುದು ಡಿವೈಡ್ ಮಾಡಬಹುದು ಮೂರ್ ಒಂದ್ಲೆ ಮೂರ್ ಒಂಬತ್ಲೆ ಲೇ ಇಪ್ಪತ್ತೇಳು ಓಕೆ ಸೊ ಈಗ ಮೇಲೆ ಉಳಿದಿರೋದೇನು ಮೇಲ್ಗಡೆ ಉಳಿದಿರೋದು ಮೂರು ಕೆಳಗಡೆ ಉಳಿದಿರೋದ್ ಒಂಬತ್ತು ಸೊ ಮೂರ್ ಒಂದ್ಲಾ ಮೂರು ಮೂರ್ಲೆ ಅಂದ್ರೆ ಒನ್ ಬೈ ತ್ರೀ ಓಕೆ ಸೊ ತ್ರೀ ಒನ್ ಜಾ ತ್ರೀ ತ್ರೀ ಜಾ ಸೊ ಇದನ್ನ ಇನ್ನೊಂದ್ಸಾರಿ ನೋಡ್ಬಿಡೋಣ ಸೊ ಯಾರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆಯೋ ಅದು ಮುಗಿಸ್ಬಿಡೋಣ ಮುಗಿಸಿ ಇನ್ನೊಂದ್ ಎರಡ್ ಮೂರ್ ಪ್ರಾಬ್ಲಮ್ ಗುಣಾಕಾರ ಮಾಡಿ ಆಮೇಲೆ ಏನ್ ಮಾಡೋಣ ಭಾಗಕಾರಕ್ ಹೋಗೋಣ ಓಕೆ ಸೊ ಏನ್ ನೋಡಿ ಈಗ ಇದನ್ನ ಇನ್ನೊಂದ್ಸರಿ ಮಾಡ್ತೀನಿ ಏನಂದ್ರೆ ತ್ರೀ ಬೈ ಏಟ್ ಇಂಟು ಟ್ವೆಂಟಿ ಫೋರ್ ಬೈ ಟ್ವೆಂಟಿ ಸೆವೆನ್ ಅಂತ ಇತ್ತು ಸೊ ಏನ್ ಮಾಡಿದೆ ಎಂಟೊಂದ್ಲೆ ಎಂಟು ಮೂರ್ಲೆ ಇಪ್ಪತ್ನಾಲ್ಕ ಅಂತ ಆಯ್ತು ಸೊ ಮೂರ್ ಒಂದ್ಲೆ ಮೂರ್ ಒಂಬತ್ಲೆ ಇಪ್ಪತ್ತೇಳು ಸೊ ಮೂರ್ ಒಂದ್ಲೇ ಮೂರ್ ಮೂರ್ಲೆ ಒಂಬತ್ತು ಸೊ ಉಳಿದಿದ್ದೇನು ಒನ್ ಬೈ ತ್ರೀ ಬಂತು ಓಕೆ ಸೊ ಇನ್ನೊಂದ್ ಎರಡ್ ಪ್ರಾಬ್ಲಮ್ ಅನ್ನ ಮಾಡ್ಬಿಡಿ ಆಮೇಲೆ ಭಾಗಕಾರಕ್ ಹೋಗೋಣ ಸೊ ಏನಪ್ಪಾ ಅಂದ್ರೆ ಎಂಟು ಬಾರ್ ಇಪ್ಪತ್ ಇಂಟು ಇಂಟು ಆರ್ನೂರ ಇಪ್ಪತ್ತೈದು ಡಿವೈಡೆಡ್ ಬೈ ಅರವತ್ನಾಲ್ಕು ಓಕೆ ಸೊ ಇಂಟು ನಾಲ್ಕು ಬಾರ್ ಆ ಒಂದೂರ ಇಪ್ಪತ್ತೈದು ಇಂಟು ಓಕೆ ಸೊ ಇದನ್ ಮಾಡಿ ಹುಣ್ಣಿಮೆ ಅವರೇ ರಬ್ ಮಾಡಿ ಅಂತ ಹೇಳ್ತಿದ್ರೆ ರಬ್ ಮಾಡಿ ಅಂದ್ರೆ ರಿಪೀಟಾ ನೋಡೋದಕ್ಕೆ ಬಹಳ ದೊಡ್ಡ ಸಂಖ್ಯೆ ಅನ್ಸುತ್ತೆ ಇದು ನೋಡೋದಕ್ಕೆ ಬಹಳ ಸಂಖ್ಯೆ ಅನ್ಸುತ್ತೆ ದೊಡ್ಡ ಸಂಖ್ಯೆ ಅನ್ಸುತ್ತೆ ಏನಿಲ್ಲ ಕ್ಯಾನ್ಸಲ್ ಮಾಡ್ತಾ ಹೋದ್ರೆ ನೋಡಿ ಆಲ್ರೆಡಿ ಎಸ್ ಪೂರ್ಣಿಮಾ ಇದನ್ನ ರಿಪೀಟ್ ಮಾಡ್ತೀನಿ ಅದು ವೈಪ್ ಮಾಡ್ಬಿಟ್ಟೆ ಈಗ ಅಕ್ಷತಾ ಅವ್ರು ಒನ್ ಬೈ ಟೆನ್ ಅಂತ ಹೇಳ್ತಿದಾರೆ ಮಾಣಗೌಡ ಅವರು ಟ್ವೆಂಟಿ ಫೈವ್ ಬೈ ಏಟ್ ಅಂತ ಹೇಳ್ತಿದ್ದಾರೆ ಶ್ರೀಶೈಲ್ ಅವರು ಟ್ವೆಂಟಿ ಫೈವ್ ಏಟ್ ಅಂತ ಹೇಳ್ತಾರೆ ಲಾಸ್ಟ್ ಒನ್ ರಿಪೀಟ್ ಅಂತ ಇಬ್ರು ಹೇಳ್ತಿದ್ರೆ ಲಾಸ್ಟ್ ಒಂದದ ಏನಿತ್ತು ನಂಬರ್ ಒಂದ್ ನಿಮಿಷ ಲಾಸ್ಟ್ ಒನ್ ನಂಬರ್ ಕೊಡ್ತೀರಾ ಯಾರಾದರೂ ಒಂದ್ ನಿಮಿಷ ನಾನು ರಿವೈಂಡ್ ಮಾಡ್ತೀನಿ ಹಿಂದಿನ ಪ್ರಾಬ್ಲಮ್ ನಂಬರ್ ಯಾರಾದ್ರೂ ಕೊಡಿ ಇಲ್ಲ ಒಂದ್ ನಿಮಿಷ ನಾನು ಮೊಬೈಲಲ್ಲಿ ನೋಡ್ ಮಾಡ್ಬಿಡ್ತೀನಿ ಓಕೆ ಸೊ ಒಂದ್ ನಿಮಿಷ ಹಿಂದಿನ ನೀವೆಲ್ಲ ಈ ಪ್ರಾಬ್ಲಮ್ ಅನ್ನ ನೋಟ್ ಮಾಡಿ ಸಾಲ್ವ್ ಮಾಡ್ತಾರಿ ನಾ ಹಿಂದಿನ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಅದು ತ್ರೀ ಬೈ ಏಟ್ ತ್ರೀ ಬೈ ಏಟ್ ಇಂಟು ಟ್ವೆಂಟಿ ಫೋರ್ ಬೈ ಟ್ವೆಂಟಿ ಸೆವೆನ್ ಅಂತ ಇತ್ತು ಓಕೆ ಈ ತರ ಇತ್ತು ಸೊ ಈಗ ಏನ್ ಮಾಡೋಣ ಇದನ್ನ ಮಲ್ಟಿಪ್ಲೈ ಮಾಡೋಣ ಸೊ ಮಲ್ಟಿಪ್ಲೈ ಮಾಡೋದಂದ್ರೆ ಇಷ್ಟೇ ಇಟ್ಕೊಂಡು ಮಾಡಬಹುದು ಇಷ್ಟೇ ಇಟ್ಕೊಂಡು ನಾವು ಮಾಡ್ಬೋದು ಸೊ ಏನಪ್ಪಾ ಅಂದ್ರೆ ನೋಡಿ ಎಂಟು ಒಂದ್ಲೆ ಈಗ ಕ್ರಾಸ್ ಮಲ್ಟಿಪ್ಲೈ ಆಗ್ಬೇಕು ಸೊ ಯಾವ್ ತರ ಅಂತಂದ್ರೆ ಈ ತರ ಎಂಟ್ರಿಂದ ಇದನ್ನಾದ್ರೂ ನಾವು ಡಿವೈಡ್ ಮಾಡ್ಬೋದು ಎಂಟ್ರಿಂದ ಇದನ್ನಾದ್ರೂ ಡಿವೈಡ್ ಮಾಡಬಹುದು ಮೂರರಿಂದ ನಾವು ಎಂಟನ್ನಾದ್ರೂ ಡಿವೈಡ್ ಮಾಡಬಹುದು ಮೂರಿಂದ ಇಪ್ಪತ್ನಾಲ್ಕನ್ನು ಡಿವೈಡ್ ಮಾಡಬಹುದು ಸೊ ನಾವು ಡಿವೈಡ್ ಮಾಡೋದೇನಂದ್ರೆ ಕೆಳಗಿನ ಸಂಖ್ಯೆ ಕೆಳಗಿನ ಸಂಖ್ಯೆಯನ್ನ ಮೇಲ್ಗಡೆ ಇರುವ ಸಂಖ್ಯೆಗಳನ್ನ ಮಾತ್ರ ಡಿವೈಡ್ ಮಾಡ್ಬೋದು ಸೊ ಮೇಲಿರುವ ಸಂಖ್ಯೆಯಿಂದ ಕೆಳಗಿನ ಸಂಖ್ಯೆಗಳಿಗೆ ಮಾತ್ರ ಡಿವೈಡ್ ಮಾಡಬಹುದು ಓಕೆ ಸೊ ಇದು ಭಿನ್ನ ಏನ್ ಲೈನ್ ಇದೆಯಲ್ಲ ಇದನ್ನ ಕುರ್ತು ಓಕೆ ಸೊ ಈಗ ನೋಡಿ ಎಂಟು ಎಂಟು ಒಂದ್ಲೆ ಎಂಟು ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಬತ್ತ ಕೆಳಗಿನ ಸಂಖ್ಯೆನ ಮೇಲ್ಗಡೆ ಸಂಖ್ಯೆನ ನಾನ್ ಡಿವೈಡ್ ಮಾಡಿದೆ ಮುಂದ್ ಉಳಿದಿರೋದೇನು ಕೆಳಗಡೆ ಎರಡು ಮೇಲ್ಗಡೆ ಮೂರು ಮೂರು ಉಳಿದಿದೆ ಸೊ ಈಗ ಈ ಒಂದು ಮೂರನ ತಗೊಂತೀನಿ ಮೂರ್ ಒಂದ್ಲೇ ಮೂರ್ ಒಂಬತ್ಲೆ ಇಪ್ಪತ್ತೇಳಾಯ್ತು ಸೊ ಮೇಲ್ ಉಳಿದಿದ್ದೇನೆ ಈಗ ಮೂರ್ ಉಳಿದಿದೆ ಕೆಳಗ್ ಒಂಬತ್ತು ಉಳಿದಿದೆ ಸೊ ಮೂರ್ ಒಂದ್ಲೆ ಒಂದ್ ಮೂರು ಮೂರ್ ಮೂರ್ಲೆ ಒಂಬತ್ತು ಸೊ ಟೋಟಲ್ ಉಳಿದ್ ನೋಡಿ ಇಲ್ಲಿ ಉಳಿದಿರೋದು ಇಲ್ಲಿ ಒಂದ್ ಉಳಿತು ಇಲ್ಲಿ ಒಂದ್ ಉಳಿತು ಇಲ್ಲಿ ಒಂದ್ ಉಳಿತು ಇಲ್ಲಿ ಮೂರ್ ಉಳಿತು ಸೊ ಈಗ ಇದನ್ನ ಯಾವ ರೀತಿ ಹಸ್ತಿವಂದ್ರೆ ಇದನ್ನ ಹಚ್ಚೋದು ಅದನ್ನೊಂದು ಹೇಳಬೇಕಿತ್ತು ಯಾವ ರೀತಿ ಹಸ್ತಿವಂದ್ರೆ ಈಗ ಇದು ಮೇಲ್ಗಡೆ ಉಳಿದಿರೋದು ಒನ್ ಇಂಟು ಒನ್ ಕೆಳಗಡೆ ಉಳಿದಿರೋದು ಒನ್ ಇಂಟು ತ್ರೀ ಸೊ ಟೋಟಲ್ ಏನಾಯ್ತು ಒನ್ ಬೈ ತ್ರೀ ಆಯ್ತು ಓಕೆ ಸೊ ಅರ್ಥ ಆಗಿದ್ಯಾ ಇಬ್ರು ರಿಪೀಟ್ ಮಾಡೋ ಅಂತ ಹೇಳಿದ್ರಿ ಸೊ ಅವರಿಗೋಸ್ಕರ ರಿಪೀಟ್ ಮಾಡಿದೆ ನಿಮ್ಗೆ ಅರ್ಥ ಆಗಿದ್ಯಾ ಅರ್ಥ ಆಗಿದ್ರೆ ಥಮ್ಸ್ ತೋರಿಸಿ ಓಕೆ ಬಂತು ಈಗ ನೋಡಿ ಇದನ್ನ ಸಾಲ್ವ್ ಮಾಡೋಣ ಈಗ ಬಂದಿರೋ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ ಸೊ ಆನ್ಸರ್ ಎಷ್ಟ್ ಬರ್ತಾ ಇದೆ

ಆ ಏನಪ್ಪಾ ಅಂತಂದ್ರೆ ನೂರ ಇಪ್ಪತ್ತೈದು ಇಲ್ಲಿದೆ ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದು ನಾಲ್ಕ್ ಲೇ ನೂರ ಇಪ್ಪತ್ತೈದು ಇಲ್ಲಿ ಆರ್ನೂರ ಇಪ್ಪತ್ತೈದು ಸೊ ದೊಡ್ಡ ನಂಬರ್ ನನ್ ಕಣ್ಣಿ ಕಂತು ಸೊ ಒನ್ ಟ್ವೆಂಟಿ ಫೈವ್ ಒಂದ್ ಜಾ ಒನ್ ಟ್ವೆಂಟಿ ಫೈವ್ ಸಿಕ್ಸ್ ಏನು ಸಿಕ್ಸ್ ಟ್ವೆಂಟಿ ಫೈವ್ ಓಕೆ ಸೊ ಅದು ಡಿವೈಡ್ ಆಯ್ತು ಅದಾದ್ಮೇಲೆ ಇಲ್ಲಿ ಆರ್ ಬಂತು ಇಲ್ಲಿ ಇಷ್ಟೊಂದು ಬಂದಿದೆ ಸೊ ಈಗ ಎಂಟೊಂದ್ಲೆ ಎಂಟ್ ಎಂಟ್ಲೆ ಅರವತ್ನಾಲ್ಕು ಇದನ್ನೇ ಡಿವೈಡ್ ಮಾಡಿದೆ ಸೊ ಉಳ್ದಿರೋದೇನೀಗ ಉಳಿದಿರೋದು ಇಲ್ಲಿ ಆರ್ ಇದೆ ಇಲ್ಲಿ ಇದೆ ನಾಲ್ಕು ಒಂದ್ಲೆ ನಾಲ್ಕು ಎರಡ್ಲೆ ಎಂಟು ಎರಡು ಒಂದ್ಲೆ ಎರಡ್ ಮೂರ್ಲೆ ಓಕೆ ಸೊ ಏನ್ ಉಳಿದಿದೆ ಈಗ ಇಷ್ಟೆಷ್ಟು ಬರ್ತಾ ಇದೆ ಎಲ್ರದು ಓಕೆ ಸೊ ಏನ್ ಉಳಿತಪ್ಪ ಈಗ ಉಳಿದಿದ್ದು ತ್ರೀ ಬೈ ಟ್ವೆಂಟಿ ಫೈವ್ ನನ್ ತ್ರೀ ಬೈ ಟ್ವೆಂಟಿ ಫೈವ್ ಉಳಿತಾ ಇದೆ ಓಕೆ ಒಂದ್ ನಿಮಿಷ ಮಾಡೋಣ ಮಲ್ಟಿಪ್ಲೈ ಮಾಡೋದು ನೋಡಿ ಓಕೆ ಸೊ ಇದನ್ನು ಬರ್ತೀನಿ ಏಟ್ ಬೈ ಟ್ವೆಂಟಿ ಫೈವ್ ಇಂಟು ಸಿಕ್ಸ್ ಟ್ವೆಂಟಿ ಫೈವ್ ಡಿವೈಡೆಡ್ ಬೈ ಸಿಕ್ಸ್ಟಿ ಫೋರ್ ಇಂಟು ಫೋರ್ ಡಿವೈಡೆಡ್ ಬೈ ಒನ್ ಟ್ವೆಂಟಿ ಫೈವ್ ಓಕೆ ಸೊ ಇಷ್ಟು ಬಂತು ಸೊ ಈಗ ಏನ್ ಮಾಡೋಣ ಹಾ ಒಂದೂರ ಇಪ್ಪತ್ತೈದು ಇಲ್ಲಿ ಓಕೆ ಸೊ ಇಪ್ಪತ್ತೈದು ಒಂದ್ಲಿ ಇಪ್ಪತ್ತೈದು ಇಪ್ಪತ್ತೈದ್ಲೆ ಈ ಈ ಬಾರಿ ಈ ಟೈಪ್ ಮಾಡೋಣ ಇಪ್ಪತ್ತೈದು ಇಪ್ಪತ್ತೈದ್ಲೆ ಎಷ್ಟು ಆರ್ನೂರ ಇಪ್ಪತ್ತೈದು ಟ್ವೆಂಟಿ ಫೈವ್ ಇಂಟು ಟ್ವೆಂಟಿ ಫೈವ್ ಸಿಕ್ಸ್ ಟ್ವೆಂಟಿ ಫೈವ್ ಅದಾದ್ಮೇಲೆ ಈಗ ಇಪ್ಪತ್ತೈದು ಅಷ್ಟು ಬರ್ತಿಲ್ಲ ಅಷ್ಟು ಬರ್ತಿಲ್ಲ ಅಂದ್ರೆ ಏನ್ ಮಾಡೋಣ ಇನ್ನೊಂದ್ ಸ್ವಲ್ಪ ಸ್ಟೆಪ್ ಹಿಂದೋಣ ಇನ್ನೊಂದು ಸ್ವಲ್ಪ ಸ್ಟೆಪ್ ಹಿಂದೋಗಿ ಬೇಸಿಕ್ ಇಂದ ಮಾಡೋಣ ಐದರಿಂದ ಭಾಗಕಾರ ಮಾಡೋಣ ಸಿಕ್ಸ್ ಟ್ವೆಂಟಿ ಫೈವ್ ಇಲ್ಲಿ ಟ್ವೆಂಟಿ ಫೈವ್ ಓಕೆ ಸೊ ನೋಡಿ ಐದೈದ್ಲಿ ಇಪ್ಪತ್ತೈದು ಐದೈದ ಇಪ್ಪತ್ತೈದು ಐದು ಒಂದ್ಲಿ ಐದು ಏಳೆ ಹತ್ತು ಐದೈದ್ಲಿ ಇಪ್ಪತ್ತೈದು ಮತ್ತೆ ಐದನ್ನ ತಗೊಂಡೆ ಐದು ಏಳೆ ಹತ್ತು ಐದೈದ ಇಪ್ಪತ್ತೈದು ಸೊ ಮತ್ತೀಗ ಐದನ್ನ ತಗೊಂತ ಇದ್ದೀನಿ ಐದು ಐದ್ಲಿ ಇಪ್ಪತ್ತೈದು ಐದು ಇಪ್ಪತ್ತೈದ್ಲಿ ಇಪ್ಪತ್ತೈದು ಮತ್ತೆ ಐದು ಒಂದ್ ಬಂತು ಐದು ಐದ್ಲಿ ಇಪ್ಪತ್ತೈದು ಸೊ ಇಲ್ಲಿ ಉಳಿದಿರೋದೇನೀಗ ಉಳಿದಿರೋ ಸಂಖ್ಯೆಗಳು ಉಳಿದಿರೋ ಸಂಖ್ಯೆಗಳು ಏಟ್ ಇಂಟು ಸಿ ಫೋರ್ ಡಿವೈಡೆಡ್ ಬೈ ಸಿಕ್ಸ್ಟಿ ಫೋರ್ ಇಂಟು ಫೈವ್ ಓಕೆ ಸೊ ಇಷ್ಟು ಈಗ ಎಂಟೊಂದ್ಲೆ ಎಂಟು ಎಂಟ್ಲೆ ಅರವತ್ನಾಲ್ಕು ಸೊ ಇಲ್ಲಿ ಉಳಿದಿರೋದೇನು ನಾಲ್ಕು ಒಂದ್ಲೆ ನಾಲ್ಕು ಏಳಲೆ ಸೊ ಉಳಿದಿರೋದು ಟೋಟಲ್ ಬರೋದೇನು ಒನ್ ಬೈ ಟೆನ್ ಓಕೆ ಸೊ ನಾನೇ ಅವಾಗ ಮಿಸ್ಟೇಕ್ ಮಾಡಿದೆ ಟ್ವೆಂಟಿ ಫೈವ್ ಇಂಟು ಟ್ವೆಂಟಿ ಫೈವ್ ಇಂಟು ಫೈ ಸಿಕ್ಸ್ ಟ್ವೆಂಟಿ ಫೈವ್ ಓಕೆ ಸೊ ಈಗ ಏನಾಯ್ತು ಒನ್ ಬೈ ಟೆನ್ ಬಂತು ಎಸ್ ರಿಪೀಟ್ ಮಾಡ್ತೀನಿ ರಿಪೀಟ್ ಮಾಡ್ತೀನಿ ಸೊ ಬಹಳ ಜನಕ್ಕೆ ಅಂತ ಅನ್ಸುತ್ತೆ ದೊಡ್ಡದೇನಿಲ್ಲ ಈಸಿ ಇದೆ ಸ್ವಲ್ಪ ಭಾಗಾಕಾರ ಮಾಡೋದು ಸ್ವಲ್ಪ ಪ್ರಾಕ್ಟೀಸ್ ಆದ್ರೆ ಏನಾಗುತ್ತೆ ಈಸಿ ಆಗುತ್ತೆ ಸ್ವಲ್ಪ ಇದೆ ನಿಮಿಷ ವೇಟ್ ಮಾಡಿ ಇದನ್ನ ವೈಪ್ ಮಾಡಿ ಐ ವಿಲ್ ಕಮ್ ಬ್ಯಾಕ್ ಸೊ ಏನ್ ಮಾಡೋಣ ಸ್ವಲ್ಪ ದೊಡ್ಡ ದೊಡ್ಡ ಈಸಿ ಆಗಿ ದೂರ ದೂರ ಬರ್ತೀನಿ ಎಂಟು ಇಪ್ಪತ್ತೈದು ಮಲ್ಟಿಪ್ಲೈ ಬೈ ಸಿಕ್ಸ್ ಟ್ವೆಂಟಿ ಫೈವ್ ಡಿವೈಡೆಡ್ ಬೈ ಸಿಕ್ಸ್ಟಿ ಫೋರ್ ಇಂಟು ಫೋರ್ ಬೈ ಒನ್ ಟ್ವೆಂಟಿ ಫೈವ್ ಓಕೆ ಸೊ ಈ ತರ ಸಂಖ್ಯೆ ಇತ್ತು ಸೊ ಇದನ್ನ ಭಾಗಕಾರ ಮಾಡಬೇಕು ಸೊ ನೋಡಿ ಈಗ ಇದೆ ಎಂಟಿದೆ ಇದೆ ಈಗ ಎಲ್ಲಿ ಆದರೂ ನಾವು ಸ್ಟಾರ್ಟ್ ಮಾಡೋಣ ಎಲ್ಲಿಂದ ಬೇಕಾದ್ರೂ ನಾವು ಸ್ಟಾರ್ಟ್ ಮಾಡೋಣ ಸೊ ಸ್ಟಾರ್ಟ್ ಮಾಡಿದ್ರೆ ಈಸಿಯಾಗಿ ಡಿವೈಡ್ ಆಗ್ಬೇಕು ಸೊ ಈಗ ಎಂಟು ಎಂಟ್ಲೆ ಎಂಟು ಎಂಟ್ಲೆ ಅರವತ್ನಾಲ್ಕು ಅಂತ ಗೊತ್ತು ಮೇಲೆ ಕೆಳಗಡೆ ಸೊ ಎಂಟು ಒಂದ್ಲೆ ಎಂಟು ಎಂಟ್ಲೆ ಅರವತ್ನಾಲ್ಕು ಅಂತ ಬಂತು ಸೊ ಇಷ್ಟು ಮುಗಿಸಿದೆ ಸೊ ನೆಕ್ಸ್ಟ್ ನೆಕ್ಸ್ಟ್ ನೋಡ್ತೀನಿ ನಂಬರು ಇಲ್ಲಿ ನಾಲ್ಕಿದೆ ನಾಲ್ಕು ಒಂದ್ಲೆ ನಾಲ್ಕ ಏಳು ಎಂಟು ಸೊ ಇಷ್ಟೇ ಮಾಡಿದೆ ಸೊ ಇಲ್ಲಿ ಏನು ಉಳಿತು ಇಲ್ಲಿ ಒಂದ್ ಉಳಿತು ಇಲ್ಲಿ ಉಳಿತು ಇಲ್ಲಿ ಒಂದ್ ಉಳಿತು ಸೊ ಇದು ಅರ್ಥ ಆಗಿದೆಯಾ ಯಾವ ರೀತಿ ಮಾಡಿದಂತ ಅಂತ ಯಾರಿಗ ಅರ್ಥ ಆಗಿಲ್ಲ ರಿಪೀಟ್ ಅಂತ ಹಾಕಿ ಸುಮ್ನೆ ಎಲ್ಲ ಕನ್ಫ್ಯೂಷನ್ ಆಗೋದ್ ಬೇಡ ಓಕೆ ಸೊ ಎಲ್ಲರಿಗೂ ಅರ್ಥ ಆಗಿದೆ ನೆಕ್ಸ್ಟ್ ಈಗ ನೋಡಿ ಉಳ್ದಿರೋದೇನು ನೆಕ್ಸ್ಟ್ ಮಾಡಿ ಓಕೆ ನೆಕ್ಸ್ಟ್ ಮಾಡ್ತೀನಿ ಸೊ ಈಗ ನೋಡಿ ಈಗ ಮೇಲ್ ಕೆಳಗಡೆ ಇಪ್ಪತ್ತೈದು ಇದೆ ಮೇಲ್ಗಡೆ ನೂರ ಇಪ್ಪತ್ತಿದೆ ಇಲ್ಲಿ ಆರ್ ಒಂದೂರ ಇಪ್ಪತ್ತೈದು ಇದೆ ಸೊ ಈಗ ನೋಡಿ ಐದೈದ್ಲೆ ಇಪ್ಪತ್ತೈದು ಐದ್ ಒಂದ್ಲೆ ಐದು ಐದೇಳ್ ಹತ್ತು ಐದ್ಲೆ ಇಪ್ಪತ್ತೈದು ಸೊ ಐದರಿಂದ ಭಾಗ ಪಾಕಾರ ಮಾಡಿದೆ ಐದೈದ್ಲಿ ಇಪ್ಪತ್ತೈದು ಐದ್ ನೂರ ಇಪ್ಪತ್ತೈದ್ಲಿ ಆರ್ನೂರ ಇಪ್ಪತ್ತೈದು ಮತ್ತೇನ್ ಮಾಡ್ತೀನಿ ಐದೊಂದ್ಲೆ ಐದೊಂದ್ಲೇ ಐದ್ ಹತ್ತು ಐದೈದ್ಲಿ ಇಪ್ಪತ್ತೈದು ಬಂತು ಸೊ ಈಗ ಉಳಿದಿರೋದೇನು ಮೇಲ್ಗಡೆ ಇಪ್ಪತ್ತೈದು ಕೆಳಗಡೆ ಉಳಿದಿರೋದು ನೂರ ಇಪ್ಪತ್ತೈದು ಮತ್ತೆ ಐದ್ ಒಂದ್ಲೆ ಐದ್ ಏಳು ಹತ್ತು ಐದೈದ್ಲಿ ಇಪ್ಪತ್ತೈದು ಬಂತು ಸೊ ಇಲ್ಲಿ ಐದ್ ಐದ್ಲಿ ಇಪ್ಪತ್ತೈದು ಬಂತು ಸೊ ಲಾಸ್ಟ್ ಉಳಿದಿರೋದೇನು ಐದು ಒಂದ್ ಐದೈದ ಇಪ್ಪತ್ತೈದು ಸೊ ಫೈನಲಿ ಇಲ್ಲಿ ಟೂ ಉಳಿದಿತ್ತು ಮೊದ್ಲು ಇಲ್ಲಿ ಟೂ ಉಳಿದಿತ್ತು ಇಲ್ಲಿ ಐದು ಉಳಿದಿದೆ ಸೊ ಅದನ್ನ ಹಚ್ಚಿದ್ರೆ ಏನಾಯ್ತು ಬಂದಿದ್ದು ಒನ್ ಬೈ ಟೂ ಇಂಟು ಫೈವ್ ದಟ್ ಈಸ್ ಒನ್ ಬೈ ಟೆನ್ ಓಕೆ ಸೊ ಈಗ ಇನ್ನೊಂದು ಪ್ರಾಬ್ಲಮ್ ಅನ್ನ ಮಾಡೋಣ ಈಗ ನೋಡಿ ಸಿಕ್ಸ್ಟೀನ್ ಬೈ ಏಟೀನ್

ನಾವು ಸ್ಕೂಲ್ ಮಟ್ಟದಲ್ಲಿ ಸ್ಕೂಲ್ ಲೆವೆಲ್ ಅಲ್ಲಿ ಮಾಡ್ತಾ ಇದ್ದೀವಿ ಎಸ್ ಸ್ಕೂಲ್ ಲೆವೆಲ್ ಅಲ್ಲಿ ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ಇದು ನಮ್ಮ ಏಳನೇ ದಿವಸ ಏಳನೇ ದಿವಸ ಆಗಿದೆ ಸೊ ಇನ್ನೂ ಇನ್ನೂ ಒಂದು ವಾರ ಇನ್ನೂ ಒಂದು ಮೂರ್ನಾಲ್ಕ ಕ್ಲಾಸ್ ಇನ್ನೂ ಒಂದು ಮೂರ್ನಾಲ್ಕ ಕ್ಲಾಸ್ ನಾವು ಸ್ಕೂಲ್ ಲೆವೆಲ್ ಅಲ್ಲೇ ಹೋಗ್ತೀವಿ ಸೊ ಅದಾದ್ಮೇಲೆ ಯಾವಾಗ ನಾನು ಸರಾಸರಿ ಎಲ್ಲ ಸ್ಟಾರ್ಟ್ ಮಾಡ್ತೀನಲ್ಲ ಅವಾಗ ಹೈಸ್ಕೂಲ್ ಲೆವೆಲ್ ಹೋಗ್ತೀವಿ ಯಾವಾಗ ನಾನು ರೀಸನಿಂಗ್ ಮತ್ತೆ ಡೇಟಾ ಇಂಟರ್ಪ್ರಿಪಿಟೇಷನ್ ಸ್ಟಾರ್ಟ್ ಮಾಡ್ತೀವಲ್ಲ ಅವಾಗ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಲೆವೆಲ್ ಹೋಗ್ತೀವಿ ಸೊ ಅದೆಲ್ಲ ಆದ್ಮೇಲೆ ನೀವು ಯಾವ ಪೇ ಪೇಪರ್ ಬೇಕಿದ್ರು ಬೇಕಾದ್ರಿಂದ ಸಾಲ್ವ್ ಮಾಡಿ ಟೆನ್ಶನ್ ಇರಲ್ಲ ಓಕೆ ಸೊ ಎಂಜಾಯ್ ಮಾಡ್ತಿದ್ರ ಸೆವೆನ್ ಬೈ ಲೆವೆನ್ ಸೆವೆನ್ ಬೈ ಲೆವೆನ್ ವೆರಿ ಗುಡ್ ಸೊ ಸಾಲ್ವ್ ಮಾಡೋರು ಮಾಡ್ತಾ ಇರಿ ಯಾರಿಗೆ ಸ್ವಲ್ಪ ಟಫ್ ಆಗ್ತಿದೆ ಅವ್ರು ನೋಡಿ ಸೊ ಹದಿನಾರು ಇಂಟು ಇಪ್ಪತ್ತೇಳು ಬಾರ್ ಇಪ್ಪತ್ನಾಲ್ಕು ಇಂಟು ಐವತ್ತಾರು ಡಿವೈಡೆಡ್ ಬೈ ಏಟಿ ಏಟ್ ಓಕೆ ಸೊ ಸೆವೆನ್ ಬೈ ಲೆವೆನ್ ಅಂತ ಎಲ್ರೇ ಹೇಳ್ತಿದಾರ ಓಕೆ ಸೊ ನೋಡೋಣ ಏನೇ ಆಯ್ತಪ್ಪ ನಾನಿಲ್ಲಿ ನೋಡಿ ಎಲ್ಲ ಯಾವ್ದು ಬೇಕಾದ್ರೂ ನಾನಿಲ್ಲಿ ಡಿವೈಡ್ ಮಾಡ್ಬೋದು ಸೊ ಫಸ್ಟ್ ಏನ್ ಮಾಡ್ತೀನಿ ಈಗ ಚೇಂಜ್ ಮಾಡ್ತೀನಿ ಎರಡು ಎಂಟ್ಲೇ ಹದಿನಾರು ಎರಡೊಂಬತ್ಲೆ ಹದಿನೆಂಟು ಈ ತರ ಮೇಲೆ ಕೆಳಗಿಂದು ಡಿವೈಡ್ ಮಾಡಿದೆ ಈ ಪ್ರಾಬ್ಲಮ್ ನಾನು ಏನ್ ಮಾಡ್ತಾ ಇದ್ದೀನಿ ಮೇಲೆ ಕೆಳಗಡೆ ಡಿವೈಡ್ ಮಾಡಿದೆ ಎರಡರಿಂದ ಡಿವೈಡ್ ಮಾಡಿದೆ ಎರಡರಿಂದ ಎರಡು ಹದಿನಾರು ಎರಡು ಎರಡೊಂಬತ್ಲೆ ಹದಿನೆಂಟು ಓಕೆ ಅದಾಯ್ತು ಮತ್ ನೆಕ್ಸ್ಟ್ ನೋಡಿದೆ ನೆಕ್ಸ್ಟ್ ನೋಡಿದಾಗ ಇದನ್ನ ಇಲ್ಲಿ ಇದು ಇದು ಮೂರ ಮಗ್ಗಿಯಲ್ಲಿ ಬರುತ್ತೆ ಮೂರ್ ಒಂಬತ್ಲೆ ಇಪ್ಪತ್ತೇಳು ಮೂರ್ ಎಂಟ್ಲೆ ಇಪ್ಪತ್ನಾಲ್ಕು ಸೊ ಇದನ್ನು ಮಾಡಿದೆ ಓಕೆ ಸೊ ಈಗ ಇದನ್ನ ನೋಡ್ತಾ ಇದ್ದೀನಿ ಇಲ್ಲಿ ಏನಾಗ್ತಿದೆ ಎರಡು ಎರಡ್ ನಾಲ್ಕಲೆ ಎರಡು ಏಳೆ ನಾಲ್ಕು ಎರಡು ಏಳೆ ನಾಲ್ಕು ಎರಡ್ ಎಂಟ್ಲೆ ಹದ್ನಾರು ಓಕೆ ಸೊ ಎರಡು ಅನ್ನೊಂದ್ಲೇ ಮಾಡಿ ಮಾಡಿಟ್ಟೆ ಫಸ್ಟ್ ಸ್ಟೆಪ್ ಅಲ್ಲಿ ಮೇಲ್ ಕೆಳಗಡೆ ಮಾಡಿದೆ ಮೇಲ್ ಕೆಳಗಾದ್ರೂ ಮಾಡಿ ಸೈಡ್ ಅಲ್ಲಿ ಮಾಡಿ ಯಾವ ತರ ಮಾಡ್ತಿರೋ ನಿಮಗ್ ಬಿಟ್ಟಿದ್ದು ಸೊ ಈಗ ನೋಡಿ ಈಗ ಇಷ್ಟ ಇಟ್ಟಿದ್ದೀನಿ ನನ್ ಕಣ್ಣಿಗೆ ಏನ್ ಕಾಣ್ತಾ ಇದೆ ನನ್ ಕಣ್ಣಿಗೆ ಕಾಣ್ತಾ ಇರೋ ನಂಬರ್ಸ್ ಏನು ಸವನ್ ಯಾಕೆ ಬರ್ತಾ ಇದೆ ನಿಮ್ದು ಓಕೆ ನೋಡೋಣ ಸವನ್ ಬರ್ತಿದೆ ಬರ್ತಾ ನನಗೂ ಗೊತ್ತಿಲ್ಲ ಸೊ ನೋಡಿ ಇಲ್ಲಿ ಒಂಬತ್ತಿದೆ ಇಲ್ಲಿ ಒಂಬತ್ತಿದೆ ಕ್ಯಾನ್ಸಲ್ ಮಾಡಿದೆ ಇಲ್ಲೂ ಎಂಟಿದೆ ಇಲ್ಲೂ ಎಂಟಿದೆ ಕ್ಯಾನ್ಸಲ್ ಮಾಡಿದೆ ಸೊ ನಂದು ಉಳ್ದಿದ್ದೆಷ್ಟು ನಂದು ಓಕೆ ನಾನೇ ರಾಂಗ್ ಮಾಡಿದೆ ಟೂ ಇಂಟು ಫಾರ್ಟಿ ಫೋರ್ ಎಸ್ ಎಸ್ ಸಾರಿ ಸಾರಿ ಇಲ್ಲಿ ಫಾರ್ಟಿ ಫೋರ್ ಬರ್ಬೇಕಿತ್ತು ಲೆವೆನ್ ಹಾಕಿದೀನಿ ಇಲ್ಲಿ ಫಾರ್ಟಿ ಫೋರ್ ಬರ್ಬೇಕಿತ್ತು ಟ್ವೆಂಟಿ ಫೋರ್ ಇದನ್ನ ಇಲ್ಲಿ ಮಲ್ ಮಲ್ಟಿಪ್ಲೈ ಮಾಡುವಾಗ ಫಾರ್ಟಿ ಫೋರ್ ಬರ್ಬೇಕಿತ್ತು ಸೊ ಇದು ನೋಡಿ ಇದೆಲ್ಲ ಕ್ಯಾನ್ಸಲ್ ಆಯ್ತು ನೈನ್ ನೈನ್ ಹೋಯ್ತು ಏಟ್ ಏಯ್ಟ್ ಹೋಯ್ತು ಸೊ ಉಳಿದಿದ್ದೆಷ್ಟು ಈಗ ಟ್ವೆಂಟಿ ಏಟ್ ಡಿವೈಡೆಡ್ ಬೈ ಫಾರ್ಟಿ ಫೋರ್ ಟ್ವೆಂಟಿ ಫೋರ್ ಏಟ್ ಡಿವೈಡೆಡ್ ಬೈ ಫಾರ್ಟಿ ಫೋರ್ ಇತ್ತು ಎಸ್ ಥ್ಯಾಂಕ್ ಯು ಸೊ ಟ್ವೆಂಟಿ ಮಾಡೋಣ ಟೂ ಒನ್ ಟೂ ಲೆವೆನ್ 2 ಟೂ ಇಳಿತು ನಿಮಿಷ ವೈಪ್ ಮಾಡಿ ಮಾಡೋಣ ಪಕ್ಕ ಮಾಡೋಣ ಸಿಕ್ಸ್ಟೀನ್ ಡಿವೈಡ್ ಬೈ ಏಟೀನ್ ಇಂಟು ಟ್ವೆಂಟಿ ಸೆವೆನ್ ಡಿವೈಡ್ ಬೈ ಟ್ವೆಂಟಿ ಫೋರ್ ಇಂಟು ಫಿಫ್ಟಿ ಸಿಕ್ಸ್ ಡಿವೈಡೆಡ್ ಬೈ ಏಟಿ ಏಟ್ ವೆರಿ ಗುಡ್ ಓಕೆ ಸೊ ಇಷ್ಟು ಪಕ್ಕ ಇದ್ರೆ ಸಾಕು ಸೊ ಈಗ ಇದೇನ್ ಮಾಡೋಣ ನೋಡಿ ಈಗ ಎರಡು ಎರಡು ಎಂಟ್ಲಿ ಹದಿನಾರು ಎರಡು ಒಂಬತ್ಲೆ ಹದಿನೆಂಟು ಕರೆಕ್ಟ್ ಇದೆಯಾ ಫಸ್ಟ್ ಸ್ಟೆಪ್ ಅಲ್ಲಿ ನಾನು ಏನ್ ಮಾಡಿದೆ ಇದನ್ನ ಇದನ್ನ ಡಿವೈಡ್ ಮಾಡಿದೆ ಎರಡರಿಂದ ಸೊ ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀನಿ ಎರಡ್ ಒಂಬತ್ಲೆ ಹದಿನೆಂಟು ಎರಡ್ ಮೂರೊಂಬತ್ಲಿ ಮೂರೊಂಬತ್ ಇಪ್ಪತ್ತೇಳು ಮೂರ್ ಎಂಟ್ಲೆ ಇಪ್ಪತ್ನಾಲ್ಕು ಅಂತ ಮಾಡಿದೆ ಸೊ ಇದು ಒಂದ್ ಸ್ಟೆಪ್ ಇದನ್ನು ನಾವು ಮಾಡಿದ್ವಿ ಸೊ ಮೂರ್ ಮೂರ್ಲೆ ಡಿವೈಡ್ ಮಾಡಿದ್ವಿ ಈಗ ಏನ್ ಮಾಡೋಣ ಈಗ ಮತ್ತಿದ ಎರಡರಿಂದ ಮಾಡೋಣ ಎರಡ್ ಏಳ್ಲೆ ನಾಲ್ಕು ಎರಡ್ ಎಂಟ್ಲೆ ಹದಿನಾರು ಎರಡು ನಲ್ವತ್ನಾಲ್ಕಲೆ ಎರಡು ನಲ್ವತ್ನಾಲ್ಕ ಎಂಬತ್ ಎಂಟು ಆಯ್ತು ಮತ್ತೆ ಇದನ್ನ ಈಸಿ ಮಾಡ್ಕೋಬಹುದು ಎರಡು ಒಂದ್ಲೆ ಎರಡ್ ಒಂಬತ್ಲೆ ಹದಿನೆಂಟು ಓಕೆ ಸೊ ಎರಡು ಒಂದ್ಲೇ ಎರಡು ನಾಲ್ಕಲೆ ಸಾರಿ ಎರಡ್ ನಾಲ್ಕಲೆ ಎಂಟು ಇಲ್ಲಿ ಹದಿನಾಲ್ಕು ಬರುತ್ತೆ ಇಲ್ಲಿ ಹದ್ನಾಲ್ಕ್ ಬಂತು ಸೊ ಇಲ್ಲಿ ಇಪ್ಪತ್ತೆರಡು ಬಂತು ಓಕೆ ಸೊ ಇದನ್ನ ಮತ್ತೆ ಮಾಡಿದ್ರೆ ಎರಡ್ ಏಳು ಹದ್ನಾಲ್ಕು ಎರಡ್ ಹನ್ನೊಂದ್ಲೆ ಇಷ್ಟು ಬಂತು ಸೊ ಫಸ್ಟ್ ಫಸ್ಟ್ ನಾನು ಏನ್ ಮಾಡಿದೀನಿ ಬರೀ ಮೇಲ್ ಕೆಳಗಡೆ ಮೇಲ್ಗೆ ಕೆಳಗಡೆ ನಾನು ಡಿವೈಡ್ ಮಾಡಿದೀನಿ ಕೆಳಗೆ ಡಿವೈಡ್ ಮಾಡಿದೀನಿ ಬಂತು ಸೊ ಈಗ ಇನ್ನೊಂದ್ಸಾರಿ ನೋಡ್ಬಿಡಿ ಏನೇನಿದೆ ಇಲ್ಲಿ ಒಂಬತ್ತಿದೆ ಇಲ್ಲಿ ಒಂಬತ್ತಿದೆ ಇಲ್ಲಿ ಎಂಟಿದೆ ಇಲ್ಲಿ ಒಂಟ್ ಇದೆ ಉಳಿದಿದ್ದೇನು ಮೇಲ್ಗಡೆ ಏಳು ಉಳಿದಿತ್ತು ಕೆಳಗಡೆ ಲೆವೆನ್ ಉಳಿದಿತ್ತು ಓಕೆ ಸೊ ಈಸಿ ಇತ್ತು ನಾನು ಕನ್ಫ್ಯೂಸ್ ಸೊ ನೀವು ಮಾತ್ರ ಎಲ್ರು ಪಕ್ಕಾ ಅಂತ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ರಿ ವೆರಿ ಗುಡ್ ಸೊ ಇನ್ನೊಂದು ಪ್ರಾಬ್ಲಮ್ ಮಾಡೋಣ ಮಲ್ಟಿಪ್ಲಿಕೇಶನ್ ಅಲ್ಲಿ ಇನ್ನೊಂದು ಇದೇ ತರ ಪ್ರಾಬ್ಲಮ್ ಮಾಡೋಣ ಸೊ ನೋಡಿ ಇಪ್ಪತ್ತೇಳು ಡಿವೈಡೆಡ್ ಬೈ ಇಂಟು ಹದಿನಾರು ಡಿವೈಡೆಡ್ ಬೈ ಮೂವತ್ತಾರು ಇಂಟು ಐವತ್ನಾಲ್ಕು ಡಿವೈಡೆಡ್ ಬೈ ಎಂಬತ್ತು ಒಂದು ಮಾಡಿ ಇದೊಂದು ಮಾಡಿದ ತಕ್ಷಣ ವಿಲ್ ಗೋ ಫಾರ್ ಭಾಗಕಾರ ओके okay, सुती तो 2/9 ಅಂತ ಆನ್ಸರ್ ಕೊಡ್ತಾ ಇದಿರಿ 2/9 پڑھی ಫಾಸ್ಟ್ ಓಕೆ ಸೋ ಅಕ್ಷತಾ 22/9 ಗಣೇಶ್ 나ಯಕ್ 2/9 ಆನ್ಸರ್ ಇದೇ ಬರಲಿ ಟೆನ್ಷನ್ ಬೇಡ ಆನ್ಸರ್ ಇದೇ ಬರಲಿ ಟೆನ್ಷನ್ ಬೇಡ ಟ್ರೈ ಮಾಡಿ ಸೊ ಇದನ್ನು ಏನ್ ಮಾಡೋಣ ಆಟ ಆಡೋಣ ನಂಬರ್ ಜೊತೆಗೆ ಆಟ ಆಡೋಣ ಇಪ್ಪತ್ತೇಳು ಡಿವೈಡ್ ಬೈ ಮೂವತ್ತಾರು ಇಂಟು ಹದಿನಾರು ಡಿವೈಡೆಡ್ ಬೈ ಮೂವತ್ತಾರು ಇಂಟು ಫಿಫ್ಟಿ ಫೋರ್ ಡಿವೈಡೆಡ್ ಬೈ ಏಟಿ ಒನ್ ಓಕೆ ಪಕ್ಕಾ ಅಂತ ಹೇಳ್ತಿದ್ರ ಸೊ ಈಗ ಸ್ವಲ್ಪ ಬೇರೆ ನಮ್ ಬೇರೆ ಕಲರ್ ಬೇಡ ಬೇರೆ ಕಲರ್ ಬೇಡ ಇದ್ರಲ್ಲಿ ಮಾಡೋಣ ಸೊ ಈಗ ಯಾವ ರೀತಿಯಾದರೂ ನಾವು ಡಿವೈಡ್ ಮಾಡ್ಕೋಬಹುದು ಸೊ ಯಾವ ರೀತಿಯಾದರೂ ಡಿವೈಡ್ ಮಾಡಬಹುದು ಸೊ ಈಗ ಕ್ರಾಸ್ ಮಾಡೋಣ ಈಗ ಆಟ ಆಡೋದ್ರಲ್ಲಿ ಮೇಲೆ ಕೆಳಗೆ ಆಟ ಆಡಿದ್ವಿ ಈಗ ಸೈಡ್ ಅಲ್ಲಿ ಆಟ ಕ್ರೈ ಮಾಡ ಸೊ ನೋಡಿ ಈಗ ಏನಿದೆ ಇದು ಆ ಮೂವತ್ತಾರು ಇದೆ ಎರಡ್ ಹದಿನೆಂಟ್ಲೆ ಮೂವತ್ತಾರು ಎರಡು ಎಂಟ್ಲೆ ಹದಿನಾರು ಸೊ ಈ ತರ ಕ್ರಾಸ್ ಮಾಡಿದೆ ಈಗ ಇಷ್ಟು ಬಂತು ಮತ್ತೆ ಎರಡ್ ನಾಲ್ಕಲೆ ಎಂಟು ಎರಡು ಒಂಬತ್ ಎರಡು ಎರಡ್ ಒಂಬತ್ಲೆ ಹದಿನೆಂಟು ಓಕೆ ಸೊ ಈ ತರ ಮಾಡಿದೆ ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಕ್ರಾಸ್ ಮಾಡೋಣ ಮೂರ್ ಒಂಬತ್ಲೇ ಇಪ್ಪತ್ತೇಳು ಮೂರ್ ಹನ್ನೆರಡ್ಲೆ ಮೂವತ್ತಾರು ಓಕೆ ಸೊ ಕ್ರಾಸ್ ಮಾಡಿದೆ ಮತ್ತೆ ಮತ್ತೆ ಮೂರ್ ಮೂರ್ಲೆ ಒಂಬತ್ತು ಮೂರ್ ನಾಲ್ಕಲೆ ಹನ್ನೆರಡು

ಸೊ ಮತ್ತೆ ಮೂರ್ ಆರ್ಲೆ ಹದಿನೆಂಟು ಮೂರ್ ಒಂಬತ್ಲೆ ಇಪ್ಪತ್ತೇಳು ಮತ್ತೆ ಮೂರ್ ಏಳ್ಲೆ ಆರು ಮೂರ್ ಮೂರ್ಲೆ ಒಂಬತ್ತು ಸೊ ಈಗ ಫೈನಲ್ ಆಗಿ ಉಳಿದ ಏನ್ ನೋಡಿ ಫೈನಲ್ ಆಗಿ ಏನು ಉಳಿತು ಮೂರ್ ಉಳಿತು ಇಲ್ಲಿ ಕೆಳಗಡೆ ಒಂಬತ್ತು ಉಳಿತು ಇಂಟು ನಾಲ್ಕು ಉಳಿತು ಕೆಳಗಡೆ ನಾಲ್ಕು ಉಳಿತು ಕೆಳಗಡೆ ಎರಡು ಮತ್ತೆ ಸಾರಿ ಎರಡು ಮತ್ತೆ ಮೂರ್ ಉಳಿತು ಸೊ ನಾಲ್ಕ್ ನಾಲ್ಕು ಕ್ಯಾನ್ಸಲ್ ಆಯ್ತು ಮೂರ್ ಒಂದ್ಲೆ ಮೂರು ಮೂರ್ಲೆ ಒಂಬತ್ತು ಓಕೆ ಸೊ ಉಳಿದಿದ್ದೇನು ಟೂ ಬೈ ನೈನ್ ಟೂ ಬೈ ನೈನ್ ಬಂತು ಸೊ ಇದನ್ನೊಂದ್ಸಾರಿ ಮಾಡ್ಬಿಡ್ತೀನಿ ಬಹಳ ಬಹಳ ಟೂ ಬೈ ನೈನ್ ಈಸ್ ರೈಟ್ ಆನ್ಸರ್ ಇನ್ನೊಂದ್ ಸಾಲ್ವ್ ಮಾಡಣ ಯಾಕಂದ್ರೆ ಬಹಳ ಬಹಳ ಫುಲ್ ತುಂಬಿದೆ ಫುಲ್ ತುಂಬಿದೆ ಇನ್ನೊಂದ್ಸಾರಿ ಯಾರಿಗೆ ಸ್ವಲ್ಪ ಅರ್ಥ ಆಗಿಲ್ಲ ಅವ್ರಿಗೆ ಮಾಡಿ ನೆಕ್ಸ್ಟ್ ಏನ್ ಮಾಡೋಣ ಇನ್ನು ಡಿವಿಜನ್ ಹೋಗೋಣ ಸೊ ಜಾಸ್ತಿ ಟೈಮ್ ಪಾಸ್ ಬೇಡ ಎಲ್ರದು ಆನ್ಸರ್ ಕರೆಕ್ಟ್ ಬರ್ತಾ ಇದೆ ಮೂರು ಆರು ಓಕೆ ಇದೊಂದ್ಸಾರಿ ಸಾಲ್ವ್ ಮಾಡಿ ವಿಲ್ ಗೋ ಫಾರ್ ಡಿವಿಜನ್ ಡಿವಿಷನ್ ಆದ್ಮೇಲೆ ಒಂದು ಆಟ ಆಡೋಣ ಹೊಸ ಆಟ ಹೊಸ ಆಟ ಹಿಂದೆ ಆಡಿಲ್ಲ ನಾವು ಸೊ ಆ ತರ ಒಂದು ಆಟ ಆಡಿ ಮುಗಿಸೋಣ ಸೊ ನೋಡಿ ಏನಿದೆ ಇದು ಟ್ವೆಂಟಿ ಸೆವೆನ್ ಡಿವೈಡೆಡ್ ಬೈ ತರ್ಟಿ ಸಿಕ್ಸ್ ಸ್ವಲ್ಪ ಫಾಸ್ಟ್ ಆಗಿ ಬರ್ಕೊಂತೀನಿ ಸಿಕ್ಸ್ಟೀನ್ ಡಿವೈಡೆಡ್ ಬೈ ತರ್ಟಿ ಸಿಕ್ಸ್ ಪ್ಲಸ್ ಇಂಟು ಫಿಫ್ಟಿ ಫೋರ್ ಡಿವೈಡೆಡ್ ಬೈ ಏಟಿ ಒನ್ ಓಕೆ ಸೊ ನೋಡ್ರಿ ಈಗೇನಪ್ಪಾ ಅಂತಂದ್ರೆ ಎರಡರಿಂದ ಸ್ಟಾರ್ಟ್ ಮಾಡೋಣ ಎರಡರಿಂದ ಸ್ಟಾರ್ಟ್ ಮಾಡೋಣ ಎರಡು ಒಂದ್ಲಿ ಎರಡು ಎಂಟ್ಲಿ ಹದ್ನಾರು ಎರಡು ಎಂಟ್ಲಿ ಹದಿನಾರು ಓಕೆ ಸೊ ಇಷ್ಟ ಆಯ್ತು ಮತ್ತೆ ಎರಡು ಒಂಬತ್ ಹದಿನೆಂಟು ಎರಡ್ ನಾಲ್ಕಲೆ ಎಂಟು ಸೊ ಇಲ್ಲಿಗೆ ಬಂದ್ ನಿಂತ್ವಿ ಸೊ ಇಲ್ಲೇ ಇದಾದ್ಮೇಲೆ ಇಲ್ಲಿ ಒಂಬತ್ ಬರ್ತೆ ಇಲ್ಲಿ ನಾಲ್ಕ್ ಬರ್ತೆ ಒಂದೇ ಮಗಿಲ್ ಬರಲ್ಲ ಬಿಟ್ಬಿಡೋಣ ಸೊ ಮೂರ್ ಒಂಬತ್ ಇಪ್ಪತ್ತೇಳು ಮೂರ್ ಹನ್ನೆರಡ್ಲೆ ಮೂವತ್ತಾರು ಸೊ ಕ್ರಾಸ್ ಮಾಡ್ತಾ ಇದ್ದೀನಿ ಮತ್ತಿ ಇಲ್ಲಿ ಮೂರ್ ಮೂರ್ಲೆ ಒಂಬತ್ತು ಮೂರ್ ನಾಲ್ಕಲೆ ಹನ್ನೆರಡು ಬಂತು ಸೊ ಇಷ್ಟಿಕ್ ಬಿಟ್ಟೆ ಬಿಟ್ಮೇಲೆ ಮೇಲೆ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಇದ್ರಲ್ಲಿ ಏನಿತ್ತು ಮೂರ್ ಇಲ್ಲೇ ಮೂರು ಮೂರ್ ಒಂದ್ಲೆ ಮೂರು ಮೂರ್ ಎಂಟ್ಲೆ ಇಪ್ಪತ್ನಾಲ್ಕು ಸೊ ಮೂರ್ ಎರಡ್ಲೆ ಆರು ಮೂರು ಏಳು ಇಪ್ಪತ್ತೊಂದು ಸೊ ಮತ್ತೆ ಮೂರ್ ಹೋಗುತ್ತೆ ಮೂರ್ ಆರ್ಲೆ ಹದಿನೆಂಟು ಮೂರೊಂಬತ್ಲಿ ಇಪ್ಪತ್ತೇಳು ಮತ್ತೆ ಎರಡು ಮೂರ್ ಏಳ್ಲೆ ಆರು ಮೂರ್ ಮೂರ್ಲೆ ಒಂಬತ್ತು ಸೊ ಟೋಟಲಿ ಉಳಿದಿರೋದನ್ನ ಉಳಿದಿರೋದನ್ನ ಹಚ್ಚಿದ್ರೆ ಏನ್ ಬಂತು ಸೊ ಮೂರು ಬೈ ಒಂಬತ್ತು ಇಂಟು ನಾಲ್ಕು ಬೈ ನಾಲ್ಕು ಇಂಟು ಎರಡು ಬಾರ್ ಬೈ ಮೂರು ಬಂತು ಸೊ ಈಗ ಈಸಿಯಾಗಿ ಮಾಡ್ಬೋದು ನಾಲ್ಕು ಬೈ ನಾಲ್ಕು ಕ್ಯಾನ್ಸಲ್ ಆಗುತ್ತೆ ಮೂರ್ ಇದು ಮೂರ್ ಒಂದ್ಲೇ ಮೂರ್ ಒಂದ್ಲೇ ಉಳಿತು ಉಳಿದಿದ್ದೇನು ಟೂ ಬೈ ನೈನ್ ವೆರಿ ಗುಡ್ ಸೊ ಎಲ್ರೂ ಇಷ್ಟ ಬಂತು ಇದೇನಿತ್ತು ಮಲ್ಟಿಪ್ಲಿಕೇಶನ್ ಮಲ್ಟಿಪ್ಲಿಕೇಶನ್ ತುಂಬಾ ಈಸಿ ಅಂತ ಹೇಳಿದೆ ಎಲ್ಲ ಆಟ ಆಡಿದ್ರಿ ಸೊ ಈಗ ಡಿವಿಜನ್ ಡಿವಿಜನ್ ಒಂದು ಹೇಳ್ಬಿಡ್ತೀನಿ ಡಿವಿಜನ್ ಯಾವ ತರ ಅಂದ್ರೆ ಈಗ ನೋಡಿ ಟೂ ಬೈ ತ್ರೀ ಡಿವೈಡೆಡ್ ಬೈ ಒನ್ ಬೈ ಸಿಕ್ಸ್ ಈ ತರ ಇತ್ತು ಅನ್ಕೊಳ್ಳಿ ಓಕೆ ಸೊ ಈಗ ನಾನು ಏನ್ ಮಾಡ್ಬಿಡ್ತೀನಿ ಒಂದೇ ಟರ್ಮ್ ಇದನ್ನ ಸೇಮ್ ಇಡ್ತೀನಿ ಟೂ ಬೈ ತ್ರೀನ ಸೇಮ್ ಇಡ್ತೀನಿ ನೆಕ್ಸ್ಟ್ ಯಾವ್ದನ್ನ ಭಾಗಿಸ್ಬೇಕಲ್ಲ ಯಾವ್ದನ್ನ ಭಾಗಿಸ್ಬೇಕಲ್ಲ ಇದನ್ನ ಉಲ್ಟಾ ಮಾಡಿ ಇಡೋದು ಉಲ್ಟಾ ಮಾಡಿಡುದ್ರೆ ಇಂಟು ಸಿಕ್ಸ್ ಬೈ ಒನ್ ಅಂತ ಸೊ ಒನ್ ಬೈ ಸಿಕ್ಸ್ ಇತ್ತಲ್ಲ ಇದೇನಾಗುತ್ತೆ ಈಗ ಭಾಗಾಕಾರ ಇದ್ದು ಯಾವ್ದ್ರಿಂದ ನಾವ್ ಭಾಗಿಸ್ತಾ ಇದೀವಲ್ಲ ಅದನ್ನ ಚೇಂಜ್ ಮಾಡಿ ಮಾಡಿದ್ರೆ ಅದು ಸಿಕ್ಸ್ ಬೈ ಒನ್ ಆಗುತ್ತೆ ಸೊ ಉಲ್ಟಾ ಆಯ್ತು ಸೊ ಇದು ಎರಡನೇ ಟರ್ಮ್ ಅನ್ನ ಎರಡನೇ ಟರ್ಮ್ ಯಾವ್ದ್ರಿಂದ ನಾವು ಭಾಗಿಸ್ತಾ ಇದೀವಲ್ಲ ಅದನ್ನ ನಾವ್ ಏನ್ ಮಾಡ್ಬಿಡ್ತೀವಿ ಗುಣಿಸ್ಬಿಡ್ತೀವಿ ಸೊ ಗುಣಸಿದ್ರೆ ಏನಾಗುತ್ತೆ ಗುಣಸಿರಾಗಿರೋದು ಮೂರ್ ಒಂದ್ಲೆ ಮೂರು ಮೂರ್ ಆರು ಅಂತಂದ್ರೆ ಫೋರ್ ಬೈ ಒನ್ ಫೋರ್ ಬೈ ಒನ್ ಅಂದ್ರೇನು ಬರೀ ಫೋರ್ ಓಕೆ ಸೊ ಆನ್ಸರ್ ಕರೆಕ್ಟ್ ಇತ್ತು ಈ ತರ ಆನ್ಸರ್ ಬರುತ್ತೆ ತರ ಯಾವ್ದನ್ನ ಭಾಗಿಸ ಅಂತ ಹೇಳ್ತೀನಲ್ಲ ಭಾಗಿಸಬಹುದಾದ ಸಂಖ್ಯೆಯನ್ನ ನಾವೇನ್ ಮಾಡೋದು ಉಲ್ಟಾ ಮಾಡಿ ಅದರಿಂದ ಗುಣಿಸ್ಬಿಟ್ರೆ ಡೈರೆಕ್ಟ್ ಆಗಿ ಆನ್ಸರ್ ಬರುತ್ತೆ ಸೊ ಈಗ ಇನ್ನೊಂದ್ ಎರಡನ್ನ ಮಾಡಿ ತೋರಿಸ್ತೀನಿ ಇನ್ನೊಂದ್ ಇನ್ನೊಂದ್ ಎರಡನ್ನ ಮಾಡಿ ಸೊ ಅಂದ್ರೆ ಇದು ಈಸಿ ಆಗುತ್ತೆ ಸೊ ಏನಪ್ಪಾ ಅಂದ್ರೆ ಇಪ್ಪತ್ತಾರು ಬಿ ಬೈ ನಲ್ವತ್ತೆಂಟು ಡಿವೈಡೆಡ್ ಬೈ ಹದಿನಾರು ಇಪ್ಪತ್ತು ನಾಲ್ಕು ಓಕೆ ಸೊ ಇದನ್ನ ಮಾಡಿ ಮೂರು ಟೈಮ್ ಇದ್ರೆ ಹೇಳ್ತೀನಿ ರಘುನಾಥ್ ಮೂರು ಟೈಮಿಗೆ ಬರೋಣ ಸೊ ಇದನ್ನ ಸಾಲ್ವ್ ಮಾಡಿ ಎಷ್ಟು ಬರ್ತ ಬರಲಿ ಥರ್ಟೀನ್ ಬೈ ಸಿಕ್ಸ್ಟೀನ್ ಸೊ ಒಂದೆರಡು ನಿಮಿಷ ಇದನ್ನು ಆಟ ಆಡಿ ನೆಕ್ಸ್ಟ್ ಹೊಸ ಆಟಕ್ಕೆ ಹೋಗೋಣ ಆಕ್ಚುಲಿ ನಾನು ಇವತ್ತು ದಶಮಾಂಶ ಸ್ಟಾರ್ಟ್ ಮಾಡ್ಲೇಬೇಕು ಅಂತ ಮಾಡಿದ್ದೀನಿ ಬಟ್ ಹಾಗಂತ ಯಾವ್ದು ಫಾಸ್ಟ್ ಆಗಿ ಮಾಡಲ್ಲ ಥರ್ಟೀನ್ ಬೈ ಥರ್ಟಿ ಥರ್ಟೀನ್ ಬೈ ಸಿಕ್ಸ್ಟೀನ್ ತರ್ಟೀನ್ ಬೈ ಸಿಕ್ಸ್ಟೀನ್ ಅಂತ ಅಕ್ಷತಾ ಅವ್ರು ಹೇಳಿದ್ರು ಸುತೀತ್ ಅವ್ರದ್ದು ಹೇಳ್ತಾರೆ ವಿನೋದ್ ರಾಜ್ ಅವರು ಎರಡ್ ಅಂತ ಹೇಳ್ತಿದ್ದಾರೆ ಸೊ ನೋಡಿ ಏನ್ ಮಾಡ್ತಾ ಇದೀರ ಸೊ ಏನ್ ಮಾಡ್ಬೇಕು ಭಾಗಾಕಾರ ಬಂದ್ರೆ ಅದನ್ನ ಉಲ್ಟಾ ಮಾಡ್ಕೋಬೇಕು ಉಲ್ಟಾ ಮಾಡ್ಕೊಳ್ದ್ರೇನು ಈಸ್ ಇಕ್ವಲ್ ಟು ಟ್ವೆಂಟಿ ಸಿಕ್ಸ್ ಡಿವೈಡೆಡ್ ಬೈ ಫಾರ್ಟಿ ಏಟ್ ಇಂಟು ಇದನ್ನ ಚೇಂಜ್ ಮಾಡೋದು ಇಪ್ಪತ್ನಾಲ್ಕ ಮೇಲ್ ಹೋಗುತ್ತೆ ಹದಿನಾರು ಕೆಳಗೆ ಬರುತ್ತೆ ಸೊ ನೋಡಿ ಇದನ್ನ ನಾನು ಚೇಂಜ್ ಮಾಡಿದೆ ಇದನ್ನ ಚೇಂಜ್ ಮಾಡಿ ಇಟ್ಟಿದ್ದೀನಿ ವಿನಯ್ ಟ್ರೈ ಮಾಡಿ ಎಷ್ಟು ತಪ್ಪು ಮಾಡಬೇಕು ಕ್ಲಾಸಲ್ಲಿ ತಪ್ಪು ಮಾಡಿ ಎಕ್ಸಾಮ್ ಅಲ್ಲಿ ತಪ್ಪು ಮಾಡೋದು ಬೇಡ ಎಕ್ಸಾಮ್ ಅಲ್ಲಿ ಕರೆಕ್ಟ್ ಮಾಡೋಣ ಓಕೆ ಸೊ ಈಗ ಏನಾಗುತ್ತೆ ಇದನ್ನ ಇನ್ನೊಂಬರ್ತೀನಿ ಇಪ್ಪತ್ತಾರು ಡಿವೈಡೆಡ್ ಬೈ ನಲ್ವತ್ತೆಂಟು ಇಂಟು ಡಿವೈಡೆಡ್ ಬೈ ಹದಿನಾರು ಓಕೆ ಸೊ ಈಗ ಇಪ್ಪತ್ನಾಲ್ಕು ಒಂದ್ಲೇ ನಲ್ವತ್ತೆಂಟು ಬೇಡ ಚಿಕ್ಕ ಮಕ್ಳ ತರ ಎರಡರಿಂದ ಮಾಡೋಣ ಎರಡು ಎರಡ್ಲೆ ನಾಲ್ಕು ಎರಡ್ ನಾಲ್ಕಲೆ ಎಂಟು ಸೊ ಎರಡು ಒಂದ್ಲೆ ಎರಡು ಎರಡ್ ಮೂರ್ಲೆ ಆರು ಸೊ ಆಯ್ತು ಸೊ ನೆಕ್ಸ್ಟ್ ಏನ್ ಮಾಡ್ತೀವಿ ಮತ್ತೆ ಇಲ್ಲಿ ಎರಡು ಹನ್ನೆರಡು ಎರಡು ಎಂಟ್ಲೆ ಹದಿನಾರು ಓಕೆ ಸೊ ಇಷ್ಟ ಬಂತು ಸೊ ಬಂದಿದ್ದೇನಿಗ ಹದಿಮೂರು ಡಿವೈಡೆಡ್ ಬೈ ಇಪ್ಪತ್ನಾಲ್ಕು ಇಂಟು ಹನ್ನೆರಡು ಡಿವೈಡೆಡ್ ಬೈ ಎಂಟು ಇಲ್ಲಿವರೆಗೆ ಬಂದ್ವಿ ಸೊ ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ಹೋಗಿ ಈಗ ಇನ್ನೂ ಬೇಕಿದ್ರೆ ಮಾಡಿ ಬಟ್ ಬೇಡ ಹನ್ನೆರಡು ಒಂದ್ಲೆ ಹನ್ನೆರಡು ಏಳೆ ಸೊ ಟೋಟಲ್ ಏನಾಯ್ತು ಈಗ ಹದಿಮೂರು ಇಂಟು ಒಂದಾಯ್ತು ಕೆಳಗಡೆ ಎಂಟು ಇಂಟು ಅಥವಾ ಎರಡು ಇಂಟು ಎರಡು ಆಯ್ತು ಎರಡು ಆಯ್ತು ಥರ್ಟೀನ್ ಡಿವೈಡೆಡ್ ಬೈ ಸಿಕ್ಸ್ಟೀನ್ ಬಂತು ಓಕೆ ಸುತ್ತಿ ತ್ರೀ ಮಾಡಿ ಅಂತ ಹೇಳ್ತಿದ್ರೆ ಇನ್ನೊಂದು ಪ್ರಾಬ್ಲಮ್ ಮಾಡಿ ತ್ರೀ ಮಾಡ್ತೀನಿ ಟೆನ್ಶನ್ ಎಲ್ಲ ಓಕೆ ಸೊ ಇನ್ನೊಂದು ಮಾಡಿ ಇಪ್ಪತ್ತೇಳು ಡಿವೈಡೆಡ್ ಬೈ ಹದಿನಾರು ಡಿವೈಡೆಡ್ ಬೈ ಎಂಬತ್ತೊಂದು ಡಿವೈಡೆಡ್ ಬೈ ಹದ್ನಾ ಅರವತ್ನಾಲ್ಕು ಸೊ ಇದೊಂದು ಪ್ರಾಬ್ಲಮ್ ಮಾಡಿ ಆಮೇಲೆ ಮೂರು ಸಂಖ್ಯೆ ಬೇಕಂತಿದ್ರೆ ಮೂರು ಸಂಖ್ಯೆ ಸೊ ಇದನ್ನ ಭಾಗಕಾರ ಮಾಡಿ ಫೋರ್ ಬೈ ತ್ರೀ ಎಸ್ ಎರಡು ಫೋರ್ ಬೈ ತ್ರೀ ಮತ್ತೆ ಯಾರ್ದು ಬರ್ತಿದೆ ನೋಡಿ ಓಕೆ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಓಕೆ ಸೊ ಸಾಲ್ವ್ ಮಾಡೋಣ ಏನಿಲ್ಲ ಇಪ್ಪತ್ತೇಳು ಡಿವೈಡೆಡ್ ಬೈ ಹದ್ನಾರ ಇಡೋದು ಸೊ ಇದನ್ನ ಚೇಂಜ್ ಮಾಡೋದು ಇದನ್ನ ಚೇಂಜ್ ಮಾಡಿ ಮಲ್ಟಿಪ್ಲೈ ಮಾಡೋದು ಸೊ ಅರವತ್ನಾಲ್ಕು ಡಿವೈಡೆಡ್ ಬೈ ಎಂಬತ್ತೊಂದು ಮಾಡೋದು ಓಕೆ ಸೊ ಇದನ್ನೇ ಚೇಂಜ್ ಮಾಡಿ ಇಟ್ಬಿಡೋದು ಸೊ ಅವಾಗ ಯಾವ ರೀತಿ ಬರುತ್ತಂತ ನೋಡೋಣ ಸೊ ಈಗ ಎರಡ್ರ್ ಎರಡ್ರ ಮಗ್ಗಿ ನೋಡೋಣ ಎರಡ್ ಎಂಟ್ಲಿ ಹದಿನಾರು ಎರಡ್ ಮೂರ್ಲೆ ಆರು ಎರಡು ಏಳೆ ನಾಲ್ಕು ಸೊ ಮತ್ತೆ ಎರಡ್ರ ಮಗ್ಗಿ ಎಂಟು ಒಂದ್ಲಿ ಎರಡು ನಾಲ್ಕ್ ಎಂಟು ಎರಡು ಒಂದ್ಲೆ ಎರಡು ಎರಡು ಎರಡ್ಲೆ ಹನ್ನೆರಡು ಮತ್ತೆ ಎರಡು ಎರಡು ಏಳೇ ನಾಲ್ಕು ಎರಡು ಎಂಟ್ಲೆ ಹದಿನಾರು ಮತ್ತೆ ಎರಡು ಒಂದ್ಲೇ ಎರಡ್ ನಾಲ್ಕಲೆ ಸೊ ಉಳಿದಿದ್ದು ನಾಲ್ಕು ಉಳಿತು ಸೊ ಟೋಟಲ್ ಏನ್ ಇಳಿತೀಗ ಇಪ್ಪತ್ತೇಳು ಡಿವೈಡೆಡ್ ಬೈ ಇಪ್ಪತ್ತೇಳು ಇಂಟು ನಾಲ್ಕು ಡಿವೈಡೆಡ್ ಬೈ ಎಂಬತ್ತೊಂದು ಬಂತು ಓಕೆ ಸೊ ಮತ್ತೆ ಈಗ ಏನ್ ಮಾಡೋಣ ಮತ್ತೆ ಮೂರರಿಂದ ನೋಡೋಣ ಮೂರು ಒಂಬತ್ಲೆ ಇಪ್ಪತ್ತೇಳು ಮೂರ್ ಏಳೆ ಆರು ಮೂರ್ ಏಳು ಇಪ್ಪತ್ತೊಂದು ಮತ್ತೆ ಮೂರು ಮೂರ್ ಮೂರ್ಲೆ ಒಂಬತ್ತು ಮೂರ್ ಒಂಬತ್ಲೆ ಇಪ್ಪತ್ತೇಳು ಮತ್ತೆ ಮೂರು ಮೂರು ಒಂದ್ಲೆ ಮೂರು ಮೂರು ಮೂರ್ಲೆ ಒಂಬತ್ತು ಸೊ ಉಳಿದಿರೋದೆಷ್ಟು ಟೋಟಲ್ ಉಳಿದಿರೋದು ಫೋರ್ ಬೈ ತ್ರೀ ಫೋರ್ ಬೈ ತ್ರೀ ಉಳಿಯುತ್ತೆ ಸೊ ಎಲ್ ಕರೆಕ್ಟ್ ಆನ್ಸರ್ ಬಂದಿದೆ ವೆರಿ ಗುಡ್ ಸೊ ಈಗ ಏನ್ ಮಾಡೋಣ ಮೂರು ಅಂಕಿ ಏನ್ ಮಾಡೋಣ ಎರಡು ಬೈ ಐದು ಡಿವೈಡೆಡ್ ಬೈ ಒಂದೂರ ಇಪ್ಪತ್ತೈದು ಡಿವೈಡೆಡ್ ಬೈ ಹದಿನಾರು ಡಿವೈಡೆಡ್ ಬೈ ಎಷ್ಟು ಇನ್ನೊಂದು ಏನ್ ಕೊಡೋಣ ಅಹ್ ಸೊ ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ಆರ್ನೂರ ಇಪ್ಪತ್ತೈದು ಸೊ ಈ ತರ ಕೊಟ್ಟಾಗ ಈ ತರ ಕೊಟ್ಟಾಗ ಏನಿಲ್ಲ ಅದನ್ನೇ ಸೇಮ್ ಮಾಡೋದು ಸೊ ಏನಂತಂದ್ರೆ ಇದನ್ನ ನೋಡಿ ಏನಿಲ್ಲ ಟೂ ಬೈ ಫೈವ್ ನ ಇಡೋದು ಸೊ ಮಾಡಿ ಮಲ್ಟಿಪ್ಲೈ ಹಾಕೋದು ಹಾಕಿದ್ ಏನಾಗುತ್ತೆ ಹದಿನಾರು ಡಿವೈಡೆಡ್ ಬೈ ಒಂದೂರ ಇಪ್ಪತ್ತೈದು ಆಗುತ್ತೆ ಸೊ ಮುಂದೆ ಇದು ಇದು ಸಹ ಉಲ್ಟಾ ಆಗುತ್ತೆ ಅವಾಗ ಸಿಕ್ಸ್ ಟ್ವೆಂಟಿ ಫೈವ್ ಡಿವೈಡೆಡ್ ಬೈ ಟ್ವೆಂಟಿ ಫೋರ್ ಆಗತ್ತೆ ಸೊ ಈಗ ಮೂರನೇ ಟರ್ಮ್ ಬಂದಿತ್ತಲ್ಲ ಮೂರನೇ ಟರ್ಮ್ ಬಂದಾಗ ಮೂರನೇ ಟರ್ಮ್ ಅನ್ನು ಕೂಡ ಡಿವೈಡ್ ಮಾಡೋದು ಅಂದ್ರೆ ಉಲ್ಟಾ ಮಾಡಿ ಬರೆಯೋದು ಸೊ ಎರಡನ್ನು ಉಲ್ಟಾ ಮಾಡಿ ಬರ್ದ್ವಿ ಮೂರನ್ನು ಉಲ್ಟಾ ಮಾಡ್ತಾ ಇದ್ವಿ ಅದ್ರಿಂದ ಅದು ಏನು ಕನ್ಫ್ಯೂಸ್ ಆಗ್ಬೇಡಿ ಇದು ಕರೆಕ್ಟ್ ಇದೆ ನಾನು ಚೆಕ್ ಮಾಡಿದೀನಿ ಸೊ ಏನಿಲ್ಲ ಇದೇ ತರ ಓಕೆ ಸೊ ಈಗ ಇದನ್ನ ಇದೇನ್ ಮಾಡ್ತಿದ್ವಲ್ಲ ಸೊ ಇದನ್ನ ಬಂದಿದ್ದನ್ನ ನಾವು ಮುಂದೆ ಮಲ್ಟಿಪ್ಲೈ ಮಾಡ್ತಿದ್ವಿ ಅಂತ ಇದನ್ನು ರಿವರ್ಸ್ ಮಾಡೋದು ಓಕೆ ಸುತ್ತಿರ್ತು ಮತ್ತೆ ಸೇಮ್ ಅದೇ ಆನ್ಸರ್ ಬರ್ತಾ ಇದೆ ಒನ್ ಟ್ವೆಂಟಿ ಫೈವ್ ಅಂತ ನೋಡಿ ಟ್ರೈ ಮಾಡಿ ಸೊ ಇದು ಹಚ್ಚೋದು ಒಂದು ಹೇಳ್ತಾ ಇದ್ದೀನಿ ಸೊ ರಿಪೀಟ್ ಮಾಡಿ ಅಂತ ಮಹೇಶ್ ಹೇಳಿದ್ರು ಮಹೇಶ್ ಏನಿಲ್ಲ ಸೊ ನಾವ್ ಇಲ್ಲಿ ಮಾಡ್ತಿದ್ವಲ್ಲ ಈ ತರ ಪ್ರಾಬ್ಲಮ್ ಕೊಟ್ರೆ ಈ ತರ ಪ್ರಾಬ್ಲಮ್ ಕೊಟ್ರೆ ಏನಿಲ್ಲ ಥರ್ಡ್ ಟರ್ಮ್ ಅನ್ನು ಸೊ ಎಲ್ರು ಎದಕ್ ಮೂರು ಮತ್ತು ನಾಲ್ಕು ಟರ್ಮ್ ಕೇಳ್ತಾ ಇದ್ರು ಸೊ ಅವ್ರ ಎಷ್ಟೇ ಕ್ವಶನ್ ಕೇಳಿ ಕ್ವಶನ್ ಕೇಳಿದ್ರೆ ಈಗ ನೋಡಿ ಒನ್ ಟ್ವೆಂಟಿ ಫೈವ್ ಬ ಸಿಕ್ಸ್ಟೀನ್ ಇತ್ತು ಸೊ ಮೊದಲ ಸಂಖ್ಯೆಯನ್ನ ಮಾತ್ರ ಇಡಬೇಕು ಎರಡನೇ ಸಂಖ್ಯೆಯನ್ನ ರಿವರ್ಸ್ ಮಾಡಬೇಕು ಮತ್ತೆ ಡಿವೈಡ್ ಬೈ ಇದ್ರೆ ಮೂರನೇ ಸಂಖ್ಯೆಯನ್ನ ರಿವರ್ಸ್ ಮಾಡಬೇಕು ಓಕೆ ಸೊ ಈಗ ಒಂದ್ ನಿಮಿಷ ಸಾಲ್ವ್ ಮಾಡ್ಬಿಡೋಣ ಸೊ ಫೋರ್ ಬೈ ತ್ರೀ ಬಂತ ಫೋರ್ ಬೈ ತ್ರೀ ಎಲ್ರು ಫೋರ್ ಬೈ ತ್ರೀ ಬರ್ತಾ ಇದೆ ಇದು ಕೂಡ ಸೊ ನೋಡಿ ಏನೀಗ ಈಗ ಮಾಡೋದು ಈ ತರ ಈಗ ಎರಡನ್ನ ತಗೊಂತೀನಿ ಎರಡು ಒಂದ್ಲೆ ಎರಡು ಹನ್ನೆರಡ್ಲೆ ಇಪ್ಪತ್ನಾಲ್ಕು ಮತ್ತೆ ಆರ್ ಒಂದ್ಲೆ ಆರ್ ಏಳೆ ಹನ್ನೆರಡು ಇಷ್ಟು ಬಂತು ಸೊ ಈಗ ಐದನ್ನ ತಗೊಳ್ಳೋಣ ಐದ್ ಒಂದ್ಲೆ ಐದ್ ಒಂದ್ಲೆ ಐದು ಐದ್ ಐದೇ ಹತ್ತು ಐದ್ ಐದ್ಲೆ ಇಪ್ಪತ್ತೈದು ಓಕೆ ಓಕೆ ಹದಿನಾರು ಇತ್ತು ಸಾರಿ ಸಾರಿ ಹದಿನಾರು ಇತ್ತು ಒಂದೇ ನಿಮಿಷ ಹದಿನಾರು ಬಿಟ್ಟು ನಾ ಬೇರೆ ನಂಬರ್ ಬರೆದಿದೀನಿ ಈಗ ಏನ್ ಮಾಡೋಣ ಫೈವ್ ಸಾರಿ ಟೂ ಬೈ ಫೈವ್ ಇಡೋಣ ಇಟ್ಟು ಮತ್ತೆ ಸಿಕ್ಸ್ಟೀನ್ ಬೈ ಒನ್ ಟ್ವೆಂಟಿ ಫೈವ್ ಇಂಟು ಸಿಕ್ಸ್ ಟ್ವೆಂಟಿ ಫೈವ್ ಡಿವೈಡೆಡ್ ಬೈ ಟ್ವೆಂಟಿ ಫೋರ್ ಓಕೆ ಸೊ ಈಗ ಮತ್ತೆ ಚಿಕ್ಕ ಸಂಖ್ಯೆಗಳಿಂದ ನೋಡಿ ಈಗ ಎರಡು ಒಂದ್ಲೆ ಎರಡು ಹನ್ನೆರಡು ಇಪ್ಪತ್ನಾಲ್ಕು ಮತ್ತೆ ಈಗ ಇಲ್ಲಿ ಎರಡು ಹೋಯ್ತು ಸೊ ಎರಡು ಎಂಟ್ಲೆ ಹದಿನಾರು ಎರಡು ಆರ್ಲೆ ಹನ್ನೆರಡು ಸೊ ಎರಡು ಮೂರ್ಲೆ ಆರು ಎರಡು ನಾಲ್ಕಲೆ ಎಂಟು ಸೊ ಇಲ್ಲಿವರೆಗೆ ಬಂದ್ವಿ ಸೊ ಬಂದಾಗ ಏನಾಯ್ತು ಈಗ ಆ ಈಗ ಇಷ್ಟು ಬಂದ್ವಿ ಬಂದ ತಕ್ಷಣ ಈಗ ಐದಿದೆ ಐದು ಒಂದ್ಲೆ ಐದು ಐದ್ ಏಳೆ ಹತ್ತು ಐದ್ ಇಲ್ಲಿ ಇಪ್ಪತ್ತೈದು ಸೊ ಇದು ಇದು ಹೋಯ್ತು ಸೊ ಉಳಿದಿದ್ದೇನು ಇಲ್ಲಿ ನಾಲ್ಕು ಉಳಿದಿದೆ ಇಲ್ಲಿ ಮೂರು ಉಳಿದಿದೆ ಸೊ ದಟ್ ಈಸ್ ಫೋರ್ ಬೈ ತ್ರೀ ಓಕೆ ಫೋರ್ ಬೈ ತ್ರೀ ಆಯ್ತು ಎಲ್ಡ್ರದ್ದು ಅದೇ ಬಂದಿದೆ ವೆರಿ ಗುಡ್ ಓಕೆ ಸೊ ಈಗ ನಾವು ಭಿನ್ನ ರಾಶಿಗಳ ಕೂಡ್ಸೋದು ಕಳೆಯೋದು ಭಾಗಾಕಾರ ಮಾಡೋದು ಗುಣಾಕಾರ ಮಾಡೋದು ಸೊ ಮಾಡಿದ್ವಿ ಭಾಗಾಕಾರ ಸಾಗಲ್ಲ ಇನ್ನು ಬೇಕಾ ಬರಿ ಬೇಕನ್ನೋರ್ ಥಮ್ಸ್ ತೋರಿಸಿ ಸಾಕು ಅನ್ನೋರ್ ಸುಮ್ನೆ ರೀ ಸಾಕು ಓಕೆ ಸೊ ಸಾಕು ಆಲ್ರೆಡಿ ನಮ್ ತುಂಬಾ ಪ್ರಾಕ್ಟೀಸ್ ಮಾಡಿದ್ವಿ ಬಟ್ ಇಲ್ಲೇ ಇಲ್ಲ ಈಗ ಏನ್ ಮಾಡೋಣ ಆಟಾಡೋಣ ಆಟಾಡದಂತಂದ್ರೆ ಫುಲ್ ಈಸಿ ಏನಪ್ಪಾ ಅಂದ್ರೆ ಈಗ ನಾನು ಕೇಳ್ತೀನಿ ನಿಮಗೆ ತ್ರೀ ಬೈ ಸೆವೆನ್ ಟೂ ಬೈ ಫೈವ್ ಓಕೆ ಸೊ ಒನ್ ಬೈ ಏಟ್ ಇವುಗಳಲ್ಲಿ ಯಾವ್ದಂತ ಇವುಗಳಲ್ಲಿ ಆಟ ಹೊಸ ಆಟ ಇದು ಸೊ ಇದ್ರಲ್ಲಿ ದೊಡ್ಡದು ಯಾವುದು ದೊಡ್ಡದು ಯಾವುದು ಚಿಕ್ಕದು ಯಾವುದು ಅಂತ ಓಕೆ ಸೊ ಇದನ್ನ ಭಿನ್ನ ರಾಶಿಯಲ್ಲೇ ಹೇಳಬೇಕು ಒನ್ ಸೆವೆನ್ ಬೈ ಫೈವ್ ಅಥವಾ ಇವುಗಳಲ್ಲಿ ಯಾವುದು ಚಿಕ್ಕದ ಯಾವ್ದು ಅಂತ ನೋಡಿದ್ರೆ ಗೊತ್ತಾಗತ್ತಾ ಓಕೆ ಸೊ ಕ್ವಶನ್ ಏನಂದ್ರೆ ಸಂಜೀವ್ ಯಾಕೆ ಲೇಟ್ ಆಗಿ ಬಂದ್ರಿ ಓಕೆ ಸೊ ಇದ್ರಲ್ಲಿ ಯಾವ್ದು ಚಿಕ್ಕದ್ ಯಾವ್ದು ಅಂತ ಸೊ ಗೊತ್ತಾಗತ್ತಾ ನೋಡಿದ್ರೆ ನೋಡಿದ್ರೆ ಗೊತ್ತಾಗಲ್ಲ ನೋಡಿದ್ರೆ ಗೊತ್ತಾಗಲ್ಲ ಅಂತಂದ್ರೆ ನಾವೇನ್ ಮಾಡ್ಬೇಕು ಅವುಗಳನ್ನ ಸಮನಾಗಿ ಮಾಡ್ಕೋಬೇಕು ಇವುಗಳನ್ನ ಹೋಲಿಕೆ ಮಾಡೋದಕ್ಕೆ ಸಮನಾಗಿ ಮಾಡ್ಕೋಬೇಕು ಸೊ ಒಂದ್ ಕೇಳ್ತೀನಿ ಇದಕ್ಕಿಂತ ಮುಂಚೆ ಕೇಳ್ತೀನಿ ಇದರಲ್ಲಿ ಒನ್ ಬೈ ಫೋರ್ ದೊಡ್ಡದ ಅಥವಾ ತ್ರೀ ಬೈ ಫೋರ್ ದೊಡ್ಡದ ಬಿಡಿ ಇದನ್ನ ಬಿಟ್ಬಿಡಿ ಇದರಲ್ಲಿ ಯಾವ್ದು ದೊಡ್ಡದು ಯಾವ್ ಚಿಕ್ಕದು ಒನ್ ಬೈ ಫೋರ್ ದೊಡ್ಡದಾಗತ್ತ ಅಥವಾ ತ್ರೀ ಬೈ ಫೋರ್ ತ್ರೀ ಬೈ ಫೋರ್ ತ್ರೀ ಬೈ ಫೋರ್ ಅಂದ್ರೆ ಏನು ಒನ್ ಬೈ ಫೋರ್ ಅಂದ್ರೆ ನೋಡಿ ಒಂದು ಹಣ್ಣಿದೆ ಹಣ್ಣಿನಲ್ಲಿ ಒಂದು ಭಾಗ ನಾಲ್ಕು ಭಾಗ ಮಾಡಿದೀವಿ ಒಂದ್ ಮತ್ತೆ ಅವನಿಷನ ಒನ್ ಬೈ ಫೋರ್ ಅಂತ ಹೇಳ್ತಾರೆ ಓಕೆ ದೊಡ್ಡದ ಯಾವುದು ಸೊ ಒನ್ ಬೈ ಫೋರ್ ಅಂದ್ರೆ ಏನು ಹಣ್ಣಿನಲ್ಲಿ ಒಂದು ಭಾಗವನ್ನ ಕೊಟ್ಟಿದ್ದೀನಿ ನಿಮಗೀಗ ಎರಡು ಚಾಯ್ಸ್ ಇದೆ ನಿನ್ನೆ ಫಸ್ಟ್ ಕ್ಲಾಸ್ ಯಾರು ಅಟೆಂಡ್ ಆಗಿಲ್ಲ ಅವರಿಗೆ ಅವರಿಗೆ ಕನ್ಫ್ಯೂಷನ್ ಇರುತ್ತೆ ಸೊ ಒನ್ ಬೈ ಫೋರ್ ಅಂದ್ರೇನು ನಾನ್ ಕೇಳ್ತಾ ಇರೋದು ಈಗ ಕಲರ್ ಮಾಡ್ತಿದ್ದೀನಲ್ಲ ಸುಮ್ನೆ ಕೂತ್ಕೊಂಡು ಕಲರ್ ಮಾಡ್ತಿದ್ದೀನಲ್ಲ ಸೊ ಇದು ಒನ್ ಬೈ ಫೋರು ಇದು ತ್ರೀ ಬೈ ಫೋರು ಸೊ ಇದ್ರಲ್ಲಿ ದೊಡ್ಡದ್ ಯಾವುದು ದೊಡ್ಡದು ತ್ರೀ ಬೈ ಫೋರ್ ಯಾಕಂದ್ರೆ ನೋಡಿ ಒಂದ್ ಹಣ್ಣನ್ನ ಕಟ್ ಮಾಡಿ ನಾಲ್ಕ್ ಪೀಸ್ ಮಾಡಿ ನಿಮಗೆ ಒಂದು ಭಾಗ ಕೊಟ್ರೆ ನಿಮ್ಗೆ ಜಾಸ್ತಿ ಸಿಗ್ತಾ ಅಥವಾ ಒಂದ್ ಹಣ್ಣನ್ನ ಕಟ್ ಮಾಡಿ ಮೂರು ಭಾಗ ನಿಮಗೆ ಕೊಟ್ರೆ ಯಾವಲ್ಲಿ ಜಾಸ್ತಿ ಸಿಗುತ್ತೆ ಸೊ ತ್ರೀ ಬೈ ಫೋರ್ ದೊಡ್ಡದು ತ್ರೀ ಬೈ ಫೋರ್ ದೊಡ್ಡದು ಒನ್ ಬೈ ಫೋರ್ ಚಿಕ್ಕದು ಓಕೆ ಸೊ ಇದನ್ನ ನೋಡಿದಾಗ ಗೊತ್ತಾಯ್ತು ನೋಡಿದಾಗ ಗೊತ್ತಾಯ್ತು ಯಾವಾಗ ಗೊತ್ತಾಯ್ತು ಎರಡರ ಏನು ಛೇದಗಳು ಎರಡರ ಛೇದಗಳು ಏನಿದೆ ಸೇಮ್ ಇದೆ ಓಕೆ ಸೊ ಎರಡರ ಎರಡು ಅಂಕಿಗಳ ಛೇದಗಳು ಸಮನ ಇದ್ದಾಗ ಛೇದಗಳು ಸಮನ ಇದ್ದಾಗ ಅಂಶ ಯಾವ್ದು ದೊಡ್ಡದಿರ್ತೋ ಅಂಶ ಯಾವ್ದು ದೊಡ್ಡದಿರ್ತೋ ಅದೇ ಸಂಖ್ಯೆ ದೊಡ್ಡದು ಓಕೆ ಸೊ ಇಲ್ಲಿ ಒಂದಿತ್ತು ಇಲ್ಲಿ ಮೂರ್ ಇತ್ತು ಸೊ ಛೇದ ಒಂದೇ ಅಂದ್ರೆ ಮೂರರಲ್ಲಿ ನಾಲ್ಕು ಒಂದು ಹಣ್ಣನ್ನ ನಾಲ್ಕು ಭಾಗ ಮಾಡಿವಿ ಅದ್ರಲ್ಲಿ ಮೂರು ಭಾಗ ಕೊಡ್ತಾ ಇದ್ದೀನಿ ಅದು ದೊಡ್ಡದು ಸೊ ಒಂದೇ ಭಾಗ ಬಂದ್ರೆ ಅದು ಚಿಕ್ಕದು ಸೊ ಈ ರೀತಿಯಾಗಿ ನೋಡಿದ್ವಿ ಬಟ್ ಇವುಗಳನ್ನ ಇಲ್ಲಿ ನೋಡಿ ಇದ್ರಲ್ಲಿ ಹೇಳಕ್ ಆಗತ್ತಾ ಇಷ್ಟು ಈಸಿಯಾಗಿ ಇಲ್ಲಿ ಹೇಳಕ್ ಆಗತ್ತಾ ಈ ಪ್ರಾಬ್ಲಮ್ ಅಲ್ಲಿ ಹೇಳಕ್ ಆಗಲ್ಲ ಸೊ ಹೇಳಕ್ ಆಗಲ್ಲ ಅಂದ್ರೆ ಏನ್ ಮಾಡ್ಬೇಕು ಸುತ್ತೀರ್ಥ ನಾವ್ ಇನ್ನು ಡೆಸಿಮೆಲ್ಗೆ ಹೋಗಿಲ್ಲ ಡೆಸಿಮೆಲ್ ಮುಂದ್ ಹೋಗ್ತಿವಿ ಡೆಸಿಮೆಲ್ ನಮ್ಗೀಗ ಇನ್ನೂ ಗೊತ್ತಿಲ್ಲ ಓಕೆ ಸೊ ದಶಮಾಂಶಗಳು ಅಂದ್ರೆ ಅಂತ ನಾವ್ ಇನ್ನು ಡಿಸ್ಕಸ್ ಮಾಡಿಲ್ಲ ಸೊ ಬರೀ ನಾವು ಈ ಭಿನ್ನ ರಾಶಿಗಳ ಮೂಲಕ ಇವುಗಳು ಹೇಳಕ್ ಆಗತ್ತಾ ಸೊ ಹೇಳಕ್ ಆಗತ್ತೆ ಡೆಫಿನಿಟ್ ಆಗಿ ಏನ್ ಮಾಡ್ಬೇಕು ಮತ್ತೆ ಲಸ ತೆಗಿಬೇಕು ಓಕೆ ಅಕ್ಷತಾ ಯಾವ ರೀತಿ ಮಾಡಿದ್ರಿ ಡೆಸಿಮಲ್ ಮೂಲಕ ಮಾಡಿದ್ರ ಇಲ್ವಾ ಇದು ಆ ಲಸ ತೆಗದ್ರ ಓಕೆ ಲಸ ತೆಗಿಬೇಕು ಲಸ ತೆಗಿಬೇಕಂದ್ರೆ ಏಳು ಐದು ಎಂಟರ ಲಸ ಸೊ ಎಲ್ಲ ಬೇರೆ ಬೇರೆ ಸಂಖ್ಯೆ ಆಗಿದೆ ಎಲ್ಲಾ ಬೇರೆ ಬೇರೆ ಸಂಖ್ಯೆ ಆಗಿದೆ ಎರಡು ಅವಿಭಾಜ್ಯ ಸಂಖ್ಯೆಗಳಿವೆ ಸೊ ಹೀಗಾದ್ರೆ ಲಸಾ ತೆಗೆ ಬರಲ್ಲ ಏಳು ಐದ್ಲೇ ಎಷ್ಟು ಮೂವತ್ತೈದು ಮೂವತ್ತೈದು ಎಂಟು ಎಂಟು ಎಂಟೈತ್ ನಲ್ವತ್ತು ಓಕೆ ಎಂಟು ಮೂರ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಎರಡ್ನೂರ ಎಂಬತ್ತು ಎರಡ್ನೂರ ಏನಾಯ್ತು ಲಸ ಆಯ್ತು ಓಕೆ ಸೊ ಅಂದ್ರೆ ನಾವೀಗ ಇದನ್ನ ಎಲ್ಲ ಸಂಖ್ಯೆಗಳ ಒಂದು ಏನಾಗುತ್ತೆ ಛೇದ ಲಸ ಛೇದ ಎಳ್ನೂರ ಎಂಬತ್ ಆಗುತ್ತೆ ಸೊ ಇವುಗಳ ಲಸಾ ತಗದ್ವಿ ಲಸ ಬಂದಿದ್ದಿಷ್ಟು ಎರಡ್ನೂರ ಎಂಬತ್ತಾಯ್ತು ಸೊ ಈಗ ಏನ್ ಮಾಡೂರ ಎಂಬತ್ತನ್ನ ನಾರ್ಮಲ್ ಮಾಡ್ಕೊಳಕ್ ಟ್ರೈ ಮಾಡಣ ಸೊ ಎರಡ್ನೂರ ಎಂಬತ್ತು ನಾನು ಛೇದ ಇಡ್ತೀನಿ ಛೇದ ನನಗೆ ಎರಡ್ನೂರ ಎಂಬತ್ ಆಗ್ಬೇಕಂದ್ರೆ ಅಂಶ ಇಟ್ಟಿರ್ಬೇಕು ಎರಡ್ ನಾಲ್ಕು ಇಪ್ಪತ್ನಾಲ್ಕು ಮೂರ್ಲಿ ಇಪ್ಪತ್ತೊಂದು ಇಪ್ಪತ್ನಾಲ್ಕು ಎಂಟ್ಲಿ ಏಳ್ ನಾಲ್ಕಲಿ ಇಪ್ಪತ್ತೆಂಟು ಏಳ್ ನಾಲ್ಕಲಿ ಇಪ್ಪತ್ತೆಂಟು ಸೊ ಏಳು ನಲ್ವತ್ಲಿ ಎರಡ್ನೂರ ನಲ್ವತ್ತು ಐದು ಐವತ್ತಾರ್ಲೆ ಐದು ಐವತ್ತಾರಲಿ ಎರಡ್ನೂರ ಐವತ್ತು ಓಕೆ ಎಂಟು ಎಂಟರಲ್ಲಿ ಎಂಟು ಎಸ್ಲಿ ಹೇಳಿ ಎಂಟು ಎಸ್ಲಿ ಎರಡ್ನೂರ ಎಂಬತ್ತು ಟೂ ಏಟಿ ಎಂಟ ಮೂರ್ಲಿ ಇಪ್ಪತ್ನಾಲ್ಕು ನಾಲ್ಕು ಉಳಿತು ಎಂಟು ಓಕೆ ಸೊ ಎಂಟು ಮೂವತ್ತೈದ್ಲಿ ಎಂಟು ಮೂವತ್ತೈದ್ಲಿ ಸೊ ಈಗ ನೋಡಿ ಈಗ ಈಗ ಇದನ್ನೇ ಈ ತರ ನಾವು ಕೂಡ್ಸುವಾಗ ಮಾಡಿದ್ವಲ್ಲ ಸೊ ಕೂಡ್ಸುವಾಗ ಮಾಡಿದ್ರ ತರನೆ ಈಗ ಮಾಡ್ತಾ ಇದೀವಿ ಸೊ ಈಗ ಏನ್ ಮಾಡೋಣ ಇದನ್ನ ಒಂದೊಂದೇ ಅಂಕಿಯನ್ನ ಮಾಡೋಣ ಈ ಇಲ್ಲಿ ಮಲ್ಟಿಪ್ಲೈ ಮಾಡ್ಬೇಕು ಈಗ ಸೊ ಅವಾಗ ಕೂಡ್ಸುವಾಗ ಯಾವ್ ತರ ತಗೊಂಡ್ವಲ್ಲ ಅದೇ ತರ ಮಲ್ಟಿ ಮಾಡಲೈ ಮಾಡ್ಬೇಕು ಮೂರ್ ಏಳೆ ಸಾರಿ ಮೂರ್ ನಲ್ವತ್ಲೆ ಮೂರ್ ನಾಲ್ಕಲೆ ಹನ್ನೆರಡು ಸೊ ಒಂದೂರ ಇಪ್ಪತ್ತು ಬಂತು ಸೊ ನೆಕ್ಸ್ಟ್ ನೋಡಿ ಐವತ್ತಾರು ಎಳ್ಳಿ ಐವತ್ತಾರು ಎಳ್ಳಿ ಅಂದ್ರೆ ನೂರ ಹನ್ನೆರಡು ನೂರ ಹನ್ನೆರಡು ಡಿವೈಡ್ ಬೈ ಎಂಬತ್ ಬಂತು ಸೊ ಮೂರನೇದು ಡಿವೈಡೆಡ್ ಬೈ ಎರಡ್ನೂರ ಎಂಬತ್ತು ಸೊ ಈಗ ಏನಾಯ್ತು ಛೇದ ಛೇದ ಎಲ್ಲ ಕರೆಕ್ಟ್ ಆಯ್ತು ಛೇದ್ದ ಸಮನ ಆಯ್ತು ಸೊ ಛೇದ ಸಮನ ಆದ್ಮೇಲೆ ಈಗ ಆರಾಮಾಗಿ ಹೇಳ್ಬೋದು ಯಾವ್ದು ದೊಡ್ಡದಿದ್ರಲ್ಲಿ ಇದ್ರಲ್ಲಿ ದೊಡ್ಡದಿರೋದು ನೂರ ಇಪ್ಪತ್ತು ಬೈ ಎರಡ್ ನೂರ ನಲ್ವತ್ತು ಸೊ ನೂರ ಬೈ ಬೈನೂರ ನಲ್ವತ್ತಂದ್ರೆ ಫಸ್ಟ್ ನಂಬರ್ ಯಾವ್ದು ಮೂರು ಬೈ ಏಳು ಇದು ದೊಡ್ಡದಿದೆ ಎಲ್ಲಕ್ಕಿಂತ ದೊಡ್ಡದು ಇದಿದೆ ಅದಾದ್ಮೇಲೆ ನೆಕ್ಸ್ಟ್ ಇರೋದು ಇದು ಈ ಸಂಖ್ಯೆ ಓಕೆ ಸುನ್ನೂರ ಹನ್ನೆರಡು ಅದಾದ್ಮೇಲೆ ಯಾವುದು ಟೂ ಬೈ ಫೈವ್ ಸೊ ಅದಾದ್ಮೇಲೆ ಇರೋದು ಒನ್ ಬೈ ಏಟ್ ಓಕೆ ಯಾಸೀನ್ ಅವ್ರು ಫುಲ್ ಖುಷಿಯಾಗಿದ್ದಾರೆ ಯಾಕೆ ಯಾಸೀನ್ ನಮಸ್ಕಾರ ಮಾಡ್ತಿದ್ರ ಓಕೆ ಸೊ ಅದು ಅರ್ಥ ಆಯ್ತಾ ಏನಿಲ್ಲ ನಾವು ಛೇದಗಳನ್ನ ಛೇದಗಳನ್ನ ಸರಿ ಮಾಡ್ಕೊಳ್ಳೋದು ಇದೆಲ್ಲ ಸ್ಕೂಲ್ ಬುಕ್ಸ್ ಅಲ್ಲಿ ಸಿಗುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾವ್ದೇ ಬುಕ್ಸ್ ತಗೊಂಡ್ ನೋಡಿ ಇದನ್ನ ಕೊಟ್ಟಿಲ್ಲ ಆಟ ಆಡಕ್ಕೆ ನಮ್ಗೆ ಏನ್ ಮಾಡಿದ್ರೆ ಮಿಸ್ ಮಾಡಿದ್ರೆ ಸೊ ವಿನಯ್ ಕುಮಾರ್ ರಿಪೀಟ್ ಅಂತ ಹೇಳ್ತಾರೆ ವಿನಯ್ ಏನಿಲ್ಲ ಸೊ ಇವುಗಳನ್ನ ಸಮನಾಗಿ ಮಾಡ್ಕೋಬೇಕಂದ್ರೆ ನಾವು ಈ ಸಂಖ್ಯೆಗಳ ಈ ಸಂಖ್ಯೆಗಳದ್ ಏನ್ ಮಾಡಿದ್ವಿ ಛೇದ್ ಛೇದವನ್ನ ತಗೊಂಡು ಲಸಾ ಕಂಡಿಡಿದ್ವಿ ನಮಗ್ ಲಸ ಎಷ್ಟು ಬಂದಿತ್ತು ಲಸ ಎರಡ್ ನೂರ ಬಂದಿತ್ತು ಸೊ ಅದನ್ನ ಇಟ್ಕೊಂಡು ನಾವು ಅಂಶಗಳನ್ನ ಛೇದವನ್ನ ಸಮನಾಗಿ ಮಾಡಿದಾಗ ಅಂಶದ ಜೊತೆಗೆ ಅದನ್ನ ಗುಣಸ್ತೀವಿ ಏಳು ಏಳ್ನೂರ ನಲ್ವತ್ತು ಬರ್ಬೇಕು ಏಳು ನಲ್ವತ್ ಏಳ್ನೂರ ಎಂಬತ್ತು ಐದ್ ಐವತ್ತಾರ್ಲಿ ಏಳ್ನೂರ ಎಂಬತ್ತು ಎಂಟು ಮೂವತ್ತೈದ್ಲಿ ಏಳ್ನೂರ ಎಂಬತ್ ಅಂತ ಬಂತು ಸೊ ಇದನ್ನ ಮಲ್ಟಿಪ್ಲೈ ಮಾಡಿದ್ವಿ ಇದನ್ನ ಈಗ ಮತ್ತೆ ಕೂಡ್ಸುವಾಗ ಮಾಡಿದ್ವಲ್ಲ ಅದೇ ತರ ಸೇಮ್ ಮಾಡಿ ಮೂರ್ ನಾಕ್ಲಿ ಹನ್ನೆರಡು ಅಂದ್ರೆ ನೂರ ಇಪ್ಪತ್ತಂತ ಅಂಟೆ ಇಟ್ಟೆ ಎರಡ್ ಇಂಟು ಐವತ್ತಾರ ಅಂದ್ರೆ ಒಂದೂರ ಹನ್ನೆರಡು ಅಂತ ಇಟ್ಟೆ ಒಂದ್ ಇಂಟು ಮೂವತ್ತೈದು ಅಂದ್ರೆ ಮೂವತ್ತೈದು ಅಂತ ಇಟ್ಟೆ ಸೊ ಈಗೆಲ್ಲಾ ಛೇದಗಳು ಸಮನಾದವು ಎಲ್ಲಾ ಛೇದಗಳು ಸಮನಾದಾಗ ನಾವೇನ್ ಮಾಡ್ತಾ ಇದ್ವಿ ತ್ರೀ ಬೈ ಇದನ್ನ ಈ ಒಂದನೇ ಸಂಖ್ಯೆ ಇದು ದೊಡ್ಡದಂತ ಗೊತ್ತಾಯ್ತು ಸೊ ದೊಡ್ಡದಂತ ಗೊತ್ತಾದಾಗ ಒಂದನೇ ಸಂಖ್ಯೆ ಯಾವ್ದಿತ್ತು ತ್ರೀ ಬೈ ಸೆವೆನ್ ಇತ್ತು ಸೊ ತ್ರೀ ಬೈ ಸೆವೆನ್ ಎಲ್ಲಕ್ಕಿಂತ ದೊಡ್ಡದು ಸೊ ಅದಾದ್ಮೇಲೆ ಎರಡನೇ ಸಂಖ್ಯೆ ನೋಡಿ ನೂರ ಹನ್ನೆರಡು ಇದೆ ಇದು ಎರಡನೇ ಸಂಖ್ಯೆ ಆಗಿದ್ದಕ್ಕೆ ಸೊ ಇದು ಇತ್ತು ಸೊ ಮೂರನೇ ಸಂಖ್ಯೆ ಮೂವತ್ತೈದು ಬೈ ಎರಡ್ ನೂರ ಎಂಬತ್ತು ಸೊ ಅದಕ್ಕೆ ಇದು ಚಿಕ್ಕ ಸಂಖ್ಯೆ ಅಂತ ಇಟ್ವಿ ಸೊ ಇನ್ನೊಂದ್ ಎರಡ್ ಆಟ ಇಡ್ಬಿಡೋಣ ಆಟ ಆಡಿದ್ಮೇಲೆ ದಶಮಾಂಶ ಅಂದ್ರೆ ಏನು ಅಂತ ಹೇಳಿ ಮತ್ತೆ ನೆಕ್ಸ್ಟ್ ಕ್ಲಾಸ್ಗೆ ಇದನ್ನ ಮಾಡ್ಬಿಡ್ತೀನಿ ಸೊ ನೋಡಿ ಏನಪ್ಪಾ ಅಂತಂದ್ರೆ ಫೈವ್ ಬೈ ಏಟೀನ್ ಓಕೆ ಟ್ವೆಲ್ ಬೈ ಟ್ವೆಂಟಿ ಬೇಡ ಲಸ ತೆಗೆಕ್ಕೆ ಪ್ರಾಬ್ಲಮ್ ಆಗುತ್ತೆ ಒಂದು ನಿಮಿಷ ಫೈವ್ ಬೈ ಏಟೀನ್ ಟೂ ಬೈ ಸವೆನ್ ಇಲ್ಲ ಇದು ಲಸ ತೆಗೆಯೋ ಪ್ರಾಬ್ಲಮ್ ಆಗುತ್ತೆ ಒಂದೇ ನಿಮಿಷ ಕೊಟ್ಬಿಡಿ ಟೈಮು ಸೊ ತ್ರೀ ಬೈ ಟ್ವೆಂಟಿ ಒನ್ ಓಕೆ ಸೊ ನೆಕ್ಸ್ಟ್ ಸವೆನ್ ಬೈ ಇವುಗಳಲ್ಲಿ ಇದನ್ನ ಯಾವ್ದು ಯಾವುದು ಇದರಲ್ಲಿ ದೊಡ್ಡದ ಯಾವ್ದು ಮತ್ತೆ ಚಿಕ್ಕ ಯಾವುದು ಅಥವಾ ಆರೋಹಣ ಕ್ರಮದಲ್ಲಿ ಬೆರೆಯಿರಿ ಅಥವಾ ಅವರೋಹಣ ಕ್ರಮದಲ್ಲಿ ಬೆರೆಯಿರಿ ಅಂತ ಹೇಳ್ತಾರೆ ಸೊ ಇವುಗಳನ್ನ ಇವುಗಳನ್ನ ತೋರಿಸಿ ಇವುಗಳನ್ನ ಟ್ರೈ ಮಾಡಿ ಸೊ ಫಸ್ಟ್ ಏನ್ ಮಾಡಬೇಕು ಛೇದಗಳೆಲ್ಲ ಬೇರೆ ಬೇರೆ ಇದೆ ಛೇದಗಳು ಎಲ್ಲಾ ಬೇರೆ ಬೇರೆ ಇದೆ ಅಂತಂದ್ರೆ ನಾವೇನ್ ಮಾಡ್ಬೇಕು ಇವುಗಳ ಲಸ ತೆಗಿಬೇಕು ಟ್ರೈ ಮಾಡಿ ओके okay, बर्ली रिप्लाई बर्ली टफिला एलसीएम सिक्स एलसीएम सिक्स बरक साध्य नेला ನೋಡಿ ಎಂಟು ಇಪ್ಪತ್ತೊಂದು ಹದಿನೈದು ಓ ಎಲ್ ಎಂ ಸಿಕ್ಸ್ ತರ್ಟಿ ಓ ಮೈ ಗಾರ್ಡ್ ಬರ್ಲಿ ನೆಕ್ಸ್ಟ್ ಚಿಕ್ಕ ಚಿಕ್ ಸಂಖ್ಯೆ ಕೊಡ್ತೀನಿ ಓಕೆ ಆಗಬೇಡಿ ನೋಡೋಣ ನಾನೇ ಕೊಟ್ಟಿದ್ದೀನಿ ಮಾಡೋಣ ಅಂಜಿಸ್ತಿದೆ ಅಂಜಿಸ್ತಿದೆಯಾ ಓಕೆ ಏನ್ ಅಂಜದ್ ಬೇಕಾಗಿಲ್ಲ ಸೊ ನೋಡಿ ಎರಡ್ ಒಂಬತ್ಲೆ ಹದಿನೆಂಟು ಮತ್ತೇನಿಲ್ಲ ಓಕೆ ಸಾರಿ ಎರಡರ್ಲಿ ಒಂದೇ ಹೋಗುತ್ತೆ ಬೇಡ ಬಿಟ್ಬಿಡ್ತೀನಿ ಸೊ ಏನ್ ಮಾಡೋಣ ಮೂರು ಮೂರು ಅನಿಸ್ತಿದೆ ಏನ್ ಅನಿಸ್ತಿದೆ ನೋಡೋಣ ಮಾಡೋಣ ಮೂರರ ಬಗ್ಗೆಯಲ್ಲಿ ಇದೆಲ್ಲ ಹೋಗುತ್ತ ಅಂತ ಗೊತ್ತಾಯ್ತು ಸೊ ಮೂರ್ ಆರ್ಲೆ ಹದಿನೆಂಟು ಮೂರ್ ಏಳು ಇಪ್ಪತ್ತೊಂದು ಮೂರ್ ಐದ್ಲೆ ಹದಿನೈದು ಸೊ ಈಗ ಮತ್ತೆ ಒಂದೇ ಮಗ್ಗಿಯಲ್ಲಿ ಒಂದೇ ಮಕ್ಕಿಯಲ್ಲಿ ಇವ್ ಯಾವ ಹೋಗಲ್ಲ ಓಕೆ ಸೊ ಒಂದೇ ಟೇಬಲ್ ಅಲ್ಲಿ ಇದಾವ್ದು ಹೋಗಲ್ಲ ಸೊ ಅದಕ್ಕೀಗ ಆರ್ನೂರ್ಲೆ ಹದಿನೆಂಟು ಹದಿನೆಂಟು ಐದ್ಲಿ ಹದಿನೆಂಟಲಿ ಒಂಬತ್ತು ಸೊ ತೊಂಬತ್ತು ಇಂಟು ಏಳು ಒಂಬತ್ತು ಇಂಟು ಏಳು ಅಂದ್ರೆ ಆರ್ನೂರ ಮೂವತ್ತು ಬಂತು ಸೊ ಇದು ಆರ್ನೂರ ಮೂವತ್ತು ಲಸ ಎಷ್ಟು ಆರ್ನೂರ ಮೂವತ್ತಾಗ್ತಿದೆ ಇಲ್ಲ ಏಳ್ನೂರ ಇಪ್ಪತ್ತಿಲ್ಲ ನೋಡಿ ಇಲ್ಲಿ ಮೂರ್ಲೆ ಮಾಡಿದೆ ಮೂರ್ ಆದ್ಲೆ ಹದಿನೆಂಟು ಇಲ್ಲಿ ಮೂರ್ ಆದ್ಲೇ ಹದಿನೆಂಟು ಹದಿನೆಂಟೈದ್ಲೆ ಐದ್ಲೆ ತೊಂಬತ್ತು ಹದಿನೆಂಟೇ ತೊಂಬತ್ತು ತೊಂಬತ್ತು ಇಂಟು ಏಳು ಆರು ಒಂಬತ್ತೇಳೆ ಏಳು ಅರವತ್ಮೂರು ಸ್ವಲ್ಪ ಮಲ್ಟಿಪ್ಲೈ ಮಾಡುವಾಗ ಈಸಿ ಈಸಿ ಮಾಡ್ಕೊಳ್ಳಿ ಸೊ ಇದೊಂದು ಹೇಳ್ಬಿಡ್ತೀನಿ ಮಲ್ಟಿಪ್ಲೈ ಮಾಡುವಾಗ ತುಂಬಾ ತುಂಬಾ ಈಸಿ ಮಾಡ್ಕೋಬೇಕು ಟಫ್ ಮಾಡ್ಕೋಬೇಡಿ ಟಫ್ ಮಾಡಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸೊ ಈಗ ನೋಡಿ ಮಾಡಿದ್ದೇನು ಆರು ನಾನೇನ್ ಮಾಡಿದೆ ಆರ್ ಮೂರ್ಲೆ ಹದಿನೆಂಟು ಹದಿನೆಂಟೈದೇ ತೊಂಬತ್ತು ತೊಂಬತ್ತು ಇಂಟು ಏಳನ್ನ ಆ ಒಂಬತ್ತೇಳೆ ಅರವತ್ ಮೂರು ಆರ್ನೂರ ಮೂವತ್ತು ಅಂತ ಬಂತು ಸೊ ಈಗ ಮಾಡಿ ಇದನ್ನ ಮಾಡಿ ಈಗ ಮಲ್ಟಿಪ್ಲೈ ಮಾಡ್ಬೇಕು ಸೊ ಎಲ್ರಿಗೂ ಕಷ್ಟ ಮಾಡ್ಲೇಬೇಕು ಪ್ರಾಬ್ಲಮ್ ಬರ್ದು ಬಿಟ್ಟಿದೀವಿ ಸೊ ಈಗ ನೋಡಿ ಆ ಹದಿನೆಂಟು ಎಷ್ಟಲೇ ಆರ್ನೂರ ಮೂವತ್ತು ಹದಿನೆಂಟರಿಂದ ಎಷ್ಟನ್ನ ಗುಣಿಸಿದ್ರೆ ಆರ್ನೂರ ಮೂವತ್ತು ಬರುತ್ತೆ ಸೊ ಇದನ್ನ ಮಾಡಿ ಹೇಳಿ ಹದಿನೆಂಟೇಳೆ ಮೂವತ್ತೆರಡು ಹದಿನೆಂಟು ಮೂರಲೇ ಐವತ್ನಾಲ್ಕು ಹದಿನೆಂಟು ನಾಲ್ಕಲೇ ಅರವತ್ನಾಲ್ಕು ಜಾಸ್ತಿ ಆಗತ್ತೆ ಹದಿನೆಂಟು ಮೂರಲೇ ಹದಿನೆಂಟು ಇಂಟು ಮೂರು ಐವತ್ನಾಲ್ಕು ಓಕೆ ಸೊ ಐವತ್ನಾಲ್ಕು ಬಂತು ಉಳಿದಿದ್ದು ತೊಂಬತ್ತು ಬಂತು ಹದಿನೆಂಟೈದಲೇ ಹದಿನೆಂಟೈದಲೇ ತೊಂಬತ್ತು ಸೊ ಇಂಟು ಮೂವತ್ತೈದು ಭಾಳ ದೊಡ್ಡ ನಂಬರ್ ಕೊಟ್ಟೆ ಸಾರಿ ಓಕೆ ಸೊ ಇರಲಿ ಆಗಲಿ ಮಾಡಿ ಏನಾಗೋಲ್ಲ ಓಕೆ ಸೊ ಈಗ ಇದು ಸ್ವಲ್ಪ ಈಸಿ ಇದು ಸ್ವಲ್ಪ ಈಸಿ ಇಪ್ಪತ್ತೊಂದು ಈಗ ಎರಡನೇ ಸಂಖ್ಯೆ ಇಪ್ಪತ್ತೊಂದು ಸೊ ಅರ್ವ ಇಪ್ಪತ್ತೊಂದು ಮೂರ್ಲಿ ಅರವತ್ಮೂರು ಓಕೆ ಸೊ ಜೀರೋ ಹಾಕ್ಬಿಡ್ತೀನಿ ಸೊ ಇದು ಇಂಟು ಥರ್ಟಿ ಆಯ್ತು ಈಗ ನೆಕ್ಸ್ಟ್ ಹದಿನೈದರಿಂದ ಹದಿನೈದು ನಾಲ್ಕೇ ಅರವತ್ತು ಮುಂದೆ ಮೂವತ್ತುಳು ಎರಡು ಓಕೆ ಇಂಟು ಫಾರ್ಟಿ ಟು ಸೊ ಈ ತರ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ನಂಬರ್ ಸಿಗುತ್ತೆ ಸೊ ಈಗ ನೋಡಿ ಇದನ್ನ ಮಲ್ಟಿಪ್ಲೈ ಮಾಡ್ಬೇಕು ಯಾವ್ದು ಮೂವತ್ತೈದು ಇಂಟು ಐದು ಸೊ ನಾನು ಮಾಡ್ಲೇಬೇಕು ನೀವು ಮಾಡ್ಲೇಬೇಕು ಸೊ ನೋಡಿ ಇಷ್ಟು ಬಂತು ಸೊ ದೊಡ್ಡ ಎಕ್ಸಾಂಪಲ್ ನಮ್ ಪ್ರಾಕ್ಟೀಸ್ ಆಗ್ತಿದೆ ಟೆನ್ಶನ್ ಇಲ್ಲ ಪ್ರಾಕ್ಟೀಸ್ ಆಗ್ತಿದೆ ಸೊ ಮೂವತ್ತೈದು ಐದ್ಲೆ ಮೂವತ್ತೈದು ಐದ್ಲೆ ಎಷ್ಟು ಐದೈದ್ಲೆ ಇಪ್ಪತ್ತೈದು ಐದು ಮೂರ್ಲೆ ಹದಿನೈದು ಹದಿನೇಳು ಸೊ ಬಂದಿದ್ದೇನು ಒನ್ ಸೆವೆಂಟಿ ಫೈವ್ ಡಿವೈಡೆಡ್ ಬೈ ಸಿಕ್ಸ್ ತರ್ಟಿ ಸಿಕ್ಸ್ ತರ್ಟಿ ಎಲ್ಲಿಂದ ಬಂತು ನಾವು ತೆಗೆದಂತ ಲಸಾದಿಂದ ನೆಕ್ಸ್ಟ್ ನೋಡಿ ಮೂವತ್ ಮೂರ್ಲೆ ತೊಂಬತ್ತು ತೊಂಬತ್ತು ಡಿವೈಡೆಡ್ ಬೈ ಆರ್ನೂರ ಮೂವತ್ತು ಇದೆಷ್ಟು ನೋಡಿ ಏಳು ಏಳು ಹದಿನಾಲ್ಕು ಏಳು ನಾಲ್ಕು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಡಿವೈಡೆಡ್ ಬೈ ಸಿಕ್ಸ್ ತರ್ಟಿ ಸೊ ಈಗ ಇದನ್ನ ಏರಿಕೆ ಕ್ರಮದಲ್ಲಿ ಬರಿಬೇಕು ಏರಿಕೆ ಕ್ರಮದಲ್ಲಿ ಬರಿಬೇಕಂದ್ರೆ ಆ ಸಾರಿ ಏರಿಕೆ ಕ್ರಮದಲ್ಲಿ ಬರಿಬೇಕಂದ್ರೆ ಏರಿಕೆ ಕ್ರಮ ಅಂದ್ರೆ ಏನು ಏರಿಕೆ ಕ್ರಮ ಅಂದ್ರೆ ಸಣ್ಣದನ್ನ ಫಸ್ಟ್ ಬರೆಯೋದು ಸಣ್ಣದ ಯಾವ್ದಿದೆ ನೈಂಟಿ ಬೈ ತ್ರೀ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಬೈ ನೈಂಟಿ ಬೈ ತ್ರೀ ಸಿಕ್ಸ್ಟಿ ಅಂದ್ರೆ ಫಸ್ಟ್ ಬರೋದು ತ್ರೀ ಬೈ ಟ್ವೆಂಟಿ ಒನ್ ಓಕೆ ಸೊ ಅದಕ್ಕಿಂತ ದೊಡ್ಡದ್ ಯಾವ್ದಿದೆ ಅದಕ್ಕಿಂತ ದೊಡ್ಡದು ಫೈವ್ ಬೈ ಏಟೀನ್ ಇದೆ ನೋಡಿ ಇಲ್ಲಿ ಒನ್ ಒನ್ ಸೆವೆಂಟಿ ಫೈವ್ ಇದೆ ಒನ್ ಸೆವೆಂಟಿ ಫೈವ್ ಇದೆ ಇದು ನೆಕ್ಸ್ಟ್ ಎಲ್ಲಕ್ಕಿಂತ ಚಿಕ್ಕ ಇದು ಅದಾದ್ಮೇಲೆ ಚಿಕ್ಕದ ಇದು ಎಲ್ಲಕ್ಕಿಂತ ದೊಡ್ಡದು ಇದು ಸೊ ಅದಕ್ಕೆ ಫಸ್ಟ್ ಇದನ್ನ ಬರ್ತಿದೀನಿ ಚಿಕ್ಕದು ಸೊ ಅದಾದ್ಮೇಲೆ ನೆಕ್ಸ್ಟ್ ಯಾವ್ದಿದೆ ಫೈವ್ ಬೈ ಏಟೀನ್ ಇದೆ ಫೈವ್ ಬೈ ಏಟೀನ್ ಬರ್ತೀನಿ ಓಕೆ ಫೈವ್ ಬೈ ಏಟೀನ್ ಅದಾದ್ಮೇಲೆ ನೆಕ್ಸ್ಟ್ ಯಾವ್ದು ಸೆವೆನ್ ಬೈ ಫಿಫ್ಟೀನ್ ಓಕೆ ಸೊ ಈ ತರ ಏನಿತ್ತು ಎಸ್ ಎಲ್ರು ಕರೆಕ್ಟ್ ಈ ಬರ್ದ್ವಿ ಇದೇ ತರನ ಏನ್ ಮಾಡಿ ಹೋಮ್ ವರ್ಕ್ ಅಂತ ಹೋಮ್ ವರ್ಕ್ ಅಂತ ನೋಡಿ ಆಲ್ರೆಡಿ ಒನ್ ಅವರ್ ಆಗಿ ಹೋಯ್ತು ಅವರ್ ಮಿನಿಟ್ಸ್ ಆಯ್ತು ಟೈಮ್ ಹೋಗಿದ್ ಗೊತ್ತಾಗಲ್ಲ ಸೊ ಅದೇ ಮೆಂಟಲಿಟಿ ಬ್ಯೂಟಿ ಏನಂದ್ರೆ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ಸೊ ಮನೇಲಿ ಕೂತ್ಕೊಂಡು ಏನ್ ಮಾಡೋದು ಸುಮ್ನೆ ರ್ಯಾಂಡಮ್ ಆಗಿ ಅನ್ಸಿದ್ ನಂಬರ್ ಏನು ಸೆವೆನ್ ಬೈ ಸ್ಟಿಕ್ ನಂಬರ್ ತಗೊಳ್ಳಿ ಸೆವೆನ್ ಬೈ ಫೋರ್ ಮತ್ತೆ ಏಟ್ ಬೈ ಟ್ವೆಲ್ವ್ ಓಕೆ ಸೊ ಈ ತರ ಯಾವುದೋ ಒಂದು ಫೈವ್ ಬೈ ಸಿಕ್ಸ್ಟೀನ್ ಈ ತರ ನಂಬರ್ ಅನ್ನ ತಗೊಳ್ಳಿ ಓಕೆ ಫೈವ್ ಬೈ ಏಟೀನ್ ಇಂಟು ತರ್ಟಿ ಸಿಕ್ಸ್ ತ್ರೀ ಸಿಕ್ಸ್ಟಿ ಸರಳವಾಗುತ್ತೆ ಇಲ್ಲ ಸಂಜೀವ್ ನೀವು ಹೇಳಿದ್ ನಂಗೆ ಗೊತ್ತಾಗ್ಲಿಲ್ಲ ಏನಂತ ಸೊ ಈ ತರ ಈ ತರ ಯಾವ್ದೋ ಮೂರ್ ನಂಬರ್ ತಗೊಳ್ಳಿ ಆ ನಂಬರ್ ಅನ್ ಏನ್ ಮಾಡುದು ಏರಿಕೆ ಕ್ರಮದಲ್ಲೋ ಅಥವಾ ಇಳಿಕೆ ಕ್ರಮದಲ್ಲೋ ಅಂತ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಯಾರ್ಯಾರಿಗೆ ಲಸ ಅಹ್ ಯಾರ್ಯಾರಿಗೆ ಲಸ ಮತ್ತು ಈ ಭಿನ್ನ ರಾಶಿ ಸ್ವಲ್ಪ ಟಫ್ ಅನ್ಸ್ತಿದೆಯಲ್ಲ ಅವ್ರ ಏನ್ ಮಾಡಿ ಈ ತರ ಮೂರ್ ಮೂರ್ ನಂಬರ್ ಅಂತ ತಗೊಂಡು ಇದ್ರಲ್ಲಿ ದೊಡ್ಡದು ಯಾವ್ದು ಸಣ್ಣದು ಯಾವ್ದು ಏನೋ ಬರೆಯೋದು ಓಕೆ ಟೂ ಬೈ ತ್ರೀ ಬರೀರಿ ಇಲ್ಲಿ ಫೋರ್ ಬೈ ಸೆವೆನ್ ಬರೀರಿ ಇಲ್ಲಿ ಏಟ್ ಬೈ ನೈನ್ ಅಂತ ಬರೀರಿ ಓಕೆ ಸೊ ತುಂಬಾ ಟೈಮ್ ಬೇಕು ತುಂಬಾ ಟೈಮ್ ಬೇಕು ಬಟ್ ನೆಕ್ಸ್ಟ್ ನೆಕ್ಸ್ಟ್ ಸ್ವಲ್ಪ ಇದನ್ನ ಯಾಕೆ ನಾನು ಇಷ್ಟು ಈಸಿಯಾಗಿ ಹೋಗ್ತಿದ್ದೀನಿ ಅಂದ್ರೆ ಬೇಸಿಕ್ಸ್ ನಮ್ದು ಸ್ಟ್ರಾಂಗ್ ಇರಬೇಕು ಬೇಸಿಕ್ಸ್ ಸ್ಟ್ರಾಂಗ್ ಆಗ್ಬೇಕಾಗತ್ತೆ ಸೊ ಇಲ್ಲಿನೇ ನಾವು ಮಿಸ್ಟೇಕ್ ಮಾಡ್ತಾ ಕುಂತ್ರೆ ಮುಂದೆ ಯಾರು ಚಾಪ್ಟರ್ ಹೇಳಿದ್ರು ಅದು ಯೂಸ್ ಆಗಲ್ಲ ಮತ್ತೆ ಶಾರ್ಟ್ ಕಟ್ಸ್ ಬಗ್ಗೆ ಶಾರ್ಟ್ ಕಟ್ಸ್ ಬಗ್ಗೆ ಕ್ಯಾಲ್ಕುಲೇಷನ್ ಅಲ್ಲಿ ಶಾರ್ಟ್ ಕಟ್ಸ್ ಅಥವಾ ಮೆಥಡ್ ಅಲ್ಲಿ ಶಾರ್ಟ್ ಕಟ್ಸ್ ಹೇಳ್ತೀನಿ ಬಟ್ ಕೆಲವೊಂದು ಶಾರ್ಟ್ ಕಟ್ಸ್ ಎಲ್ಲದಕ್ಕೂ ಯೂಸ್ ಆಗ್ತಿರಲ್ಲ ಓಕೆ ಸೊ ಶಾರ್ಟ್ ನ ಯಾರು ಬಳಸ್ತಾ ಇದ್ದಿರೋ ಅವ್ರಿಗೆ ಹೇಳೋದೇನಂದ್ರೆ ಶಾರ್ಟ್ ಕಟ್ ವಿಲ್ ಕಟ್ ಇನ್ ಶಾರ್ಟ್ ಅಂತ ಹೇಳ್ತಾರೆ ಸೊ ಎಲ್ಲಿವರೆಗೂ ಶಾರ್ಟ್ ಕಟ್ ಆಕ್ಚುಲಿ ಯಾರಿಗ್ ಬೇಕು ಶಾರ್ಟ್ ಕಟ್ ಮೇನ್ ಆಗಿ ಬೇಕಾಗಿರೋದು ಬ್ಯಾಂಕಿಂಗ್ ಅಂತ ಎಕ್ಸಾಮ್ ಗೆ ಹೋಗೋರಿಗೆ ಓಕೆ ಸೊ ಬ್ಯಾಂಕಿಂಗ್ ಅಂತ ಎಕ್ಸಾಮ್ ನವರಿಗೆ ಬಹಳ ಶಾರ್ಟ್ ಕಟ್ಸ್ ಬೇಕಾಗುತ್ತೆ ಬಟ್ ನಾವು ನಾನು ಯು ಪಿ ಎಸ್ ಸಿ ಫಿಲಿಮ್ಸ್ ವರ್ಗೂ ಬರ್ತಿದೀನಿ ಕೆ ಎಸ್ ಫಿಲಿಮ್ಸ್ ಎಲ್ಲಾ ಬರ್ತಿದ್ದೀನಿ ಬೇರೆ ಯಾವುದೇ ಎಕ್ಸಾಮ್ ನೋಡಿದ್ರಿ ಅಲ್ಲಿ ಅಷ್ಟೊಂದು ಶಾರ್ಟ್ ಕಟ್ಸ್ ಬರಲ್ಲ ಬಟ್ ಏನೇ ಶಾರ್ಟ್ ಕಟ್ಸ್ ಬೇಕಿದ್ರು ಮುಂದೆ ಈಶ್ವರ್ ಸರ್ ಹೇಳ್ತಾರೆ ಈಶ್ವರ್ ಗಿರಿ ಅಂತ ಸೊ ಅವ್ರ ಬ್ಯಾಂಕಿಂಗ್ ಕೋಚಿಂಗ್ ಮಾಡ್ತಾರೆ ಸೊ ಅವ್ರ ಎಲ್ಲ ಶಾರ್ಟ್ ಅನ್ನ ಮುಂದಿನ ಕ್ಲಾಸ್ ಅಲ್ಲಿ ಮುಂದೆ ಅವ್ರ ಇವತ್ತು ಡೈಸ್ ಬಗ್ಗೆ ಹಾಕೊಂಡಿದ್ರು ಓಕೆ ಸೊ ಡೈಸ್ ಬಗ್ಗೆ ಈಗ ಅವ್ರು ರೀಸನಿಂಗ್ ಮಾಡ್ತಾ ಇದ್ರೆ ಸೊ ಈಶ್ವರ ರೀಸನಿಂಗ್ ಮಾಡ್ತಿದ್ರೆ ನಾನು ಕ್ವಾಂಟ್ ಮಾಡ್ತಾ ಇದೀನಿ ಸೊ ಮುಂದೆ ಅವ್ರು ಕ್ವಾಂಟ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ನಾನು ಶಿಫ್ಟ್ ಆಗ್ತೀನಿ ನಾನು ಹೇಳೋದು ಬೇಸಿಕ್ ಹೋಗೋದು ಸ್ವಲ್ಪ ಶಾರ್ಟ್ ಕಟ್ ಅಂಡ್ ಅದರ್ ಥಿಂಗ್ಸ್ ಓಕೆ ಸೊ ಫಸ್ಟ್ ಅದಕ್ಕೆ ಏನ್ ಮಾಡಿ ಬೇಸಿಕ್ಸ್ ನ ಬಹಳ ಸ್ಟ್ರಾಂಗ್ ಮಾಡ್ಕೊಳ್ಳಿ ಸೊ ಈಗ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಚಾಪ್ಟರ್ ನೆಕ್ಸ್ಟ್ ದಶಮಾಂಶಗಳು ಅಂತ ಓಕೆ ಸೊ ಯಾರ್ಯಾರ ಬೇಕಲ್ಲ ಯಾರ್ಯಾರ ಟೈಮ್ ಪಾಸ್ ಮಾಡ್ಬೇಕಾಗಿದ್ಯೋ ಈ ತರ ಅವರು ಇವ್ ಅವರು ಸ್ವಲ್ಪ ಈಗ ರ್ಯಾಂಡಮ್ ಆಗಿ ಹೇಳ್ತಿದ್ರೆ ಇವತ್ತ ಎಂಟು ಗಂಟೆಗಿತ್ತು ಈಶ್ವರದು ಎಂಟು ಗಂಟೆಗೆ ಇತ್ತು ಸೊ ರೀಸನಿಂಗ್ ತಗೊಂತಿದ್ದಾರೆ ಇವಾಗ ಡೈಸಿಸ್ ಅಂತ ಏನೋ ತಗೊಂಡಿದ್ರು ಇವತ್ತು ಟಾಪಿಕ್ ಸೊ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ ಈಶ್ವರ್ ಸರ್ ಯಾಕೆ ಕ್ಲಾಸ್ ತಗೊತಾರ ಅಂತ ಹೇಳ್ತೀನಿ ಸೊ ಅವ್ರ ಕ್ವಾಂಟದ್ ನನ್ ಹೇಳ್ತಾರೆ ಸೊ ಈ ತರ ಸೊ ರೀಸನಿಂಗ್ ಮುಗಿಸುವವರೆಗೂ ನಾನು ನಾನೇನ್ ಮಾಡ್ತೀನಿ ಕ್ವಾಂಟೆನ ಮುಗಿಸ್ತೀನಿ ಸೊ ಅವಾಗ ನಾವು ಸ್ವಿಚ್ ಆಗ್ತೀವಿ ಅವ್ರ್ ಕ್ವಾಂಟ್ ಸ್ಟಾರ್ಟ್ ಮಾಡ್ತೀನಿ ನಾನ್ ರೀಸನಿಂಗ್ ಸ್ಟಾರ್ಟ್ ಮಾಡ್ತೀನಿ ಓಕೆ ಸೊ ಇವತ್ತೇಳು ಗಂಟೆಗೆ ಇತ್ತಂತೆ ಈಶ್ವರ್ದು ಸೊ ನಾಳೆ ದಿವ್ಸ ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಶ್ರೀಧರ್ ಕೇಳ್ತೀನಿ ಯಾಕೆ ಕ್ಲಾಸ್ ತಗೊಂಡಿಲ್ಲ ಅಂತ ನೆಕ್ಸ್ಟ್ ಏನಿದೆ ದಶಮಾಂಶಗಳಂತ ಇದೆ ದಶಮಾಂಶಗಳು ಬಹಳ ಈಸಿ ಓಕೆ ಸೊ ಯಾವ್ದು ಈಗ ನೋಡಿ ಒಂದ್ ಕೇಳ್ತೀನಿ ಏನಪ್ಪಾ ಅಂದ್ರೆ ಇದ್ರಲ್ಲಿ ಯಾವ್ದು ದೊಡ್ಡದು ಇದರಲ್ಲಿ ಯಾವ್ದು ದೊಡ್ಡದಾಗತ್ತೆ ಟೂ ಜೀರೋ ದೊಡ್ಡದ ಅಥವಾ ಟೂ ಪಾಯಿಂಟ್ ಜೀರೋ ದೊಡ್ಡದ ಓಕೆ ನಾನು ಅಪ್ಡೇಟ್ ಮಾಡ್ತೀನಿ ನಾಳೆ ಯಾಕೆ ತೊಗೊಂಡಿಲ್ಲ ಅಂತ ಶ್ರೀಧರ್ಗೆ ಓಕೆ ಸೊ ಇದ್ರಲ್ಲಿ ಯಾವ್ದು ದೊಡ್ಡದು ಟೂ ಪಾಯಿಂಟ್ ಜೀರೋ ದೊಡ್ಡದ ಅಥವಾ ಟೂ ಜೀರೋ ದೊಡ್ಡದ ಅಕ್ಷತಾ ಅವರು ಭೋತ ಅವರು ಸೇಮ್ ಅಂತ ಹೇಳ್ತಿದ್ರೆ ಪುರ್ಣಿಮಾ ಅವರು ಸೇಮ್ ಅಂತ ಹೇಳ್ತಿದ್ರೆ ಇದನ್ನ ಎಂತ ತಿಳ್ಕೊಳ ಇದನ್ನ ಬಿ ಅಂತ ತಿಳ್ಕೊಳ ಪೋಲ್ ಕೊಡ್ತೀನಿ ನೋಡಿ ಪೋಲ್ ಕೊಟ್ಟಿದೀನಿ ಎ ಬಿ ಯಾವ್ ದೊಡ್ದು ಸಿ ಆಪ್ಷನ್ ಇಲ್ಲ ಸಿ ನೂ ಹಾಕಿದ್ದಾರೆ ಅಂದ್ ಓಕೆ ವೆರಿ ಗುಡ್ ಓಕೆ ಸಿ ನನ್ ಆಫ್ ದೀಸ್ ಓಕೆ ಬಿಡಿ ಅದೆಲ್ಲ ಬೇಡ ಸೊ ಏನಪ್ಪಾ ಅಂತಂದ್ರೆ ಏನಿಲ್ಲ ಎರಡು ಸೇಮು ಎರಡು ಸೇಮು ಸೊ ನಾನು ಈಗ ಏನು ಬರ್ದಿಲ್ಲ ಈಗ ಏಳು ಬರ್ದಿದ್ದೀನಿ ಓಕೆ ಸೊ ಸಂಜೀವರು ರೈಟ್ ಆನ್ಸರ್ ಎರಡು ಓಕೆ ಸೊ ನೋಡಿ ಏಳು ಅನ್ನ ಬರ್ದಿದೀನಿ ಅಂದ್ರೆ ಅಲ್ಲಿ ಏನಿಲ್ಲ ಇಲ್ಲ ಪಾಯಿಂಟ್ ಜೀರೋ ಅಂತ ಇದೆ ಅಂತ ಅರ್ಥ ಸೊ ಈಗ ಒಂದ್ ಇನ್ನೊಂದು ಕ್ವಶನ್ ಕೇಳ್ತೀನಿ ಈಗ ಮತ್ತೊಂದು ಆಪ್ಷನ್ ಕೊಡ್ತೀನಿ ಏನಪ್ಪಾ ಅಂತಂದ್ರೆ ಟೂ ಇದೆ ತ್ರೀ ಇದೆ ಥರ್ಡ್ ಆಪ್ಷನ್ ಥರ್ಡ್ ಆಪ್ಷನ್ ಈಸ್ ಸಿ ಏನಪ್ಪಾ ಅಂತಾರೆ ಸಿ ಅಲ್ಲಿ ಏನ್ ಕೊಡ್ತಾ ಇದ್ದೀನಿ ಟೂ ಪಾಯಿಂಟ್ ಜೀರೋ 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 ಸೊ ಹೇಳಿ ಈಗ ಯಾವ್ದು ದೊಡ್ಡದು ಮೂರಲ್ಲಿ ಎ ಬಿ ಸಿ ಅಲ್ಲಿ ಓಕೆ ಸೊ ಎ ಬಿ ಸಿ ಅಲ್ಲಿ ಯಾವ್ದು ದೊಡ್ಡದು ಸೊ ನೋಡಿ ಸೇಮ್ 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 ಎಲ್ಲಾನು ಸೇಮ್ ಓಕೆ ಸೊ ಯಾವುದೇ ಸಂಖ್ಯೆಯನ್ನ ತಗೊಳ್ಳಿ ಯಾವುದೇ ಸಂಖ್ಯೆಯ ಮುಂದೆ ಒಂದ್ ಕೇಸ್ ಈಗ ನಾನು ಏಳು ಅಂತ ಬರ್ದಿದ್ದೀನಿ ಏಳು ಅಂತ ಬರ್ದಿದೀನಿ ಅಂತಂದ್ರೆ ಅದ್ರ ಮುಂದೆ ಪಾಯಿಂಟು ಇದೆ ಮುಂದೆ ಬೇಕಾದಷ್ಟು ಜೀರೋ ಇಟ್ಕೊಳ್ಳಿ ಬೇಕಾದಷ್ಟು ಜೀರೋ ಇಟ್ಕೊಳ್ಳಿ ಏನು ಫರಕ್ ಬೀಳಲ್ಲ ಸೊ ಏನ್ ಇಡ್ಲಿಲ್ಲ ಅಂದ್ರು ಇದ್ರ ಮುಂದೆ ಏನು ಇಲ್ಲ ಅಂದ್ರು ಇದ್ದಂಗೆ ಓಕೆ ಸೊ ಟೂದ್ ಮುಂದೆ ಟೂ ಅಂದ್ರೆ ಏನು ಟೂ ಪಾಯಿಂಟ್ ಜೀರೋ ಜೀರೋ ನೀವು ಬೇಕಾದಷ್ಟು ಮುಂದೆ ಜೀರೋ ಇಟ್ರು ಏನು ಚೇಂಜ್ ಆಗಲ್ಲ ಅಥವಾ ಜೀರೋ ಇಡ್ಲಿಲ್ಲ ಅಂದ್ರೂ ಏನು ಚೇಂಜ್ ಆಗಲ್ಲ ಸೊ ಎಲ್ಲ ಸಂಖ್ಯೆಗಳು ಒಂದು ಸೊ ಇಂಥವನ್ನ ನಾವ್ ಏನಂತ ಕರಿತೀವಿ ಈ ರೀತಿಯಾಗಿ ಇಂತಹ ಒಂದು ವ್ಯವಸ್ಥೆಯನ್ನ ನಾವು ದಶಮಾಂಶ ಸಿಸ್ಟಮ್ ಅಥವಾ ಡೆಸಿಮಲ್ ಅಂತ ಹೇಳ್ತೀವಿ ಸೊ ಇವು ಟೆನ್ ಟೆನ್ ಅಂತಂದ್ರೆ ಹತ್ತು ಸಂಖ್ಯೆಯ ಆಧಾರದ ಮೇಲೆ ಮಾಡುವಂತಹ ಒಂದು ಸಂಖ್ಯೆಗಳು ಸೊ ಫಾರ್ ಎಕ್ಸಾಂಪಲ್ ಈಗ ಅಹ್ ಜೀರೋ ಪಾಯಿಂಟ್ ಒನ್ ಅಂತ ಇರುತ್ತೆ ಜೀರೋ ಪಾಯಿಂಟ್ ಒನ್ ಅಂದ್ರೆ ಇದನ್ನ ಅರ್ಥ ಮಾಡ್ಕೊಳ ಜೀರೋ ಪಾಯಿಂಟ್ ಒನ್ ಅಂದ್ರೆ ಒಂದು ಸಂಖ್ಯೆಯ ಹತ್ತು ಭಾಗಗಳು ಸೊ ಒನ್ ಪಾಯಿಂಟ್ ಟೆನ್ ಅಂದ್ರೆ ಒಂದು ಎಸ್ ಸೊ ಒಂದು 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 ಹಣ್ಣಿನಲ್ಲಿ ಹತ್ತು ಭಾಗವನ್ನ ಮಾಡಿ ನಿಮಗೆ ಕೊಡ್ತಾ ಇದ್ದೀನಿ ಅಂತಂದ್ರೆ ಅದು ಒನ್ ಬೈ ಟೆನ್ ಅದನ್ನೇ ನಾವೇನಂತ ಹೇಳ್ತೀವಿ ಜೀರೋ ಪಾಯಿಂಟ್ ಒನ್ ಅಂತ ಹೇಳ್ತೀವಿ ಓಕೆ ಸೊ ಒನ್ ಪಾಯಿಂಟ್ ಟೂ ಒನ್ ಪಾಯಿಂಟ್ ಟೂ ಅಂದ್ರೆ ಏನಿದು ಇದೇನಾಗುತ್ತೆ ಎಸ್ ಸೊ ಒನ್ ಪಾಯಿಂಟ್ ಟೂ ಅಂದ್ರೆ ಟೂ ಬೈ ಟೆನ್ ಟೂ ಬೈ ಟೆನ್ ಅಥವಾ ಒನ್ ಬೈ ಫೈವ್ ಅಂತ ಓಕೆ ಸೊ ಇವುಗಳನ್ನ ನಾವು ಈಗ ನೋಡಿ ನಂಬರ್ ಸಿಸ್ಟಮ್ ನಂಬರ್ ಸಿಸ್ಟಮ್ ಯಾವ ತರ ಇದೆ ಈಗ ನಾವು ಫಸ್ಟ್ ಹೇಳೋದೇನಂದ್ರೆ ಬಿಡಿ ಒಂದು ಒಂದು ಎರಡು ಮೂರು ನಾಲ್ಕು ಐದು ಈ ತರ ನಂಬರ್ ಬಿಡ್ತೀನಿ ಇಲ್ಲಿ ಪಾಯಿಂಟ್ ಇಟ್ಟು ಮತ್ತೆ ಒಂದು ಎರಡು ಮೂರು ನಾಲ್ಕು ಐದು ಅಂತ ಹೇಳ್ತೀನಿ ಓಕೆ ಸೊ ಈಗ ಡಿಫ್ರೆನ್ಸ್ ಅನ್ನ ತಿಳ್ಕೋಣ ಇದೇನಿದು ಇದು ಬಿಡಿ ಸ್ಥಾನ ಬಿಡಿ ಬಿಡಿ ಅಂತ ಹೇಳ್ತಲ್ಲ ಬಿಡಿ ಅಂದ್ರೆ ನಂಬರ್ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಅಂತ ಮುಂದೆ ಲಕ್ಷ ಕೋಟಿ ಎಲ್ಲ ಬರುತ್ತೆ ಸೊ ಪಾಯಿಂಟ್ ಕಡೆ ಏನಿದೆಲ್ಲ ಇದು ಸ್ಥಾನಗಳನ್ನ ಹೆಚ್ಚಿಸ್ತಾ ಹೋಗುತ್ತೆ ಇಲ್ಲಿರೋದು ಬಿಡಿ ಸ್ಥಾನ ಅಂದ್ರೆ ಯೂನಿಟ್ ಯೂನಿಟ್ ಟೆನ್ಸ್ ಹಂಡ್ರೆಡ್ ಥೌಸಂಡ್ ಟು ಟೆನ್ ತೌಸಂಡ್ ಟು ಲ್ಯಾಕ್ ಈ ತರ ಇಲ್ಲಿ ಸ್ಥಾನ ಹೆಚ್ಚಾಗ್ತಾ ಹೋಗುತ್ತೆ ಸೊ ಪಾಯಿಂಟ್ ನಂತರ ಪಾಯಿಂಟ್ ನಂತರ ಬರುವಂತ ಸ್ಥಾನಗಳಲ್ಲಿ ಸೊ ಈಗ ಪಾಯಿಂಟ್ ಒನ್ ಇದೆ ಇಲ್ಲಿ ನೋಡಿ ಇದನ್ನ ಕನ್ಫ್ಯೂಸ್ ಆಗ್ಬೇಡಿ ಸೊ ಈ ನಂಬರ್ ಬರ್ದಿದ್ ಗೊತ್ತಾಯ್ತಾ ಈ ನಂಬರ್ ಬರ್ತೀನಿ ಸೊ ನೋಡಿ ಏನಂತಂದ್ರೆ ಐದು ನಾಲ್ಕು ಮೂರು ಎರಡು ಒಂದು ಪಾಯಿಂಟ್ ಒಂದು ಎರಡು ಮೂರು ನಾಲ್ಕು ಐದು ಓಕೆ ಸೊ ಈ ತರ ನಂಬರ್ ಇದೆ ಇನ್ನು ನಂಬರ್ ಇದ್ದಾಗ ಇಲ್ಲಿ ನಾವು ಹೋದ್ರೆ ಸ್ಥಾನ ಹೆಚ್ಚಾ ಹೋಗುತ್ತೆ ಇದು ಬಿಡಿ ಸ್ಥಾನ ಇದು ಹತ್ತು ನೂರು ಸಾವಿರ ಹತ್ತು ಸಾವಿರ ಬರ್ತಲ್ಲ ಸೊ ಅದೇ ತರ ನಾವು ಪಾಯಿಂಟ್ ನ ಈ ಕಡೆ ಹೋದ್ರೆ ಅದರ ಒಂದು ಸ್ಥಾನ ಕಡಿಮೆ ಆಗ್ತಾ ಬರುತ್ತೆ ಸೊ ಈಗ ಪಾಯಿಂಟ್ ಒನ್ ಫಸ್ಟ್ ಇರೋದೇನು ಪಾಯಿಂಟ್ ಒನ್ ಪಾಯಿಂಟ್ ಒನ್ ಅಂದ್ರೆ ಒನ್ ಬೈ ಟೆನ್ ಅಂದಂಗೆ ಅಂದ್ರೆ ಒಂದ್ರಲ್ಲಿ ಹತ್ತು ಭಾಗವನ್ನು ಮಾಡಿದ್ದು ಸೊ ಈಗ ಏನಿದೆ ನೆಕ್ಸ್ಟ್ ಟೂ ಇದೆ ಟೂದ್ ವ್ಯಾಲ್ಯೂ ಏನಪ್ಪಾ ಅಂದ್ರೆ ಟೂ ಬೈ ಹಂಡ್ರೆಡ್ ಟೂ ಬೈ ಹಂಡ್ರೆಡ್ ಅಂತ ಓಕೆ ಸೊ ಟೂ ಬೈ ಹಂಡ್ರೆಡ್ ಅಂದ್ರೆ ನೂರರಲ್ಲಿ ನೂರರಲ್ಲಿ ಎರಡು ಪಾಲು ಅಂತ ಓಕೆ ಸೊ ಹತ್ತರಲ್ಲಿ ಒಂದು ಪಾಲು ಫಸ್ಟ್ ಇದು ಇದೇನಿತ್ತಲ್ಲ ಇದು ಒಂದು ಇದು ಒಂದ್ರಲ್ಲಿ ಹತ್ತು ಪಾಲು ಅಂತ ಹತ್ತರಲ್ಲಿ ಒಂದ್ ಪಾಲ್ ಅಂತ ಸೊ ಎರಡನೇ ದಿನ ನೂರಲ್ಲಿ ಎರಡು ಪಾಲು ನೂರಲ್ಲಿ ಎರಡು ಪಾಲು ಸೊ ಮುಂದೆ ಮೂರ್ ಇರ್ತಲ್ಲ ಸೊ ಮೂರನ್ನ ಏನಂತ ಹೇಳ್ಬೋದು ತ್ರೀ ಬೈ ತೌಸಂಡ್ ತ್ರೀ ಬೈ ತೌಸಂಡ್ ಅಂತ ಸೊ ಇದೆಯಲ್ಲ ನಾಲ್ಕರ ಒಂದು ಸ್ಥಾನ ಏನಂದ್ರೆ ಭಾಗ ನಾಲ್ಕು ಬೈ ಸಾವಿರ ಒಂದು ಹಣ್ಣಲ್ಲಿ ಸಾವಿರ ಭಾಗ ಮಾಡಿ ನಾಲ್ಕನ್ನ ನಿಮಗ್ ಕೊಟ್ಟೆ ಅಂತ ಸೊ ಫಸ್ಟ್ ಕೊಟ್ರೆ ನೋಡಿ ಇದು ಒನ್ ಬೈ ಟೆ ಒನ್ ಬೈ ಟೆನ್ ಅಂದ್ರೆ ಒಂದು ಹಣ್ಣಿನಲ್ಲಿ ಹತ್ತು ಭಾಗವನ್ನು ಮಾಡಿ ಒಂದು ನಿಮಗ್ ಕೊಟ್ಟೆ ಸೊ ಟೂ ಬೈ ಪಾಯಿಂಟ್ ಇದು ಟೂ ಅಂತಂದ್ರೆ ಇದು ಆದ್ಮೇಲೆ ಬರುವಂತ ಟೂ ಅಂತಂದ್ರೆ ಟೂ ಬೈ ಹಂಡ್ರೆಡ್ ಮತ್ತೆ ತ್ರೀ ಈ ತರ ಇದನ್ನ ಫೈವ್ ನೋಡಿ ಫೈವ್ ಅಂತಂದ್ರೆ ಫೈವ್ ಬೈ ಟೆನ್ ತೌಸಂಡ್ ಅಂತ ಓಕೆ ಸೊ ಹತ್ತು ಸಾವಿರ ಪಾಲ್ ನಲ್ಲಿ ಐದು ಪಾಲು ನಿಮಗೆ ಸಿಕ್ತು ಇದನ್ನೇ ಇನ್ನೊಂದ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಆಟ ಆಡೋದಂತಂದ್ರೆ ಇದೇ ನಂಬರ್ ಅನ್ನ ನಾವು ಯಾವ ತರ ಬರಿಬಹುದು ಅಥವಾ ಏನ್ ಇದು ಈ ನಂಬರ್ ಅಂತಂದ್ರೆ ಹೇಳ್ತೀನಿ ನಿಮಿಷ ಸೊ ಇದನ್ನೇ ಕೂಡ್ಸೋದು ಇದನ್ನೇ ಕೂಡ್ಸೋದು ಯಾವ ತರ ಅಂತಂದ್ರೆ ಇಲ್ಲಿ ಐದಿತ್ತಲ್ಲ ಓಕೆ ಸೊ ನೋಡಿ ಈಗ ಇದನ್ನೇ ಸುಮ್ನೆ ಲೆಂದಿಯಾಗಿ ಅದನ್ನ ಒಂದೊಂದೇ ಸ್ಥಾನವನ್ನ ಒಂದೊಂದೇ ಸ್ಥಾನ ಇದು ಬೇಡ ಇನ್ನೊಂದು ಕೊಡ್ತೀನಿ ಸುಮ್ಮನೆ ಇದು ನಂಬರ್ ನಿಮ್ಗೆ ಕನ್ಫ್ಯೂಸ್ ಮಾಡುತ್ತೆ ಈಗ ಝೀರೋ ಪಾಯಿಂಟ್ ಒನ್ ಟೂ ತ್ರೀ ಫೋರ್ ಫೈವ್ ಇದನ್ನ ಬರಿತೀನಿ ಸೊ ಇದೇನಪ್ಪ ಅಂತಂದ್ರೆ ಇದು ಏನು ಅಂತಂದ್ರೆ ಝೀರೋ ಪಾಯಿಂಟ್ ಒನ್ ಪ್ಲಸ್ ಝೀರೋ ಪಾಯಿಂಟ್ ಝೀರೋ ಟೂ ಪ್ಲಸ್ ಝೀರೋ ಪಾಯಿಂಟ್ ಝೀರೋ ಝೀರೋ ತ್ರೀ ಪ್ಲಸ್ ಝೀರೋ ಪಾಯಿಂಟ್ ಜೀರೋ ಫೋರ್ ಪ್ಲಸ್ ಝೀರೋ ಪಾಯಿಂಟ್ ಜೀರೋ 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 ಫೈವ್ ಅಂತ ಸೊ ಇದೆಲ್ಲವನ್ನು ಸೇರಿಸಿ ಸೊ ಹಾಗಾದ್ರೆ ಜೀರೋ ಪಾಯಿಂಟ್ ಒನ್ ಅಂದ್ರೆ ಏನು ಒನ್ ಬೈ ಟೆನ್ ಅಂದಂಗೆ ಸೊ ಟೂ ಬೈ ಜೀರೋ ಪಾಯಿಂಟ್ ಜೀರೋ ಟೂ ಬಹಳಷ್ಟು ಜನ ಏನ್ ಮಾಡ್ತಾರೆ ಇಲ್ಲ ಹೇಳ್ತೀನಿ ಈಗ ಇದನ್ನ ಏನಂತ ಓದ್ತೀರಾ ಈಗ ಒಂದಿಷ್ಟು ಜನ ಇದನ್ನ ಜೀರೋ ಪಾಯಿಂಟ್ ಟೂ ಸಿಕ್ಸ್ ಓಕೆ ಸೊ ಇದನ್ನ ಯಾವ ತರ ಓದ್ಬೇಕು ಪಾಯಿಂಟ್ ಟೂ ಸಿಕ್ಸ್ ಅಥವಾ ಜೀರೋ ಪಾಯಿಂಟ್ ಟೂ ಸಿಕ್ಸ್ ಅಂತ ಓದ್ಬೇಕು ಟ್ವೆಂಟಿ ಸಿಕ್ಸ್ ಅನ್ಬಾರ್ದು ಓಕೆ ಸೊ ಇದನ್ನ ಈಗೇನು ಪಾಯಿಂಟ್ ಅರವತ್ ಮೂರ ಅಂತ ಓದಬಾರ್ದು ಓದ್ಬೇಕಂದ್ರೆ ಪಾಯಿಂಟ್ ಟೂ ಸಿಕ್ಸ್ ತ್ರೀ ಅಂತ ಒಂದೊಂದ್ರೆ ಡಿಜಿಟ್ ನಂಬರ್ ಹೇಳಬೇಕು ಸೊ ಅದನ್ನ ಎರಡ್ನೂರ ಅರವತ್ ಪಾಯಿಂಟ್ನೂರ ಅರ್ವತ್ ಮೂರ ಅಂದ್ರೆ ಅದು ಕಂಪ್ಲೀಟ್ ಆಗಿ ಮ್ಯಾಥಮೆಟಿಕಲಿ ತಪ್ಪಾಗುತ್ತೆ ಓಕೆ ಸೊ ಈಗ ನೋಡಿ ಪಾಯಿಂಟ್ ಇತ್ತು ಪಾಯಿಂಟ್ ಇತ್ತು ಪಾಯಿಂಟ್ ಆದ್ಮೇಲೆ ಒನ್ ಟೂ ತ್ರೀ ಫೋರ್ ಫೈವ್ ಅಂತ ಬರೆದಿದ್ದೀನಿ ಸೊ ಅದ್ರ ಸ್ಥಾನ ಅವುಗಳ ಸ್ಥಾನ ಏನಂದ್ರೆ ಪಾಯಿಂಟ್ ಒನ್ ಅಂದ್ರೆ ಒನ್ ಬೈ ಟೆನ್ ನನಗೆ ಪಾಯಿಂಟ್ ಟೂ ಅಂದ್ರೆ ಪಾಯಿಂಟ್ ಜೀರೋ ಟೂ ಅಂದ್ರೆ ಏನಿದು ಟೂ ಬೈ ಹಂಡ್ರೆಡ್ ಅಂದಂಗೆ ಸೊ ಪಾಯಿಂಟ್ ಜೀರೋ ಜೀರೋ ತ್ರೀ ಅಂದ್ರೆ ಏನಿದು ತ್ರೀ ಬೈ ಒನ್ ಥೌಸಂಡ್ ಅಂದಂಗೆ ಓ ಲಾಸ್ಟ್ ಫೋರ್ ಬೈ ಜೀರೋ ಜೀರೋ ಪಾಯಿಂಟ್ ಜೀರೋ ಜೀರೋ ಫೋರ್ ಅಂತ ಫೋರ್ ಬೈ ಟೆನ್ ಥೌಸಂಡ್ ಅಂದಂಗೆ ಲಾಸ್ಟ್ ಉಳಿದಿತ್ತು ಸೊ ಅದೇನಂದ್ರೆ ಫೈವ್ ಬೈ ಎಷ್ಟು ಶೂನ್ಯ ಶೂನ್ಯ ಬರ್ತೆ ಹತ್ತು ಸಾವಿರದ ಮೇಲೆ ಇನ್ನೊಂದು ಪ್ಲೇಸ್ ಬರುತ್ತೆ ಸೊ ಇಂತಹ ಪ್ಲೇಸಸ್ ಅನ್ನ ನಾವೇನಂತ ಕರಿತೀವಿ ದಶಮಾಂಶ ಸಿಸ್ಟಮ್ ಅಂತ ಕರಿತೀವಿ ಸೊ ಇವತ್ತು ಟೈಮ್ ಆಗ್ತಾ ಇದೆ ಸೊ ಇಲ್ಲಿಗೆ ನಿಲ್ಸ್ತೀನಿ ಸೊ ನಾಳೆ ದಿವಸ ಏನ್ ಮಾಡೋಣ ದಶಮಾಂಶಗಳು ಅಂದ್ರೇನು ಅಂತ ಅರ್ಥ ಮಾಡ್ಕೊಳ್ಳೋಣ ಸೊ ದಶಮಾಂಶಗಳ ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮ ಅಂತ ಒಂದ್ ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಮುಂದೆ ದಶಮಾಂಶಗಳನ್ನ ಭಿನ್ನ ರಾಶಿಗಳನ್ನ ದಶಮಾಂಶಗಳಾಗಿ ದಶಮಾಂಶಗಳನ್ನ ಭಿನ್ನ ರಾಶಿಯಾಗಿ ಅಲ್ಲಿ ಸ್ವಲ್ಪ ಆಟಾಡೋಣ ಪ್ಲೇ ಏರಿಯಾದಲ್ಲಿ ಸ್ವಲ್ಪ ಆಟಾಡೋಣ ಒಂದ್ ಹತ್ತದ್ ನಿಮಿಷ ಆಟ ಆಡ್ಲಿಬೇಕು ಸೊ ಅದಾದ್ಮೇಲೆ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ದಶಮಾಂಶವನ್ನ ಕೂಡ್ಸೋದು ಕಳೆದು ಬಹಳ ಈಸಿ ಗುಣಸೋದು ಭಾಗಕಾರ ಇದು ಟಫು ಓಕೆ ದಶಮಾಂಶಗಳನ್ನ ಕೂಡ್ಸೋದು ಕಳೆದು ಬಹಳ ಈಸಿ ಈಸಿ ಈಸಿಯಾಗಿ ಮಾಡಬಹುದು ಬಟ್ ಗುಣಸೋದು ಕ ಮತ್ತೆ ಭಾಗಾಕಾರ ಮಾಡೋದು ಟಫ್ ಇದನ್ನ ಮೇನ್ ಫೋಕಸ್ ಆಗಿ ನಾಳಿನ ಕ್ಲಾಸ್ ಅಲ್ಲಿ ಇವುಗಳ ಸಂಬಂಧಪಟ್ಟಂತೆ ಪ್ರಾಬ್ಲಮ್ಸ್ ಮಾಡೋಣ ಸೊ ಅದಾದ್ರೆ ನಮ್ಮ ಆಲ್ಮೋಸ್ಟ್ ಬೇಸಿಕ್ಸ್ ಮುಗಿಯುತ್ತೆ ಸೊ ಮೋಸ್ಟ್ಲಿ ನಾಳೆ ಕ್ಲಾಸಸ್ ಮುಗಿದ್ಮೇಲೆ ನಾಡದು ಅಥವಾ ಅಚ್ಚಿ ನಾಡ್ದು ನಾವ್ ಏನ್ ಮಾಡ್ಬೋದು ಎವರೇಜ್ ಅಂತ ಎವರೇಜ್ ಅಥವಾ ಸರಾಸರಿ ಅಂತ ಸರಾಸರಿ ಚಾಪ್ಟರ್ ಅನ್ನ ಸ್ಟಾರ್ಟ್ ಮಾಡಬಹುದು ಓಕೆ ಸೊ ಈಗ ಆಲ್ಮೋಸ್ಟ್ ನಾವೇನು ಒಂದು ಬೇಸಿಕ್ ಲೆವೆಲ್ ಅನ್ನ ಮುಂದೆ ಮ್ಯಾಥ್ಸ್ ಅಲ್ಲಿ ಏನು ಪ್ರಾಬ್ಲಮ್ ಆಗದ ಒಂದು ಹಂತವನ್ನ ನೋಡಿದ್ವಿ ಓಕೆ ಪೂರ್ಣಿಮ್ ಪೂರ್ ಪೂರ್ಣಿಮ್ ಪೂರ್ಣಿಮೆ ಪೂರ್ಣಿಮಾ ಅಂತ ಅನ್ಕೊಂತೀನಿ ಸೊ ಪೂರ್ಣಿಮೆ ಎಸ್ ನನ್ನ ಹಿಂದಿನ ಕ್ಲಾಸಸ್ ನಿಮ್ಗೆ ಸಿಗ್ತಾ ಇಲ್ಲ ಅಂದ್ರೆ ಒಂದ್ ಕೆಲಸ ಮಾಡಿ ನನ್ನ ಪ್ರೊಫೈಲ್ ಏನ ಫಾಲೋ ಮಾಡಿ ನನ್ನ ಪ್ರೊಫೈಲ್ ಏನ ಫಾಲೋ ಮಾಡಿ ಸೊ ಪ್ರೊಫೈಲ್ ಕೆಳಗಡೆ ಓಕೆ ನಿನ್ನೆ ಕ್ಲಾಸ್ ಬರ್ತಿಲ್ವಾ ಜಸ್ಟ್ ನನ್ನ ಪ್ರೊಫೈಲ್ ಹೋಗಿ ಪ್ರೊಫೈಲ್ ಹೋಗಿ ಅಲ್ಲಿ ಸ್ಪೆಷಲ್ ಕ್ಲಾಸಸ್ ಯಾವ್ದಾದ್ ಮಾಡಿದ್ದೀನಿ ನೋಡಿ ಸೊ ಎಲ್ರಿಗೂ ಈಸಿ ಆಗ್ಲಿ ಅಂತ ನಾನೇನ್ ಮಾಡಿದ್ದೀನಿ ಹಂಡ್ರೆಡ್ ಡಿ ಸಿ ಅಂತ ನಂಬರ್ ಕೊಟ್ಟಿದ್ದೀನಿ ಹಂಡ್ರೆಡ್ ಡಿ ಸಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಂತ ಇವತ್ತಿನ್ ಸೆವೆನ್ ಸೊ ಇವತ್ತಿನ್ ಸೆವೆನ್ ಅಂದ್ರೆ ನಿನ್ನೆ ಕ್ಲಾಸ್ ಹಂಡ್ರೆಡ್ ಡಿ ಸಿಕ್ಸ್ ನಿಮ್ಗೆ ಸಿಗ್ಲೇಬೇಕು ಸಿಗುತ್ತೆ ಇದೆ ಇದೆ ಓಕೆ ಸೊ ಈಸಿಯಾಗಿ ಪ್ರೊಫೈಲ್ ಹೋಗಿ ಫಾಲೋ ಮಾಡಿ ಸೊ ಅದ್ರ ಈ ಕೆಳಗಡೆ ಸಿಗುತ್ತೆ ಯಾವ ಯಾವ ಪ್ರಿವಿಯಸ್ ಕ್ಲಾಸ್ ಅಂತ ಹಂಡ್ರೆಡ್ ಡಿ ಸಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಓಕೆ ಸೊ ಒಂದೂವರೆ ಗಂಟೆ ಆಯ್ತು ಸೊ ಇಲ್ಲಿ ಕ್ಲಾಸ್ ಅನ್ನ ಮುಗಿಸೋಣ ನಾಳೆ ದಿವಸ ನಾಳೆ ದಿವಸ ಇಂಪಾರ್ಟೆಂಟ್ ಹೋಮ್ ವರ್ಕ್ ಏನು ಹೋಮ್ ವರ್ಕ್ ಏನಂದ್ರೆ ಇದನ್ನೇ ಮಾಡೋದು ಟೂ ಬೈ ತ್ರೀ ಏಟ್ ಬಾರ್ ಟ್ವೆಲ್ವ್ ಈ ತರ ನಂಬರ್ಸ್ನ ಆರು ಹಣ ಮಾಡುದು ಅವರು ಮಾಡೋದು ಓಕೆ ಫಸ್ಟ್ ಜಾನ್ ತೋರಿಸ್ತಿದೆ ಫಸ್ಟ್ ಇಲ್ಲ ಅದು ನಂಬರ್ ಇದೆ ನಂಬರ್ ಇದೆ ನೋಡಿ ಈ ತರ ಹಂಡ್ರೆಡ್ ಡೇಸ್ ಹಂಡ್ರೆಡ್ ಡೇ ಹಂಡ್ರೆಡ್ ಡಿ ಸಿ ಅಂತ ಓಕೆ ಸೊ ಅದ್ ನೋಡಿ ನಾಳೆ ದಿವ್ಸ ಕ್ಲಾಸ್ ಇಂಪಾರ್ಟೆಂಟ್ ಯಾಕಂದ್ರೆ ನಾಳೆನು ನಾವು ಆಟ ಆಡ್ತಿದ್ವಿ ಆಟ ಆಡ್ತಾ ಏನ್ ಮಾಡ್ತೀವಿ ನಾಳೆ ದಶವಾಂಶಗಳನ್ನ ಕೂಡ್ಸೋದಕ್ಕೆ ಇದು ಟೆನ್ ಮಿನಿಟ್ಸ್ ಅಲ್ಲಿ ಮುಗ್ದು ಹೋಗುತ್ತೆ ಬಹಳ ಟಫ್ ಇರೋದು ಬಹಳ ಟಫ್ ಇರೋದು ಬಹಳ ಕನ್ಫ್ಯೂಸ್ ಮಾಡೋದು ಏನಂದ್ರೆ ಇವುಗಳ ಭಾಗಾಕಾರ ಮತ್ತು ಗುಣಾಕಾರ ಓಕೆ ಸೊ ಪ್ಲೇಸಿಸ್ ಅನ್ನ ಕೂಡಿಸ್ಬೇಕಾಗಿದೆ ಪಾಯಿಂಟ್ ಫೋರ್ ಇನ್ ಜೀರೋ ಫೋರ್ ಇಂಟು ಪಾಯಿಂಟ್ ಜೀರೋ ಜೀರೋ ಏಟ್ ಈ ತರ ಸಂಖ್ಯೆಗಳು ಡಿವೈಡೆಡ್ ಬೈ ಟೆನ್ ಈ ತರ ಅಥವಾ ಪಾಯಿಂಟ್ ಒನ್ ಈ ತರ ಸಂಖ್ಯೆಗಳಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ ಅವುಗಳನ್ನ ನೋಡ್ಕೊಂಡು ಮುಗಿಸೋಣ ಓಕೆ ಸೊ ಯಾರು ಏನಕ್ಕೆ ಇನ್ನೊಬ್ರು ಎಸ್ ಟುಮಾರೋ ಸೇಮ್ ಟೈಮ್ ಹಂಡ್ರೆಡ್ ಡೇಸ್ ಸೇಮ್ ಟೈಮ್ ಹಂಡ್ರೆಡ್ ಡೇಸ್ ನೈನ್ ಇಂದ ಆಲ್ಮೋಸ್ಟ್ ಲೆವೆನ್ ಆಗ್ತಿದೆ ಡೈಲಿ ಲೆವೆನ್ ಆಗ್ತಿದೆ ಸೊ ಈಗ ಲೆವೆನ್ ಯಾಕೆ ಆಗ್ತಿದೆ ಅಂದ್ರೆ ಬೇಸಿಕ್ಸ್ ಇರಲ್ಲ ಸ್ವಲ್ಪ ಟೈಮ್ ಬೇಕು ಆಮೇಲೆ ಒಂದೇವರೆಗೆ ರಿಸ್ಟ್ರಿಕ್ಟ್ ಮಾಡಕ್ ಟ್ರೈ ಮಾಡ್ತೀನಿ ಅವಾಗ ಸ್ಲೈಡ್ ಅಲ್ಲಿ ನಾನು ಕ್ವಶನ್ ತಗೊಂಡ್ ಬರ್ಬೇಕಾಗತ್ತೆ ಅವಾಗ ನಾನು ಟೈಮ್ ರಿಸ್ಟ್ರಿಕ್ಟ್ ಮಾಡ್ಬೇಕಾಗತ್ತೆ ಓಕೆ ಸೊ ನಾಳೆ ಸಿಗೋಣ ಸುತ್ತ ನಾನು ಆನ್ಸರ್ ಕೇಳಿಲ್ಲ ಎಕ್ಸಾಂಪಲ್ ಕೊಡ್ತಾ ಇದ್ದೆ ಓಕೆ ಸೊ ಬಟ್ ಇದು ನೀವು ಮಾಡಿರೋದು ಐ ಥಿಂಕ್ ನೋಡಿ ಇನ್ನೊಂದ್ಸರಿ ನೋಡಿ ಯಾಕಂದ್ರೆ ಆರು ಸ್ಥಾನ ಬಿಟ್ಟು ಇಪ್ಪತ್ನಾಲ್ಕು ಬರಬೇಕು ಓಕೆ ಗುಡ್ ನೈಟ್ ನಾಳೆ ಡಿಸ್ಕಸ್ ಮಾಡೋಣ ಇಲ್ಲಿ ಏನು ಮಾಡೋದು ಬೇಡ ಸೊ ನಾಳೆ ದಿವಸ ಒಂದ್ ಸ್ವಲ್ಪ ಮಾಡಿ ಇದನ್ನ ಮಾಡೋಣ ಸೊ ನಾಳೆ ದಿವಸ ಯಾರು ಇವತ್ತು ಫಸ್ಟ್ ಟೈಮ್ ಕ್ಲಾಸ್ ನೋಡ್ತಾ ಇದ್ರು ಅವ್ರಿಗೆ ಹೇಳೋದಂದ್ರೆ ಪ್ರತಿ ದಿವಸ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಕರೆಂಟ್ ಅಫೇರ್ಸ್ ಅನ್ನ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಅಲ್ಲಿ ಸೊ ಅದನ್ನ ನೋಡಿ ಯೂಟ್ಯೂಬ್ ಅಲ್ಲಿ ಶ್ರೀಧರ್ ಸರ್ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಹಾಕ್ತಿದ್ದಾರೆ ಬಟ್ ಇವತ್ತು ಯಾಕೆ ಕ್ಲಾಸ್ ಮಾಡಿಲ್ಲ ಅನ್ನೋದನ್ನ ನಾಳೆ ಅಪ್ಡೇಟ್ ಮಾಡ್ತೀನಿ ಸೊ ಪ್ರಿಯಾಂಕಾ ಮೇಡಮ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡ್ತಿದ್ದಾರೆ ಮತ್ತೆ ಹನ್ನೊಂದು ಗಂಟೆಗೆ ರಿಟಾರ್ ಸ್ಲೀನ್ ಮೇಡಮ್ ಅವರು ಮೆಮ್ಸಿ ಕ್ಯೂಸ್ ಮಲ್ಟಿಪ್ಲಸ್ ಚಾಯ್ಸ್ ಕ್ವಶನ್ ಪ್ರಚಲಿತ ಘಟನೆಗಳ ಮಾಡ್ತಾ ಇದಾರೆ ಸೊ ಶ್ರೀಧರ್ ಯಾಕೆ ಸ್ಪೆಷಲ್ ಕ್ಲಾಸ್ ಮಾಡಿಲ್ಲ ಅಂತ ನಾಳೆ ಅವ್ರಿಗೆ ಕೇಳಿ ಹೇಳ್ತೀನಿ ಸೊ ನೆಕ್ಸ್ಟ್ ನಾಳೆ ದಿನ ಕ್ಲಾಸ್ ಅಲ್ಲಿ ಸಿಗೋಣ ಅಂತ ಹೇಳ್ತಿ ಇವತ್ತಿನ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ ಲೆಟ್ಸ್ ಕ್ರಾಕ್ ಇಟ್ ಎಲ್ಲರಿಗೂ ಶುಭರಾತ್ರಿಗಳು